ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ವೀಕ್ಷಕರೇ, ಇವಾಗ ಎಲ್ಲಿ ನೋಡಿದ್ರು ಕೂಡ ಒಂದು RCC ಹವಾ ಅಂತಲೇ ಹೇಳ್ಬೋದು. ಯಾಕಂತಂದರೆ ಆ ರೀತಿ ಕ್ವಾಲಿಟಿ, ಆ ರೀತಿ ಕನ್ಸ್ಟ್ರಕ್ಷನ್ ಇವರು ಕೊಡ್ತಾ ಇದ್ದಾರೆ. ಆ್ಯಂಡ್ ತಮ್ಮಿಂದ ಸೂಪರಾಗಿ ರೆಸ್ಪಾನ್ಸ್ ಬರ್ತಾ ಇದೆ. ತಮಗೆಲ್ಲರಿಗೂ ಕೂಡ ನಾನು ಫಸ್ಟ್ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ನಾನು ನಿಮಗೆ ಪ್ರೆಸೆಂಟ್ ಮಾಡಿದಂಥ ಕಂಪ್ನಿಗೆ ಒಂದು ಬೆಂಬಲ ಕೊಡ್ತಾ ಇದ್ದರೆ ಅದು ನನಗೂ ಖುಷಿ, ಕಂಪ್ನಿಯವ್ರಿಗೂ ಖುಷಿ ಅಂತ ಹೇಳ್ಬೋದು. ಆ್ಯಂಡ್ ಮೇನ್ ಆಗಿ ಕಂಪ್ನಿ ಕಡೆಯಿಂದ ಒಂದು ಒಳ್ಳೊಳ್ಳೆ ವರ್ಕ್ಗಳು ನಿಮ್ಮ ಜೊತೆ ಬರಬೇಕು, ಅದು ಕೂಡ ಅಫೋರ್ಡೆಬಲ್ ಬೆಲೆಯಲ್ಲಿ. ಹೌದು, ಈ ಮಾರ್ಕೆಟಲ್ಲೇ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ ಆ ಬೆಲೆಯಲ್ಲಿ ವರ್ಕನ್ನು ಮಾಡ್ತಾ ಇದ್ದರೆ, ಅದು ಕೂಡ ವಿತ್ ಇಂಟೀರಿಯರ್. ಹೌದು ವೀಕ್ಷಕರೇ, ವಿತ್ ಇಂಟೀರಿಯರ್ ಇವರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ಬೋದು. ನೀವೇನಾದರೂ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಇದ್ದಂತಂದರೆ ಮನಸ್ಸಲ್ಲಿದ್ದರೆ ಒಂದು ಬಾರಿ ಆದರೂ RCCಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಆ ನಂತರ ಬೇಕಾದ್ರೆ ಬೇರೆ ಕಂಪ್ನಿಯವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬೇರೆ ಕಂಪ್ನಿಯವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಸತಿ RCCಯವ್ರ ಹತ್ರ ಬನ್ನಿ, ಒಂದು ಕೊಟೇಶನ್ ತೊಗೊಳ್ಳಿ, ಆಮೇಲೆ ನೀವು ಹೇಳ್ತೀರಾ ಎಷ್ಟು ಸೂಪರಾಗಿ ಯಾವ ಬೆಲೆಗೆ ಕಟ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಆ್ಯಂಡ್ RCCಯವ್ರದ್ದು ಪ್ಲೇಲಿಸ್ಟ್ಗಳನ್ನು ಮಾಡಿದ್ದೀನಿ, 6-7 ವೀಡಿಯೋಸ್ಗಳಿದೆ. ಇವ್ರ ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವರ ಕ್ಲೈಂಟ್ ಬಾಯಿಂದನೇ ಕೂಡ ನೀವು ಕೇಳ್ಕೊಬೋದು, ಆವಾಗಲೇ ನಿಮಗೆ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಕೆಳಗಡೆ ನಿಮಗೆ ಇದು ಪ್ಲೇಲಿಸ್ಟ್ ಬರ್ತಾ ಇರುತ್ತೆ, ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎಲ್ಲ ವೀಡಿಯೋಸ್ಗಳನ್ನು ಕೂಡ ನೋಡ್ಬೋದು. ಇವತ್ತು ಎಲ್ಲಿದ್ದೀವಿ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ RCCನ ಓನರ್ ಆಗಿರುವಂತಹ ಹನುಮಂತ್ ಸರ್ ಇಲ್ಲೇ ಇದ್ದಾರೆ. ಕರೆಯೋಣ ಸರ್ನ, ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸರ್ ಬನ್ನಿ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಸೂಪರ್ ಸರ್. ಓಕೆ, ಸೊ ನೀವು ಬರ್ತಾ ಇರಬೇಕು, ಒಳ್ಳೊಳ್ಳೆ ಮನೆಗಳನ್ನ ತಗೊಂಡ್ ಬರ್ತಾ ಇರಬೇಕು. ಸರ್, ಮೊದಲನೇದಾಗಿ ಕನ್ನಡಕವರ ವೀಕ್ಷಕರಿಂದ ರೆಸ್ಪಾನ್ಸ್ ಯಾವ ತರ ಇದೆ ಸರ್? ಸರ್, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಅಂಡ್ ಗುಡ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಇನ್ನೊಂದು ಕ್ವಶನ್, ಯಾಕೆ ವೀಕ್ಷಕರು ಇನ್ನ ಬರಬೇಕು, RCCಗೆ ಬರಬೇಕು, ಏನ್ ರೀಸನ್ ಕೊಡ್ತೀರಾ ನೀವು? ಸರ್, ಯಾಕೆ ಬರಬೇಕು ಅಂತಂದಂತ ಹೇಳಿದ್ರೆ ಒಂದೇ ರೀಸನ್ನು, ನಮ್ದು ಪ್ರೈಸಿಂಗ್ ನೋಡ್ಕೊಂಡ್ ಬರ್ಬೋದು, ಆಮೇಲೆ ನಮ್ ಕ್ವಾಲಿಟಿ ನೋಡ್ಕೊಂಡ್ ಬರ್ಬೋದು ಸರ್. ಯಾಕಂದ್ರೆ ನಮ್ದು ಎಲ್ಲ ವಿಡಿಯೋಸು ನೋಡ್ತಾ ಇದಾರೆ, ಕನ್ಸ್ಟ್ರಕ್ಷನ್ ಕ್ವಾಲಿಟಿ ಗೊತ್ತಾಗ್ತಾ ಇದೆ, ಅಂಡ್ ಕೈಂಡ್ ಆಫ್ ವರ್ಕ್ಸ್ ಯಾವ ತರ ಮಾಡ್ತಾ ಇದೀವಿ, ಮತ್ತೆ ಅಪ್ಡೇಟ್ಸ್ ಯಾವ ತರ ಆಗ್ತಾ ಇದೆ, ಅದನ್ನೆಲ್ಲ ನೋಡ್ಕೊಂಡು ಬರ್ಬೇಕು ಅಂತ. ಬರ್ಬೇಕು ಅಂತ ಹೇಳ್ತೀರಾ. ಪ್ಯಾಕೇಜಸ್ಗಳು ಯಾವ ರೇಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು? ಸ್ಟಾರ್ಟಿಂಗ್ ಬಂದ್ಬಿಟ್ಟು 1575 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ. ಪ್ರತಿಯೊಬ್ಬರಿಗೂ ನಿಮ್ಮ ಅಗತ್ಯಕ್ಕೆ ತಕ್ಕಾದಂತಹ ಪ್ಯಾಕೇಜಸ್ಗಳು ಇಲ್ಲಿ ಇದ್ದಿರುತ್ತೆ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ ಯಾರು ಕೊಡ್ತಾ ಇಲ್ಲ 1575. ಬೇಕಾದ್ರೆ ವಿಚಾರಿಸಿ ನೀವು, ಆ ಬೆಲೆಯಲ್ಲಿ ನೀವೇ ಕಟ್ಟಕ್ಕಾಗೋದಿಲ್ಲ, ಆ ಬೆಲೆಯಲ್ಲಿ ಇವರು ಕಟ್ಟಿಸ್ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಇಂಟೀರಿಯರ್ ಕೂಡ ಬರ್ತಾ ಇದೆ, ಇನ್ ಹೌಸ್ ಇಂಟೀರಿಯರ್ ಇದೆ RCCಯಲ್ಲಿ. ಯಾರು ಮನೆ ನೋಡ್ತಾ ಇದ್ರ, ಮನೆ ಜೊತೆ ಇಂಟೀರಿಯರ್ ಬೇಕು, ತಲೆಬಿಸಿನೇ ಬೇಡ ಅಂತಂದ್ರೆ ನೀವು ಒಂದು ಬಾರಿ RCCನ ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬೇಡಿ. ಸರ್, ಇವತ್ತು ಯಾವ ಏರಿಯಾದಲ್ಲಿ ಇದೀವಿ, ಕ್ಲೈಂಟ್ ನೇಮ್ ಏನು? ಸರ್, ನಾವಿಲ್ಲಿ ಲಗ್ಗೆರೆನಲ್ಲಿದ್ದೀವಿ. ಅವ್ರ ಹೆಸರು ಬಂದ್ಬಿಟ್ಟು ರಂಗಸ್ವಾಮಿ ಅಂತ ಹೇಳಿ, ರಂಗಸ್ವಾಮಿ ಅಂತ ಹೇಳ್ಬಿಟ್ಟು. ಸೈಟಲ್ ಏರಿಯಾ ಎಷ್ಟಿದೆ? ಸೈಟಲ್ ಏರಿಯಾ ಬಂದ್ಬಿಟ್ಟು ಸರ್ ನಮಗೆ 25x27 ಇದೆ, ಬಟ್ ನಾವು ಕಾರ್ನರ್ ಆಗಿರೋದ್ರಿಂದ ಒಂದು ಅಡಿ ಪ್ರೊಜೆಕ್ಷನ್ ತಗೊಂಡಿದ್ದೀವಿ, ಆಮೇಲೆ ಡೆಡ್ ಎಂಡ್ ಆಗಿರೋದ್ರಿಂದ ಟೋಟಲ್ ಎಷ್ಟು ಸ್ಕ್ವೇರ್ ಫೀಟ್? ಅಪ್ರಾಕ್ಸಿಮೇಟ್ಲಿ ಒಂದು 700 ಬರುತ್ತೆ ಸರ್ ಒಂದು ಫ್ಲೋರ್ಗೆ. 700. ಬಟ್ ನೋಡೋದಕ್ಕೊಳ್ಳೆ 30-40 ಸೈಡ್ ತರ ಕಾಣಿಸುತ್ತೆ ಇದು. ಸರ್, ಇದನ್ನ ಕಟ್ಟೋದಕ್ಕೆ ಟೈಮ್ ಎಷ್ಟು ತಗೊಂಡ್ರಿ ನೀವು? ಸರ್, ಟೋಟಲ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ನಮಗೆ 11 ಆಗಿದೆ ಸರ್. 11 ಹಾಗೆ ಬಜೆಟ್ ಕೂಡ ಹೇಳ್ಬಿಡಿ, ವಿತ್ ಇಂಟೀರಿಯರ್ ಹೇಳ್ಬಿಡಿ ನಮಗೆ. ಸರ್, ವಿತ್ ಇಂಟೀರಿಯರ್ ನಮಗೆ 49 lakhs ಆಗಿದೆ ಸರ್. 49 lakhs. ಓನರ್ ಇದಾರ ಮಾತಾಡ್ಬೋದು? ಓನರ್ ಇದಾರೆ ಸರ್, ಮಾತಾಡ್ಬೋದು. ರಿವ್ಯೂ ತೊಗೊಂಬಿಡೋಣ ಅಲ್ವಾ? ಸರ್, ಓಕೆ. ಸೊ ವೀಕ್ಷಕರೇ, ಹೋಗೋಣ ನೋಡೋಣ, ಓನರ್ ಜೊತೆ ಮಾತಾಡೋಣ. ಒಂದು ಹಾಫ್ ಸೈಟು ಅನ್ಕೋಬಹುದು, ಇಲ್ಲಿ ಯಾವ ರೀತಿ ಮನೆ ಕಟ್ಟಿದ್ದಾರೆ ಬನ್ನಿ ಸರ್ ಜೊತೆ ಹೋಗಿ ನೋಡ್ಕೊಂಬರೋಣ. ನೀವು ಬನ್ನಿ, ಆಶ್ಚರ್ಯ ಆಗ್ತೀರಾ ನೀವು. ಸರ್, ಹೋಗೋಣ. ಸರ್, ಫಸ್ಟ್ ಫ್ರಂಟ್ ಎಲೆವೇಶನ್. ಓಕೆ ಸರ್. ಓಕೆ, ಫಸ್ಟ್ ಹೇಳಿ, ಇದು ಗ್ರೌಂಡ್ ಲೆವೆಲ್ ಇಂದ ಎಷ್ಟು ಹೈಟ್ ಅಲ್ಲಿ ಇದೆ ಸರ್? ಗ್ರೌಂಡ್ ಲೆವೆಲ್ ಇಂದ ನಮಗೆ ಒಂದು 2.5 feet ಹೈಟ್ ಇದೆ ಸರ್. 2.5 feet ಹೈಟ್ ಇದೆ. ರೋಡ್ ಆಗಿಲ್ಲ, ಅದಕ್ಕಿಂತ ಜಾಸ್ತಿ ಹೈಟ್ ಇಟ್ಕೊಂಡು. ಓಕೆ, ಓಕೆ. ಫ್ರಂಟ್ ಎಲೆವೇಶನ್ ಹೇಳಿ ಸರ್, ತುಂಬಾ ಚೆನ್ನಾಗಿ ಮಾಡಿದೀರಾ ಇದು. ಎಲಿವೇಶನ್ ಹೌದು ಸರ್, ತುಂಬಾ ಕೆಳಗಡೆಯಿಂದ ಹೇಳ್ಕೊಂಡು ಹೋಗ್ಬಿಡೋಣ. ಫಸ್ಟ್ ಕೆಳಗಡೆ. ಹಾಂ ಸರ್, ಕೆಳಗಡೆಯಿಂದ ಹೇಳಬೇಕು ಅಂತಂದ್ರೆ ಇಲ್ಲಿ ಸ್ವಲ್ಪ ಏನೋ ಒಂದು ಪ್ಲಾಂಟರ್ ಗಾರ್ಡ್ ಮಾಡೋಣ ಅಂತಂತ ಹೇಳಿ ಪ್ಲಾನ್ ಮಾಡಿದ್ವಿ. ಅದಕ್ಕೆ ಗೋಡೆಗೆ ಸೀಪೇಜ್ ಏನು ಬರದೇ ಇರಲಿ ಅಂತ ಸ್ವಲ್ಪ ಉಳಿದಿರೋ ಟೈಲ್ಸ್ ಎಲ್ಲ ಹಾಕಿದೀವಿ ಕೆಳಗಡೆ. ಇಲ್ಲಿ ಬಂದ್ಬಿಟ್ಟು ನೇಮ್ ಪ್ಲೇಟ್ ಬರುತ್ತೆ ಸರ್. ಇಲ್ಲಿ ನೇಮ್ ಪ್ಲೇಟ್ ಬರುತ್ತಾ? ನೇಮ್ ಪ್ಲೇಟ್ ಬರುತ್ತೆ. ಓಕೆ, ಇಲ್ಲಿ ವೈರಿಂಗ್ ಎಲ್ಲ ಬಿಟ್ಟಿದೀವಿ. ಇಲ್ಲಿ ಲೈಟ್ ಪಾಯಿಂಟ್ಸ್ ಕೂಡ ಬರುತ್ತೆ ಸರ್. ಇದು ನ್ಯಾಚುರಲ್ ಸ್ಟೋನ್ ಅಲ್ವಾ? ನ್ಯಾಚುರಲ್ ಸ್ಟೋನ್. ಹೌದು. ಓಕೆ, ಸೊ ಕೆಳಗಡೆ ಇರೋದು ಟೈಲ್ಸ್? ಟೈಲ್ಸ್. ಹೌದು. ಇದು ಟೆಕ್ಸ್ಚರ್ ಪೈಂಟ್? ಟೆಕ್ಸ್ಚರ್ ಪೈಂಟ್. ಇದೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಡಿಸೈನ್ ಮಾಡ್ಕೊಂಡು. ಓಕೆ, ಅದ್ರ ಮೇಲ್ಗಡೆ ನಾವು ಪೇಂಟಿಂಗ್ ಅಲ್ಲಿ ಟೆಕ್ಸ್ಚರ್ ತೆಗೆದ್ಬಿಟ್ಟು ಕಂಪ್ಲೀಟ್ ಆಗಿ ಪೇಂಟಿಂಗ್ ಕಾಂಬಿನೇಷನ್ ಮಾಡಿದೀವಿ ಸರ್. ಇಲ್ಲೊಂದೆರಡು ಬ್ಯಾಂಡ್ ಕೂಡ ಕೊಟ್ಬಿಟ್ಟಿದ್ದೀರಾ ಸರ್? ಎಂಟೈರ್ ತಿಂಗ್ ಪೇಂಟಿಂಗ್ ಅಲ್ಲೇ ಮಾಡ್ಕೊಂಡಿರೋ. ಓಕೆ, 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 ಓಕೆ. ಸಿವಿಲ್ ವರ್ಕ್ ಅಲ್ಲೇ ಮಾಡಿರೋದು ಜಾಸ್ತಿ? ಸಿವಿಲ್ ವರ್ಕ್ ಅಲ್ಲೇ ಆಗಿರೋದು ಸರ್. ಹಾಗೆ ಮೇಲೆ ಹೋಗಿ, ಫಸ್ಟ್ ಫ್ಲೋರ್ ಮೇಲೆ ಹೊಡೆ ಹೋದ್ವಿ ಅಂತಂತಂದ್ರೆ ಇದು ಓನರ್ ಮನೆ ಎಂಟ್ರೆನ್ಸ್ ಬರುತ್ತೆ, ಒಳಗಡೆ ಸ್ಟೇರ್ ಕೇಸ್ ಮೇಲೆ ಕಂಟಿನ್ಯೂ ಆಗುತ್ತೆ. ಸರಿ, ಕಂಪ್ಲೀಟ್ ಏರಿಯಾಗೆ ಟೈಲ್ಸ್ ಇದು ಹಾಕೊಂಡ್ಬಿಟ್ಟಿದೀವಿ, ಕ್ಲಾಡಿಂಗ್ ಹಾಕಿದ್ದೀರಾ? ಮಾಡ್ಕೊಂಡಿದೀವಿ. ಅಂಡ್ ಅದ್ರ ಮೇಲ್ಗಡೆ ಹೋದ್ರೆ ರೂಮ್ ಬರುತ್ತೆ, ಮತ್ತೆ ಟಾಯ್ಲೆಟ್ ಬರುತ್ತೆ. ರೂಮ್ಗೆ ಬಾಲ್ಕನಿ ಕೊಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವು ಅಬ್ಸರ್ವ್ ಮಾಡುವ ದೊಡ್ಡ ವೆಂಟಿಲೇಷನ್ ಪರ್ಪಸ್ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿಗ್ ಸೈಜ್ ಒಂದು ವಿಂಡೋ ಕೊಟ್ಟಿದೀವಿ. ವಿಂಡೋ ಇದು ಮಾಡಿದೀರಾ? ಅದಕ್ಕೆ ಬಾರ್ಡರ್ ಹಾಕಿದಿರಲ್ವಾ? ಹಾಕಿ ಒಂದು ಬಿಗ್ ಸೈಜ್ ವಿಂಡೋ ಕೊಟ್ಟಿದೀವಿ. ಮತ್ತೆ ಓನರ್ ಮನೆ ಮುಂದೆ ಕೂಡ ನಮಗೆ
ಸಾಕಷ್ಟು ಫೈರ್ ಏರಿಯಾ ದೊಡ್ಡದಾಗಿದೆ, ಮತ್ತೆ ಫೈರ್ ಏರಿಯಾ ಎಂಟ್ರೆನ್ಸ್ ಒಂದು ಹೈಲೈಟ್ ಆಗಲಿ ಅಂತ ಇಲ್ಲೇನ್ ಟೈಲ್ಸ್ ಯೂಸ್ ಮಾಡಿದೀವಲ್ಲ, ಕಾಂಬಿನೇಷನ್ ಟೈಲ್ಸ್ ಅಲ್ಲೂ ಯೂಸ್ ಮಾಡಿದೀವಿ. ನೋಡೋಣ ಮೇಲೋಗಿ ನೋಡೋಣ ಅದನ್ನ. ಈ ಕಡೆ ಬಂದ್ರೆ ರೈಟ್ ಸೈಡ್ ಮೇಲ್ಗಡೆ ಸರ್, ಇಲ್ಲಿ ಮೇಲ್ಗಡೆ ಬಂದ್ರೆ ಅದು ನೀವು ಫಾಲ್ ಸೀಲಿಂಗ್ ನೋಡಬಹುದು, ಪಿ ಸಿ ಫಾಲ್ ಸೀಲಿಂಗ್ ಟ್ರೆಂಡಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ಎಲ್ಲಾ ಪ್ರಾಜೆಕ್ಟ್ ಅಲ್ಲೂ ಮಾಡ್ತಾ ಇದೀವಿ, ಎಲ್ಲ ಕಡೆ ಆಗ್ತಿರ ಇದು ಮಾಡ್ತಾ ಇದೀವಿ. ಮತ್ತೆ ಬ್ಲಾಕ್ ಕಲರ್ ಗ್ರೇ ಕಲರ್ ಇದೆಯಲ್ಲ, ಹೌದು, ಅಲ್ಲೂ ಕೂಡ ಅಲ್ಲಿ ಮಧ್ಯದಲ್ಲಿ ಒಂದು ಗಣೇಶ ಡಿಸೈನ್ ಮಾಡಿದೀವಿ, ಮೇಲ್ಗಡೆ ಲೈಟ್ಸ್ ನೋಡಬಹುದು ನೀವು, ಬ್ಲಾಕ್ ಕಲರ್ ಕಾಣ್ತಾ ಇದೆಯಲ್ಲ, ಹೌದು, ಆ ಲೈಟ್ ಪಾಯಿಂಟ್ ಅದು ಎಕ್ಸಾಕ್ಟ್ಲಿ ಆ ಪಿಕ್ಚರ್ ಮೇಲೆ ಬೀಳಂಗೆ, ಗಣೇಶ ಮೇಲೆ ಬೀಳೋ ತರ ಬರ್ಬೇಕಲ್ವಾ ಅದಿನ್ನು ಬರಬೇಕು ಸರ್. ಅದ್ರ ಮೇಲ್ಗಡೆ ಟಾಪ್ ಫುಲ್ ಟಾಪ್ ನೀವು ನೋಡಬಹುದು ಸರ್, ಟಾಪ್ ಒಂದು ಒಂದೂವರೆ ಅಡಿ ಮುಂದೆ ಪ್ರೊಜೆಕ್ಷನ್ ತಗೊಂಡು ಓಕೆ, ಅದಕ್ಕೆ ಇವಾಗ ಪ್ರೊಫೈಲ್ ಲೈಟ್ಸ್ ಟ್ರೆಂಡಿಂಗ್ ಆಗಿರೋದ್ರಿಂದ ಪ್ರೊಫೈಲ್ ಲೈಟ್ ಕೊಟ್ಬಿಟ್ಟಿದೀವಿ, ಪ್ರೊಫೈಲ್ ಲೈಟ್ ಹಾಕಿದೀರಾ ಸರ್, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸರ್, ಅದು ಚೆನ್ನಾಗಿ ಬರುತ್ತೆ. ಹೌದು ಸರ್, ಅಂಡ್ ಅದ್ರ ಮೇಲ್ಗಡೆ ಅದ್ರ ಮೇಲ್ಗಡೆ ಬಂದ್ಬಿಟ್ಟು ಇವಾಗ ಹಿಂದೆಗಡೆ ಏರಿಯಾ ಕನ್ಸ್ಟ್ರಕ್ಷನ್ ಆಗಿದೆ, ಇದು ಈಸ್ಟ್ ಫೇಸಿಂಗ್ ನಾರ್ತ್ ಫೇಸಿಂಗ್ ಸೈಟ್ ಆಗಿರೋದ್ರಿಂದ ಮುಂದೆಗಡೆ ಸ್ವಲ್ಪ ಮನೆ ಮುಂದೆ ಜಾಗ ಇರಲಿ ಅಂತ ಹೇಳ್ಬಿಟ್ಟು ಈ ಮಂಗಳೂರು ಹಂಚ್ ಹಾಕೋದು ಇದೆಯಲ್ಲ ಸರ್, ಅದೇ ತರ ಸೇಮ್ ಇವಾಗ ಏನಂತಂದ್ರೆ ಫೈಬರ್ ಶೀಟ್ಸ್ ಬಂದಿದೆ, ಮೇಂಟೆನೆನ್ಸ್ ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು, ಆಮೇಲೆ ಕಾಸ್ಟ್ ಕೂಡ ಕಟ್ ಡೌನ್ ಆಗುತ್ತೆ ಅಂತ ಹೇಳಿ ಫೈಬರ್ ಶೀಟ್ ಹಾಕಿ ಮೇಲ್ಗಡೆ ಅವ್ರಿಗೆ ಟೆರೆಸ್ ಅಲ್ಲಿ ಕುತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಆಕ್ಸೆಸ್ ಆಗಂಗೆ ಒಂದು ಪ್ಲಾನ್ ಮಾಡ್ಕೊಟ್ಟಿ ಪ್ಲಾನ್ ಮಾಡಿದ್ದೀರಾ ಅಲ್ವಾ, ಕಂಪ್ಲೀಟ್ ಈ ತರ ವ್ಯವಸ್ಥೆ ಮಾಡ್ಬಿಟ್ಟಿದ್ದೀರಾ. ಎಂಟು ಎಂಡ್, ಹೌದು ಸರ್, ಸೂಪರ್ ಸರ್. ಸರ್ ಮುಂದೆ ಬನ್ನಿ, ಫಸ್ಟ್ ಗೇಟ್ ಎಕ್ಸ್ಪ್ಲನೇಷನ್ ಕೊಡಿ ಸರ್. ಗೇಟ್ ಅಲ್ಲೂ ನೀವು ಅಬ್ಸರ್ವ್ ಮಾಡಬಹುದು, ತುಂಬಾ ಹೆವಿ ಇದೆಯಲ್ಲ ಸರ್ ಗೇಟ್. ಆಮೇಲೆ ಒಂದು ಗೇಟ್ ಅಲ್ಲೇ ಮೂರ್ ಪಾರ್ಟ್ ಡಿವೈಡ್ ಮಾಡಿದೀವಿ, ಸಿಂಗಲ್ ಓಡಾಡೋದಕ್ಕೆ ಅಂತ ಹೇಳ್ಬಿಟ್ಟು ಸರಿ, ಇದು ಕಾರ್ ಏನನ್ನ ತೆಗಿಬೇಕು ಹಾಕ್ಬೇಕು ಅಂದ್ರೆ ಮಾತ್ರ ಇದನ್ನ ಓಪನ್ ಮಾಡಂಗ್ ಯೂಸ್ ಮಾಡಿದೀವಿ. ಮಧ್ಯದಲ್ಲಿ ಫೆಂಡರ್ ಮ್ಯಾಕ್ಸ್ ಆಯ್ತು, ಫೆಂಡರ್ ಮ್ಯಾಕ್ಸ್ ಶೀಟ್ಸ್ ಯೂಸ್ ಮಾಡಿದೀವಿ, ಕಂಪ್ಲೀಟ್ ಎಂಎಸ್ ಅಲ್ಲೇ ಮಾಡಿದೀವಿ ಸರ್. ಓಕೆ, ಬಟ್ ಇದು ಗೇಜ್ ತುಂಬಾ ದಪ್ಪ ಇಟ್ಟಿದೀರಾ ಸರ್ ಇದು? ಹಾ ಸರ್, ತೋರಿಸ್ಬಿಡೋಣ ಒಳಗಡೆ. ಸೊ ವೀಕ್ಷಕರ ಒಳಗಡೆ ಇದ್ದ ಗೇಜ್ ನೋಡಿ, ಸೊ ಈ ಗೇಜ್ ತುಂಬಾ ಹೆವಿ ಬಂದ್ಬಿಟ್ಟಿದೆ ಅಲ್ವಾ. ಮತ್ತೆ ಸೇಫ್ಟಿ ಗ್ರಿಲ್ಸ್ ಇದೆ ಒಳಗಡೆ, ಒಳಗಡೆ ಆ ಕಡೆಯಿಂದ ಅಲ್ವಾ ಕಾಣಿಸ್ತಾ ಇಲ್ಲ, ಓಕೆ ಈ ಕಡೆಯಿಂದ ತೋರಿಸ್ಬಿಡೋಣ ವೀಕ್ಷಕರಿಗೆ. ಸೊ ಇಲ್ಲಿ ಬೀಮ್ ಬರ್ತಾ ಇದೆ ಅಲ್ವಾ ಇದು? ಹೌದು ಸರ್, ಓಕೆ ಒಳಗಡೆ ಬೀಮ್ ಬಂದಿದೆ. ಮತ್ತೆ ಇಲ್ಲಿ ಏನ್ ಮಾಡಿದೀವಿ ಅಂತಂದ್ರೆ ಸರ್, ಇವು ಸ್ವಲ್ಪ ಕಾಲಮ್ಗಳು ಇಲ್ಲಿ ನೋಡಬಹುದು ನೀವು, ಆಫ್ ಸೈಡ್ ಬಂದಿದೆ. ಇದೇನಂದ್ರೆ ನಮ್ ಡಿಸೈನ್ ಅಲ್ಲಿ ಇದು 6 inch ಕಾಲಮ್ ಲೋಡ್ ತಗೊಂಡಿಲ್ಲ, ಅವಾಗ ಡಿಸೈನ್ ಚೇಂಜ್ ಮಾಡ್ಬಿಟ್ಟು ನಾವು 6 inch ಗೋಡೆನ ಆಗಿದ್ರು 6-8 inch ಕಾಲಮ್ಸ್ ಮಾಡ್ಕೊಂಡಿದೀವಿ. ಕಾಲಮ್ ಜಾಸ್ತಿ ಕೊಟ್ಟಿದ್ದೀರಾ ಸರ್? ಈ ಫ್ರಂಟ್ ಏರಿಯಾ ಮಾತ್ರನೇ. ಓಕೆ ಓಕೆ ಓಕೆ, ಬೇಸ್ಡ್ ಆನ್ ಸ್ಟ್ರಕ್ಚರಲ್ ಕನ್ಸಲ್ಟೆನ್ಸ್. ಸರಿ ಸರಿ ಸರಿ, ಸ್ಟ್ರಕ್ಚರಲ್ ಇಂಜಿನಿಯರ್ ಇಂದ ನಾವು ಇದು ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ, ಪಾರ್ಕಿಂಗ್ ನೋಡಬಹುದು ಸರ್, ವೆರಿ ಸ್ಪೇಷಿಯಸ್ ಆಗಿದೆ. ಪಾರ್ಕಿಂಗ್ ಸೈಜ್ ಏನ್ ಸರ್ ಇದು? ಸರ್ ಇದು ಹಿಂಗೆ 12 feet ಅಗಲ ಇದೆ, 16 feet ಉದ್ದ ಇದೆ ಸರ್. 16 feet ಉದ್ದ ಇದೆ ಇದು? ಉದ್ದ ಇದೆ ಸರ್. ಕೆಳಗಡೆ ಹಾಕಿದ್ರೆ ಇದು ಗ್ರಾನೈಟ್ ಯಾವ್ದು? ಲಪೋತರ ಸರ್. ಏನಾಗುತ್ತೆ ಚಾರ್ಜಸ್ ಇದ್ರದ್ದು? ಸರ್ ಇದು 100 rupees ಗ್ರಾನೈಟ್ ಆಗುತ್ತೆ. 100 rupees ಇದು ಲೇಯಿಂಗ್ ಎಲ್ಲ ಒಂದು 25-24 rupees ಲೇಯಿಂಗ್. ಇಲ್ಲಿರೋದು ಏನಿದು ಸರ್? FRP ಕ್ಯಾಪ್ಸ್, ಒಂದು ಸಂಪ್ ಇದೆ, ಮತ್ತೆ ಒಂದು ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆಯಾ ಇದರಲ್ಲಿ? ಹೌದು ಸರ್. ಓಕೆ ಸರ್, ಇದು ಸಂಪ್ ಎಷ್ಟು ಲೀಟರ್ ಇರ್ಬೋದು ನಿಮ್ಮ ಪ್ರಕಾರ? ಸಂಪ್ ಆಲ್ಮೋಸ್ಟ್ ನಮಗೆ ಬೋರ್ವೆಲ್ ಇದ್ದಿದ್ರಿಂದ ತುಂಬಾ ದೊಡ್ಡದೇನು ಮಾಡ್ಕೊಂಡಿಲ್ಲ, ಒಂದು 8-10,000 liters ಡೇ ಹಂಗೆ ಇದೆ. 10,000 liters, 10,000 liters ಸಫಿಶಿಯಂಟ್ ಸರ್, ಜಾಸ್ತಿನೇ ಆಗೋಯ್ತು. ಅಂಡ್ ಕೆಳಗಡೆ 1 BHK ಬಾಡಿಗೆ ಮನೆ ಅಲ್ವಾ? ಬಾಡಿಗೆ ಮನೆ ಇದೆ ಸರ್. ಆಮೇಲೆ ಈ ಸೀಲಿಂಗ್ ಕೂಡ 10 feet ಇಲ್ಲ ಸರ್, ಇದು 1 feet ಕಮ್ಮಿ ಇದೆ. ಎಷ್ಟು? 9 feet ಇದೆಯಾ? 9.5 ಇದೆ ಸರ್. 9.5 ಇದೆಯಾ? ಹೌದು ಸರ್, ಎಕ್ಸಾಕ್ಟ್ಲಿ 10.5 ಬರುತ್ತೆ ಎಲ್ಲ ಸೀಲಿಂಗ್ ಗಳು. ಇದು ನಮಗೆ 9 feet ಸೀಲಿಂಗ್ ಇದೆ, ಅದು ಒಳಗಡೆ ನಿಮ್ಗೆ ಓನರ್ ಮನೆಯಲ್ಲಿ ಸ್ಟೆಪ್ ಗೊತ್ತಾಗುತ್ತೆ. ಗೊತ್ತಾಗುತ್ತೆ ಅಲ್ವಾ? ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗೋದಕ್ಕೆ ಇಲ್ಲಿ ಒಂದು ಸೇಫ್ಟಿ ಗ್ರಿಲ್ ಮಾಡ್ಕೊಳಕ್ಕೆ ಅಂತ ಇಲ್ಲೊಂದು ಸ್ಟೆಪ್ ಕೊಟ್ಕೊಂಡಿದೀವಿ. ಓಕೆ, ಇಲ್ಲಿಂದ ಓನರ್ ಮನೆ ಸ್ಟಾರ್ಟ್ ಆಗುತ್ತೆ. ಸೊ ಸೇಫ್ಟಿ ಗ್ರಿಲ್ ಬರುತ್ತೆ. ಹೌದು ಸರ್. ಅಲ್ವಾ, ಇಲ್ಲಿ ಹಾಕಿರೋ ಟೈಲ್ಸ್ ಮತ್ತೆ ಗ್ರಾನೈಟ್ ಹೇಳಿ ಸರ್? ಇದು ವಿಟ್ರಿಫೈಡ್ 2x4 ಸೈಜ್ ಮತ್ತೆ ರೆಗ್ಯುಲರ್ ಗ್ರಾನೈಟ್ ಸರ್. ರೆಗ್ಯುಲರ್ ಗ್ರಾನೈಟ್ ಇದು ಪುಟ್ಟ ಮಾಡ್ಕೊಂಡು ಹೋಗಿ. ಓಕೆ ಸರ್, ಒಂದು ಕೆಲಸ ಮಾಡೋಣ, ಫಸ್ಟ್ ಓನರ್ ಮನೆ ನೋಡ್ಕೊಂಡ್ ಬಂದ್ಬಿಡೋಣ, ಆಮೇಲೆ ರೆಂಟೆಡ್ ನೋಡೋಣ. ಸೊ ಸ್ಟೇರ್ ಕೇಸ್ ಸೈಜ್ ಏನಿದೆ ಸರ್? ಸ್ಟೇರ್ ಕೇಸ್ ಸೈಜ್ ಬಂದ್ಬಿಟ್ಟು ನಮಗೆ 3.5 feet ಅಗಲ ಇದೆ ಸರ್. 3.5 feet ಅಂಡ್ ಇಲ್ಲೇನು ಗ್ರಿಲ್ ಮಾಡಿದ್ರೆ? ಇದಕ್ಕೆ ಸಿಂಪಲ್ ಆಗಿ ಸೇಫ್ಟಿ ಗ್ರಿಲ್ ಮಾಡ್ಕೊಂಡಿದೀವಿ, ರೇಲಿಂಗ್ಸ್ ಎಲ್ಲ ಏನು ಮಾಡಿಲ್ಲ ಸರ್. ಇದೆಲ್ಲ ನೋಡಬಹುದು, ಒಳಗಡೆನೂ ಟೆಕ್ಸ್ಚರ್ ಪೇಂಟ್ ಮಾಡ್ಬಿಟ್ಟಿದೆ. ಕಂಪ್ಲೀಟ್ ಟೆಕ್ಸ್ಚರ್ ಪೇಂಟ್ ಅಲ್ವಾ? ಹೌದು ಹೌದು. ಈ ಪೈಪ್ ಗೂ ಮಾಡ್ಬಿಟ್ಟಿದ್ದೀರಾ ಹಂಗೆ? ಪೈಪ್ ಅದು ಕ್ಲೋಸ್ ಮಾಡೋಣ ಅಂತ ಪ್ಲಾನ್ ಮಾಡ್ದ, ಬಟ್ ಆಗಿಲ್ಲ ಸರ್ ಅದು. ಓಕೆ ಸರ್, ಶೀಘ್ರ ನೋಡಬಹುದು. ಹಾ ಸರ್, ಅಂಡ್ ಇಲ್ಲಿ ಇದಕ್ಕೆ ಹಾಕಿರೋದೇನು? ಅದು ಸೇಮ್ ಲಪೋತರ ಕಂಟಿನ್ಯೂ? ಲಪೋತರನೇ. ಇವಾಗ ರೈಸರ್ ಬಂದ್ಬಿಟ್ಟು ಟೈಲ್ಸ್ ಹಾಕಿದೀವಿ. ರೈಸರ್ ಟೈಲ್ಸ್? ಅದು ವೈಟ್ ಟೈಲ್ಸ್ ಹಾಕ್ಬಿಟ್ಟಿದ್ದೀರಾ? ಟೈಲ್ಸ್ ಹಾಕಿದೀವಿ, ಇದೇನು ಬಾಡಿಗೆ ಯೂಸ್ ಮಾಡಿದೀವಲ್ಲ ಅದೇ ಕಾಂಬಿನೇಷನ್ ಟೈಲ್ಸ್ ಹಾಕೊಂಡಿದೀವಿ. ಸೂಪರ್ ಸರ್. ಮತ್ತೆ ಇಲ್ಲಿ ಮೇಲ್ಗಡೆ ಬಂದ್ರೆ ಸೇಫ್ಟಿ ಪರ್ಪಸ್ ಇರಲಿ, ಈ ಕಡೆ ನೀವು ಅಬ್ಸರ್ವ್ ಮಾಡಬಹುದು ಕಂಪ್ಲೀಟ್ ಆಗಿ ಸೇಫ್ಟಿ ಏನೇನ್ ಬೇಕೆಲ್ಲ ಮಾಡಿದೀವಿ, ಎಲ್ಲ ಸೇಫ್ಟಿ ಹಾಕ್ಬಿಟ್ಟಿದ್ದೀರಾ? ಇದ್ರ ಮೇಲ್ಗಡೆ ಒಂದು ಗ್ರಾನೈಟ್, ಇಲ್ಲೂ ಗ್ರಾನೈಟ್ ಹಾಕ್ಬಿಟ್ಟಿದ್ದೀರಾ? ಗ್ರಾನೈಟ್ ಅಪ್ ಹಾಕಿ ರೆಡಿ ಮಾಡಿ. ಇಲ್ಲಿ ಬಂದ್ರೆ ನೀವು ಫೈರ್ ಏರಿಯಾ ದೊಡ್ಡದಾಗಿ ಸ್ಪೇಷಿಯಸ್ ಆಗಿದೆ ಸರ್. ಇದು ನಮಗೆ 3.5 ಎಂಟ್ರಿನೇ ಇದೆ. ಇಲ್ಲಿ ಯಾವ್ದು ನಾರ್ತ್ ಈಸ್ಟ್ ಕಾರ್ನರ್ ಅಂತ ಹೇಳ್ಬಿಟ್ಟು 1 feet ಆಚೆ ತಗೊಂಡಿದೀವಿ ಸರ್, ಸ್ಪೇಸ್ ತಗೊಂಡಿದೀವಿ. ನಮ್ಗೆ ಇಲ್ಲಿ ಒಂದು 4.5-5 feet ಜಾಗ ಸಿಗುತ್ತೆ. ಪ್ರೊಜೆಕ್ಷನ್ ಜಾಸ್ತಿ ಮಾಡಿದೀರಾ? ತಗೊಂಡಿದೀವಿ ಸರ್. ಓಕೆ ಓಕೆ ಓಕೆ, ಡೆಡ್ ಎಂಡ್ ಸೈಟ್ ಆಗಿರೋದ್ರಿ. ಕರೆಕ್ಟ್. ಅಂಡ್ ಇದು ಇದ್ರ ಬಗ್ಗೆ ಹೇಳಿ, ರೈಲಿಂಗ್ಸ್ ಬಗ್ಗೆ? ಸರ್, ಟಫನ್ ಗ್ಲಾಸ್ ವಿತ್ ಟಾಪ್ ರೈಲಿಂಗ್ ಮಾಡಿದೀವಿ ಸರಿ. ಇದು
ಮಕ್ಳಿಗೂ ಕೂಡ ಹೈಟ್ ಜಾಸ್ತಿ ನಿದ್ದಂಗ ಇರುತ್ತೆ. ನಾಲ್ಕು ಅಡಿ ಹೈಟ್ ಅಲ್ಲಿ ಇದೆ ಸರ್. ಆಮೇಲೆ ಇದಕ್ಕೆ ಬಾಟಮ್ ಹುಕ್ಸ್ ಹಾಕಿದಿರಲ್ಲ, ಇದು ಗಟ್ಟಿ ನಿಂತ್ಕೊಳ್ಳುತ್ತಾ? ಇದಿಲ್ಲ ಸರ್, ಫುಲ್ ಸ್ಟ್ರಾಂಗ್ ಆಗಿದೆ. ಸ್ಟ್ರಾಂಗ್ ಆಗಿದೆಯಾ? ಹೆಂಗ್ ಬೇಕಾದ್ರೆ ಚೆಕ್. ಯಾಕಂತಂದ್ರೆ ನೋಡಿ, ಇದಕ್ಕೆ ಸೆಂಟ್ರಲ್ ಏನೂ ಇಲ್ಲ, ಏನು ಕಂಪ್ಲೀಟ್ ಗ್ಲಾಸ್ ಮತ್ತು ಫಿಟ್ಟಿಂಗ್ಸ್. ಹೌದು, ಇದ್ರಲ್ಲೇ ಹಾಕಿ ನಿಲ್ಸಿದ್ದೀವಿ. ಓಕೆ ಓಕೆ. ಇಲ್ಲಿ ಎದುರುಗಡೆನೆ ಹತ್ಕೊಂಡ್ ಬಂದಿದ ತಕ್ಷಣ ಸ್ವಲ್ಪ ಹೈಲೈಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇಲ್ಲೊಂದೊಂದು ನ್ಯಾಚುರಲ್ ಸ್ಟೋನ್ ಪ್ಲಾನ್ ಮಾಡಿದೀವಿ. ನ್ಯಾಚುರಲ್ ಸ್ಟೋನ್ ಕೆಳಗಡೆ ಯೂಸ್ ಮಾಡಿದ್ದೀರಾ? ಇಲ್ಲೂ ಆಮೇಲೆ ಇದ್ರ ಮೇಲ್ಗಡೆ ಸರ್ ನೋಡ್ಬೋದು ನೀವು, ನಾವು ಗೋಡೆ ಕಟ್ಟಿದ್ರೆ ಅದೇ ಖರ್ಚಲ್ಲಿ ಮುಗ್ದೋಗೋದು. ಹೌದು, ಬಟ್ ಏನಾಗೋದು, ಈಸ್ಟ್ ಫೇಸಿಂಗ್ ಇಂದ ಬರೋ ವೆಂಟಿಲೇಷನ್ಸ್ ಎಲ್ಲ ಕಟ್ ಡೌನ್ ಆಗುತ್ತೆ ಅಂತ ಹೇಳಿ ನಾವು ಇಲ್ಲೊಂದು ಸಿ ಎನ್ ಸಿ ಕಟಿಂಗ್ ಜಾಲಿ ಶೀಟ್ ತಗೊಂಡ್ಬಿಟ್ಟು ಎಂ ಎಸ್ ಎಲ್ ಮಾಡಿಬಿಟ್ಟು ಅದನ್ನ ಪ್ಲೇಸ್ ಮಾಡಿದೀವಿ. ಹೌದು ಸರ್, ಎಂ ಎಸ್ ಮಾಡಿ ಪೈಂಟ್ ಮಾಡಿರೋದು. ಅದ್ರ ಹಿಂದ್ಗಡೆ ಏನು ಶೀಟ್ ಇದೆ ಹಿಂದ್ಗಡೆ? ಹೌದು ಸರ್, ಇದೆಲ್ಲ ಕಂಪ್ಲೀಟ್ ಏನಿಲ್ಲ ಸರ್. ಏನಿಲ್ಲ, ಅದು ಗಾಳಿ ಬರುತ್ತೆ ಸರ್, ಗಾಳಿ ವೆಂಟಿಲೇಷನ್ ಬೆಳಕು ಬರುತ್ತೆ. ಚೆನ್ನಾಗಿ ಮಾಡಿದ್ದೀರಿ ಸರ್. ಇದು ಮೇಲ್ಗಡೆ ನೀವು ಸೀಲಿಂಗ್ ಅಬ್ಸರ್ವ್ ಮಾಡಬಹುದು, ಕಂಪ್ಲೀಟ್ ಪಿ ಯು ಸಿ ಫಾಲ್ ಸೀಲಿಂಗ್ ಸರ್. ಇವಾಗ ಟ್ರೆಂಡ್ ನಡೀತಾ ಇರೋದೇ ಇದರದೇನೆ. ಇದು ಇನ್ಕ್ಲೂಡಿಂಗ್ ಪ್ಯಾಕೇಜ್ ಅಲ್ವಾ? ಪ್ಯಾಕೇಜ್ ಅಲ್ಲಿ ಎಲ್ಲ ಬಂದ್ಬಿಡ್ತೀವಿ, ಎಂಡ್ ಟು ಎಂಡ್. ಓಕೆ ಓಕೆ, ಇದು ಸೇರಿದೆ ಅದು ಸೇರಿದೆ ಅಂತ ಕೇಳೋ ಅಗತ್ಯನೇ ಇಲ್ಲ ಅಲ್ವಾ? ಎಲ್ಲ ಸೇರಿದೆ ಇದರಲ್ಲಿ. ಈ ಪ್ರಾಜೆಕ್ಟ್ ಅಲ್ಲಿ ಅಂತೂ ಎಂಡ್ ಟು ಎಂಡ್ ಎಲ್ಲ ಸೇರಿದೆ, ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಎಲ್ಲ ಸೇರಿದೆ. ಓಕೆ, ಸೊ ವೀಕ್ಷಕರೇ, ಇಲ್ಲಿ ಕಸ್ಟಮರ್ ಸ್ಕೋಪ್, ಓನರ್ ಸ್ಕೋಪ್ ಏನಿಲ್ಲ, ಎಲ್ಲ ಒಂದೇ. 49 ಲಕ್ಷದಲ್ಲಿ ಎಲ್ಲದೂ ಬಂದ್ಬಿಡ್ತು. ಸೂಪರ್ ಸರ್. ನೆಕ್ಸ್ಟ್ ಮೈನ್ ಡೋರ್ ನೋಡಬಹುದು ಸರ್, ಎಷ್ಟು ಹೆವಿ ಆಗಿದೆ, ಮನೆ ಇಷ್ಟು ಚಿಕ್ಕದಾಗಿದೆ ಅಂತಂದ್ರೂ ಮೇನ್ ಡೋರ್ ಹೈಟ್ ನೋಡಬಹುದು. ನಮಗೆ 8 ಅಡಿ ಹೈಟ್ ಇದೆ ಸರ್. 8 ಅಡಿ ಇದೆ ಸರ್. ಅಗಲ ಎಷ್ಟಿದೆ? ಅಗಲನು ನಮಗೆ ಆಲ್ಮೋಸ್ಟ್ ನಮಗೆ ಒಂದು 6 ಫೀಟ್ ಅಗಲ ಬರುತ್ತೆ ಸರ್. 6 ಫೀಟ್ ಬರುತ್ತೆ. 4 1/2 ಫೀಟ್ ನಮಗೆ ಡೋರೇ ಇದೆ. ಅದೇ ನೋಡಿದೆ ನಾನು, 1 1/2 ಫೀಟ್ ಇದಿದೆ. 4 1/2 ಫೀಟ್ ಡೋರ್ ತಗೊಂಡ್ಬಿಟ್ಟಿದ್ದೀರಾ? ಯಾವುದು ಗುಡ್ಡದ ಡೋರ್ ಇದು ಸರ್? ಇದೆಲ್ಲ ಕಂಪ್ಲೀಟ್ ಒನ್ನೇ ಮರ ಸರ್. ಒನ್ನೇನಾ? ಒನ್ನೇ ಮರ. ಬಟ್ ಈ ಡೋರ್ ಬಂದ್ಬಿಟ್ಟು ಟೀಕ್ ಕೊಡ್ತು ಸರ್. ಡೋರ್ ಟೀಕಾ? ಟೀಕಲ್ ಮಾಡಿಸ್ದ. ಫ್ರಂಟ್ ಕ್ಲಾಡಿಂಗ್ ಬಗ್ಗೆ ಒಂಚೂರು ಹೇಳಿ ಹಾಗೆ. ಫ್ರಂಟ್ ಕ್ಲಾಡಿಂಗು ಸೇಮ್ ಅದೇನೇ ಸರ್? ಕೆಳಗಡೆ ನೋಡಿದ್ವಲ್ಲ ಸೇಮ್ ಅಲ್ವಾ ಸರ್? ಸೇಮ್ ಅದೇ ಕಂಟಿನ್ಯೂ ಮಾಡಿದ್ವಿ. ಹಾಗೆ ಒಂದೇ ನಿಮಿಷ ಸರ್, ಸ್ವಿಚ್ ಬೋರ್ಡ್ ಸರ್. ಸ್ವಿಚಸ್ ನೀವು ನೋಡಬಹುದು ಸರ್, ಎಲ್ಲ ಡಿಸೈನರ್ಸ್ ಡಿಸೈನ್ ತುಂಬಾ ಚೆನ್ನಾಗಿದೆ ಸರ್. ಇದು ಸರ್ ಎಲ್ಲ ಜಿ ಎಮ್ ದೇನೆ. ಲೆಗ್ರ್ಯಾಂಡ್ ಲೆಗ್ರ್ಯಾಂಡ್ ಜಿ ಎಮ್ ಎರಡನ್ನು ಯೂಸ್ ಮಾಡಿದ್ರೆ? ಎರಡು ಯೂಸ್ ಮಾಡಿದ್ದೀರಾ? ಬಾಡಿಗೆ ಮನೆಗೆಲ್ಲ ಜಿ ಎಮ್ ಯೂಸ್ ಮಾಡಿದೀವಿ, ಓನರ್ ಮನೆಗೆಲ್ಲ ಲೆಗ್ರ್ಯಾಂಡ್. ಲೆಗ್ರ್ಯಾಂಡ್ ಯೂಸ್ ಮಾಡಿದ್ರೆ ತುಂಬಾ ಪ್ರೀಮಿಯಂ ಫಿನಿಶ್ ಬಂದಿದೆ ಸರ್. ಇದು ಸೂಪರ್ ಆಗಿದೆ. ಆಮೇಲೆ ಇದ್ರಲ್ಲಿ ನೋಡಬಹುದು ಎಸ್ ಎಸ್ ರಾಡ್ಸ್ ಯೂಸ್ ಮಾಡಿದೀವಿ. ಓ, ಇಲ್ಲಿ ಎಸ್ ರಾಡ್ಸ್? ಆಮೇಲೆ ಇಲ್ಲಿ ಗ್ಯಾಪ್ ನೋಡಿ ಸರ್, ಇಲ್ಲಿ ಮೇಲೆ ಜಾಸ್ತಿ ಇದೆ. ಇಲ್ಲಿ ಏನಂತಂದ್ರೆ ಇಲ್ಲಿ ಲಾಕ್ ಬರೋದ್ರಿಂದ ಏನು ಒಳಗಡೆ ಹೋಗ್ಬಾರ್ದು. ಹೋಗ್ಬಾರ್ದು, ಕರೆಕ್ಟ್ ಸರ್. ವೀಕ್ಷಕರಿಗೆ ಇದು ಗಮನ ಕೊಡ್ಲೇಬೇಕು. ಈ ತರ ಇಲ್ಲಿ ಕೂಡ ಕೆಳಗಡೆ ಮಾಡಿಸ್ಬೇಡಿ, ಕೈ ಹಾಕ್ಬಿಟ್ಟು ಇಲ್ಲಿಂದ ಡೈರೆಕ್ಟ್ ಆಗಿ ಲಾಕ್ ತೆಗಿಬಹುದು. ನಮ್ಗೆ ಒಂದು 3-3.5 inch ಗ್ಯಾಪ್ ಇರುತ್ತೆ ಸರ್. ಓಕೆ, ಇಲ್ಲಿ ಬಂದ್ರೆ 2-2 inch ಗ್ಯಾಪ್ ಇದೆ ಸರ್. ಆಮೇಲೆ ಈ ಗ್ಲಾಸ್ ಬಂದ್ಬಿಟ್ಟು ಫಿಕ್ಸ್ಡ್ ಇರುತ್ತೆ ಸರ್. ಆಕ್ಸಿಸ್ ಇರಲ್ಲ, ತೆಗಿಯಕ್ಕಾಗಲ್ಲ. ತೆಗಿಯಕ್ಕಾಗಲ್ಲ, ಒಳ್ಳೇದು ಸರ್ ಇದು. ಯಾಕಂದ್ರೆ ನಮ್ಗೆ ಹಿಂಗೆ ಓಪನ್ ಆಗ್ಬೇಕು. ಓಕೆ ಓಕೆ ಓಕೆ. ಇಲ್ಲಿ ವಿಂಡೋ ಇದೆ ಅಂತ ಈ ಕಡೆ ಕೊಡ್ತೀವಿ ಅಂತಂದ್ರೆ ಹಿಂಗೆ ಓಪನ್ ಆದ್ರೆ ಓಡಾಡಕ್ ಜಾಗ ಇರಲ್ಲ. ಓಕೆ 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 ಓಕೆ. ಇದನ್ನೆಲ್ಲ ಮಾಡ್ಕೊಂಡಿದ್ದೀವಿ ಸರ್. ಸರಿ ಸರ್, ಒಳಗಡೆ ಹೋಗ್ಬಿಡೋಣ ಸರ್. ಇವಾಗ ಹೋಗ್ಬಿಡೋಣ ಸರ್. ಸರ್, ಒಳಗಡೆ ಹೋಗಕ್ಕಿಂತ ಮುಂಚೆ ಇದ್ರದ್ದು ಫ್ರೇಮ್ ಸೈಜ್ ನೋಡಿ ಸರ್. ಏನ್ ಸೈಜ್ ಇದು? ಇಷ್ಟು ಅಗಲ ಇದೆ ಅಲ್ಲ ಸರ್? 8-4 inch ತಿಕ್ನೆಸ್. 8-4 inch ತಿಕ್ನೆಸ್. ಈ ತರ ಅಗಲ ಆಗದಾಗ ಸಪರೇಟ್ ಚಾರ್ಜ್ ಏನೋ ಮಾಡ್ತೀರಾ? ಎಲ್ಲ ಇನ್ಕ್ಲೂಡೆಡ್ ಸರ್? ಇದು ಸಪರೇಟ್ ಚಾರ್ಜ್ ಮಾಡ್ತೀವಿ, ಬಟ್ ಈ ಪ್ಯಾಕೇಜ್ ಅಲ್ಲಿ ಇದೆಲ್ಲ ಎಲ್ಲ ಬಂದ್ಬಿಡ್ತಲ್ವಾ? ಓಕೆ ಫೈನ್ ಸರ್, ಒಳಗಡೆ ಹೋಗ್ಬಿಡಣ ಸರ್. ಇದಿಷ್ಟು ಫೈರ್ ಏರಿಯಾ? ಇದು ಫೈರ್ ಏರಿಯಾನಾ ಇದು? ಹೌದು ಸರ್. ಇಲ್ಲಿ ಆಲ್ಮೋಸ್ಟ್ ಇದ್ರ ಹಿಂದೆ ಕಡೆ ಎಲ್ಲ ಡಿವಿ ಸ್ವಿಚಸ್ ಅದು ಇದೆಲ್ಲ ಪ್ರೊವಿಷನ್ ಮಾಡಿದ್ವಿ. ಇಲ್ಲೇ ಬಂದ್ಬಿಟ್ಟಿದೆ ಅಲ್ವಾ? ಇದಿಷ್ಟು ಎಂಟರ್ ಆಗಿದ ತಕ್ಷಣ ಆಲ್ ವಿಸಿಬಲ್ ಬೇಡ ಅಂತ ಹೇಳಿ ಮಾಡಿದೀವಿ. ಓಕೆ, ಆಮೇಲೆ ಇದೊಂದು ನಮಗೆ ಒಂದು ಫ್ರೇಮ್ ಮಾಡಿದೀವಿ ಸರ್. ಫ್ರೇಮ್ ಮಾಡಿದ್ದೀರಾ? ಅಂದ್ರೆ ಸೆಪರೇಟರ್ ಅಲ್ವಾ ಇದು? ಹೌದು ಸರ್, ಸಪರೇಟಾಗಿ ಇದನ್ನ ಫಿಕ್ಸ್ ಮಾಡಿದೀವಿ ಅಲ್ಲೇ ಮಾಡಿಬಿಟ್ಟು. ಡೈರೆಕ್ಟ್ ವಿಸಿಬಿಲಿಟಿ ಏನು ಬೇಡ ಬೇಡ ಅಂತ ಹೇಳ್ಬಿಟ್ಟು ಈ ತರ ಮಾಡಿರುವಂತಹ. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಚಂದ್ರಲತಾ ಮೇಡಮ್ ಇದ್ದಾರೆ. ಸರ್ ಇಲ್ಲ, ಬಟ್ ಇವ್ರ ಹತ್ರನೇ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹೇಗೋ ಇವರು ಕೂಡ ಓಡಾಡಿರ್ತೀರಾ, ಇರ್ತೀರಾ ಕನ್ಸ್ಟ್ರಕ್ಷನಲ್ಲಿ, ಮಾತಾಡ್ಬಿಡೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ನಿಮ್ಮ ಮನೆ ನೋಡಿದ್ವಿ, ನಿಜವಾಗ್ಲೂ ತುಂಬ ಸೂಪರಾಗಿ ಬಂದಿದೆ. ಒಂದು 700 square feet ಈ ರೀತಿ ಮನೆ ಕಟ್ಟಿದ್ದಾರೆ, ನಿಜವಾಗ್ಲೂ ಸೂಪರ್. ನೀವು ಅಂದ್ಕೊಂಡಿದ್ರ ಮೇಡಮ್ 700 square feet ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿ ಮನೆ ಕಟ್ಬೋದು ಅಂತ? ಅಷ್ಟು ಅನ್ಕೊಂಡಿರ್ಲಿಲ್ಲ, ಬಟ್ ಕೇಳಿದ್ವಿ ಡುಪ್ಲೆಕ್ಸೇ ಬೇಕು ಅಂತ. ಡುಪ್ಲೆಕ್ಸ್ ಬೇಕಂತ ಕೇಳಿದ್ವಿ. ಪ್ಲಾನಿಂಗ್ ಎಲ್ಲ ಆರ್ ಸಿ ಸಿ ಅವ್ರು ಮಾಡ್ಕೊಂಡು ಹೋದ್ರು, ಅವರೇ ಮಾಡ್ಕೊಂಡು ಹೋದ್ರು. ನೀವೇನಾದ್ರು ಹೇಳಿದ್ರೆ ಆರ್ ಸಿ ಸಿ ಅವ್ರಿಗೆ ಇಷ್ಟು ಮನೆ ಬೇಕು, ಇಷ್ಟು ರೂಮ್ ಬೇಕು, ಬಾಡಿಗೆ ಮನೆ ಬೇಕು, ಕೆಳಗಡೆ ಹಾಲ್ ಅಲ್ಲಿ ಒಂದು ರೂಮ್ ಬೇಕು ಅಂತ ಹೇಳಿದೆ, ರೂಮ್ ಬೇಕೇ ಬೇಕು ಅಂತ. ಮಿಕ್ಕಿದೆಲ್ಲ ಅವರೇ ಪ್ಲಾನ್ ಮಾಡ್ಕೊಂಡಿರೋದು. ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಈ ಜಾಗದಲ್ಲಿ ಇಷ್ಟು ಮಾಡ್ಬೋದು ಅಂತ ಹೇಳ್ಬಿಟ್ಟು, ಅಂಡ್ ಈ ಡಬಲ್ ಲೈಟ್ ಇರ್ಬೋದು, ಕಾನ್ಸೆಪ್ಟ್ ಇರ್ಬೋದು, ಮೇಲ್ಗಡೆ ಸ್ಕೈಲೈಟ್ ಮಾಡಿದ್ದಾರೆ, ಎರಡು ಸ್ಕೈಲೈಟ್ ಮಾಡಿದ್ದಾರೆ, ಇವರೆಲ್ಲ ಇದೆಲ್ಲ ನೀವು ಥಿಂಕ್ ಮಾಡಿದ್ದು, ಆರ್ ಸಿ ಸರ್ ಥಿಂಕ್ ಮಾಡಿದ್ದು. ಸೊ ನಿಮ್ ಬೆನಿಫಿಟ್ಗೆ
ಈ ತರ ಮಾಡಿ ಈ ತರ ಚೆನ್ನಾಗಿರುತ್ತೆ. ನಮಗೆ ಅಷ್ಟೇನ ಐಡಿಯಾ ಇರಲಿಲ್ಲ, ಅವರೇ ಎಲ್ಲ ಹೇಳಿದ್ರು ಹಿಂಗ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಆಯ್ತು ಅಂತ ಆ ತರ ಎಲ್ಲ ಮಾಡಿದ್ರು. ಎಂಟ್ರೆನ್ಸ್ ಆಗ್ಬೇಕಾದ್ರೆ ನಮ್ಗೆ ಇಲ್ಲೊಂದು ಡಿವೈಡರ್ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿರುವಂತ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ಹೇಳಿದ್ರ ನಿಮ್ಗೆ? ಅಂದ್ರೆ ನಾವು ಅಷ್ಟು ಅಪೇಕ್ಷೆ ಪಟ್ಟಿರ್ಲಿಲ್ಲ ಇಷ್ಟೆಲ್ಲ ಬರತ್ತೆ ಅಂತ, ಬಟ್ ಅವರೇ ಇಲ್ಲ ಚೆನ್ನಾಗಿ ಕಾಣತ್ತೆ ಅಂತ ಎಲ್ಲ ಮಾಡಿದ್ರು. ಎಲ್ಲ ಸಜೆಷನ್ಸ್ ಎಲ್ಲ ಆರ್ ಸಿ ಸಿ ಅವ್ರದ್ದು, ಸಜೆಷನ್ಸ್ ಪ್ಲಾನಿಂಗ್ ಇರ್ಬೋದು, ಸಜೆಷನ್ಸ್ ಇರ್ಬೋದು. ನಮ್ಗೆ ಅಷ್ಟು ಗೊತ್ತಿಲ್ಲ, ನಾವೇನು ಎಲ್ಲೂ ಮನೆ ಕಟ್ಟಿರ್ಲಿಲ್ಲ, ಅವ್ರದೇ ಎಲ್ಲ ಐಡಿಯಾ ಕೊಟ್ಟರು. ಸೊ ಬೇಸಿಕಲಿ ಪ್ಲಾನಿಂಗ್ ಕಂಪ್ಲೀಟ್ ಆರ್ ಸಿ ಸಿ ಅವ್ರದ್ದು. ಹಾಗಾದ್ರೆ ಹೇಳಿ ಮೇಡಮ್, ಇವತ್ತು ಮನೆ ನೋಡಿದ್ರೆ, ನೀವು ಇರ್ಬೋದು ನಿಮ್ಮ ಮನೆಯವ್ರು ಇರ್ಬೋದು, ನೋಡಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ, ಮನೆ ಚೆನ್ನಾಗಿ ಬಂದಿದೆ ಅಂತ ಅನ್ಸುತ್ತೆ? ಎಲ್ಲರೂ ಬಂದಿದ್ದವರೆಲ್ಲಾನು ಚೆನ್ನಾಗಿ ಬಂದಿದೆ ಅಂತ ಅಂದ್ರು. ಫ್ಯಾಮಿಲಿ ಸುತ್ತಮುತ್ತಲವರು, ಫ್ಯಾಮಿಲಿ ಅವರು, ಮನೆ ಓಪನಿಂಗ್ ಮಾಡಿದಾಗೆಲ್ಲ ಕೇಳಿದ್ರೆ ನಿಮ್ಮನ್ನ ಹೇಳಿದ್ರೆ ಯಾರಿಗಾದ್ರು ರೆಕಮೆಂಡ್ ಮಾಡಿದ್ರ ಆರ್ ಸಿ ಸಿ ಅವ್ರನ್ನ? ಬಜೆಟ್ ವೈಸ್, ಬಜೆಟ್ ನೋಡಿದ್ರೆ ನೀವೇನು ಇವತ್ತು ಬಂಡವಾಳ ಹಾಕಿದ್ದೀರಾ, ನಿಮ್ಮ ಪ್ರಕಾರ ಕಂಪ್ಲೀಟ್ ವರ್ತ್ ಇದೆಯಾ ಮೇಡಮ್? ಒಂದೊಂದು ರೂಪಾಯಿನೂ ಕರೆಕ್ಟಾಗಿ ಖರ್ಚಾಗಿದೆ ಅಂತ ಹೇಳ್ತೀರಾ ನೀವು? ವರ್ತ್ ಇದೆ ಅಂತ ಹೇಳ್ತೀರಾ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ, ಆರ್ ಸಿ ಸಿ ಅವ್ರಿಗೆ ವರ್ಕ್ ಕೊಡ್ಬೋದಾ? ಕೊಡ್ಬೋದು, ಆರ್ ಸಿ ಸಿ ಅವ್ರಿಗೆ ನಮಗೆ ನಾಲೆಜ್ ಇರಲಿ ಇಲ್ಲದೆ ಇರಲಿ ಕೊಡ್ಬೋದಲ್ವಾ? ಕೊಡ್ಬೋದು. ಮೇಡಮ್ ಇನ್ನೊಂದು ಕ್ವಶನ್ ಏನಂತಂದರೆ, ವರ್ಕ್ ಪ್ರೋಸೆಸ್ಸು, ಸೊ ಇಲ್ಲಿ ಸೈಟ್ ಇನ್ಚಾರ್ಜ್ ಅಂತ ಯಾರು ಬರ್ತಾ ಇದ್ರು, ಆ್ಯಂಡ್ ರೆಗ್ಯುಲರ್ ಆಗಿ ಪಂಕ್ಚುಲ್ ಆಗಿ ಬರ್ತಾ ಇದ್ರು? ಎಲ್ಲ ಪಂಕ್ಚುಲ್ ಆಗಿ ಬರ್ತಾ ಇದ್ರು. ಯಾರು ಬರ್ತಾ ಇದ್ರು ಮೇಡಮ್? ರಾಹುಲ್ ಅಂದ್ಬಿಟ್ಟು. ರಾಹುಲ್ ಅವ್ರು ಬರ್ತಾ ಇದ್ರು. ಇವತ್ತು ರಾಹುಲ್ ಅವ್ರು ಇಲ್ಲಿ ಇದ್ದಾರೆ ಕೂಡ, ಅವರ ಪರಿಚಯ ಕೂಡ ಮಾಡ್ಕೊಡ್ತೀನಿ. ಸರ್ ಬನ್ನಿ ಸರ್, ನಮಸ್ಕಾರ. ಓಕೆ, ಇವ್ರು ರೆಗ್ಯುಲರ್ ಆಗಿ ಬರ್ತಾ ಇದ್ರ? ಎಲ್ಲ ನೋಡ್ಕೊಂತಾರೆ. ನಿಮ್ ಜೊತೆ ಕಮ್ಯುನಿಕೇಶನ್ ಎಲ್ಲ ಪ್ರಾಪರ್ ಆಗಿ ಮಾಡ್ತಾ ಇದ್ರ? ಎವ್ರಿಡೇ ಏನ್ ವರ್ಕ್ ಆಗ್ತಾ ಇದೆ, ಅಪ್ಡೇಟ್ ಎಲ್ಲ ಕೊಡ್ತಾ ಇದ್ರ? ಸೂಪರ್ ಸರ್. ಇಲ್ಲಿ ಒಂದ್ ಕ್ವಶನ್ ಕೇಳಕ್ ಇಷ್ಟಪಡ್ತೀನಿ. ನೋಡಿ ಮೇಡಮ್ಗೆ ಅಷ್ಟೊಂದು ಟೆಕ್ನಿಕಲಿ ಗೊತ್ತಿಲ್ಲ, ಓಕೆ, ನಮ್ಗೆ ಇಷ್ಟು ಬೇಕು ಇಷ್ಟು ಮಾಡ್ಕೊಡ್ಬೇಕು, ಬಟ್ ನೀವು ಹೇಳಿ ಸರ್, ಇಲ್ಲಿ ನಿಮಗೆ ಟೆಕ್ನಿಕಲಿ ಯಾವ ರೀತಿ ಅಚೀವ್ ಮಾಡಿದ್ರಿ, ಪ್ಲಾನ್ ಅನ್ನು ಅಚೀವ್ ಮಾಡಿದ್ರಿ, ಆ್ಯಂಡ್ ಆಫೀಸ್ ಕಡೆಯಿಂದ ಸಪೋರ್ಟ್ ಎಲ್ಲ ಯಾವ ಥರ ಬರ್ತಾ ಇತ್ತು ನಿಮಗೆ? ನಾನು ಚಿಕ್ಕದಾಗ ಒಂದು 5 ಮಿನಿಟ್ಸ್ ಅಲ್ಲಿ ನಾನು ಹೇಳಿ ಹೇಳಿ ಸರ್. ಫಸ್ಟ್ ನಾವು ಸ್ಟಾರ್ಟ್ ಹೆಂಗೆ ಮಾಡ್ತೀವಿ ಅಂದರೆ, ಫಸ್ಟ್ ಮೇಡಮ್ ಅವ್ರು ನಮ್ಗೆ ಅಲಾಟ್ ಮಾಡ್ತಾರೆ ನಮ್ಗೆ ಈ ಥರ ಸೈಟ್ ಇದೆ ಏನು ಅಂತ. ಫಸ್ಟ್ ಪ್ರೊಸೀಜರ್ ನಾವು ಬಂದು, ನಾವು ಸೈಟ್ ಇಂಜಿನಿಯರಾಗಿ ಬಂದು ಸೈಟ್ ಡೈಮೆನ್ಷನ್ಸ್ ಏನಿದೆ ಅದನ್ನೆಲ್ಲ ಒಂದ್ಸಲ ಇನ್ಚಾರ್ಜ್ ಮಾಡಿ, ನೆಕ್ಸ್ಟ್ ನಮ್ದೇನಿದೆ, ನೆಕ್ಸ್ಟ್ ಆರ್ಕಿಟೆಕ್ಟ್ ಟೀಮ್ ಇದೆ, ಆರ್ಕಿಟೆಕ್ಟ್ ಟೀಮ್ಗೆ ನಾವು ಅದನ್ನು ಫಾರ್ವರ್ಡ್ ಮಾಡ್ತೀವಿ. ಆರ್ಕಿಟೆಕ್ಟ್ ಟೀಮು ಪ್ಲಸ್ ಓನರ್ಸ್ ಇಬ್ಬರು ಕಮ್ಯುನಿಕೇಟ್ ಮಾಡಿಕೊಂಡು ನಮ್ಗೆ ಈ ಥರ ಔಟ್ಪುಟ್ ಬೇಕಿದೆ, ಈ ಥರ ಒಂದು ಸೆಕ್ಷನ್ ಮಾಡಿ ನಮಗೆ ಕಳಿಸ್ತಾರೆ. ಅದ್ರ ಪ್ರಕಾರ ನಾವು ಏನಿದೆ ಟೈಮ್ ಟು ಟೈಮ್ ಏನೇನು ಮಾಡಬೇಕಾಗುತ್ತೆ ನಾವು ಫ್ಲೋಸು ಅದನ್ನು ಮಾಡ್ತಾ ಬರ್ತೀವಿ. ಇನ್ನೇನೇ ಒಂದು ಕರೆಕ್ಷನ್ಸ್ ಆನ್ವರ್ಡ್ ಸೈಟಲ್ಲೇ ಇದೆ ಅಂದ್ಕೊಳ್ಳಿ, ಈಗ ಕೆಲವುದು ಡಿಸೈನ್ ಔಟ್ಪುಟ್ ಅದೇ ಥರ ಒಂದು ಚೇಂಜಸ್ಗಳಿರುತ್ತೆ, ಅದೆಲ್ಲ ಓನರ್ ಏನು ರಿಕ್ವೈರ್ಮೆಂಟ್ಸ್ ಹೇಳ್ತಾರೆ ಅದನ್ನು ನಾವು ಇಲ್ಲಿ ಕರೆಕ್ಷನ್ಸ್ ಮಾಡಿ ನಾವು ಸೈಟ್ ನಮ್ಮ ಆರ್ಕಿಟೆಕ್ಟ್ಗೆ ಹೇಳಿ ಅದನ್ನು ಸರಿ ಮಾಡಿಸ್ಕೊಡ್ತೀವಿ. ಸರಿ ಮಾಡಿಸ್ಕೊಡ್ತೀರಾ. ಸೊ ಆಫೀಸ್ ಕಡೆಯಿಂದ ಕಂಟಿನ್ಯೂಟ್ಲಿ ಈ ಸಪೋರ್ಟ್ ಸಿಗ್ತಾನೆ ಇರುತ್ತೆ? ಹಾಂ ಸರ್, ನಮ್ಮದು ಟೀಮ್ ದೊಡ್ಡದಿದೆ, ನಮ್ಮದು ಆರ್ಕಿಟೆಕ್ಟ್ ಟೀಮ್ ಇದೆ, ಸ್ಟ್ರಕ್ಚರಲ್ ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್ ಇದೆ, ಇಂಜಿನಿಯರಿಂಗ್ ಟೀಮ್ ಇದೆ, ನಾವೆಲ್ಲ ಸ್ಟಾಫ್ಸ್ ಇದ್ದೀವಿ. ಅವ್ರವ್ರದ್ದು ಯಾವ್ದ್ಯಾವ ಪಾರ್ಟ್ ಏನೇನು ಕೊಟ್ಟಿದ್ದಾರೆ ಅದರ ಸೆಕ್ಷನಲ್ಲಿ ವರ್ಕ್ ಆಗ್ತಾ ಇರುತ್ತೆ. ಇವಾಗ ನಮ್ಗೇನೇ ಡೌಟ್ಸ್ ಇದ್ರೆ ನಮ್ಗೆ ಆರ್ಕಿಟೆಕ್ಟ್ ಅವೈಲಬಿಲಿಟಿ ಇರ್ತಾರೆ ಯಾವಾಗ್ಲೂ ಆಫೀಸಲ್ಲಿ, ಅವ್ರು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅವ್ರದ್ದು ಏನು ಚೇಂಜಸ್ ಇದೆ ಓನರ್ ಈ ಥರ ಚೇಂಜಸ್ ಹೇಳ್ತಾ ಇದ್ದಾರೆ ನಮಗೆ ಅಂತ ಅದನ್ನು ನಾವು ಅಲ್ಲಿ ಪಾಸ್ ಮಾಡಿ ಪಾಸ್ ಆನ್ ಮಾಡ್ತೀರಾ? ಪಾಸ್ ಆನ್ ಮಾಡಿ. ಆ್ಯಂಡ್ ಓನರ್ಗೆ ಒಂದು ವೇಳೆ ಓನರ್ ಅವೈಲೇಬಲ್ ಇಲ್ಲ, ಅವಾಗ ಅಪ್ಡೇಟ್ಸಲ್ಲಿ ಯಾವ ಥರ ಕೊಡ್ತೀರಾ ನೀವು? ಸರ್, ನಮ್ಮದು ರೆಗ್ಯುಲರ್ ಆಗಿ ವಾಟ್ಸಪ್ ಗ್ರೂಪ್ ಇರುತ್ತೆ. ಆ್ಯಸ್ ಎ ಇಂಜಿನಿಯರು ನಮಗೂ 3-4 ಸೈಟ್ಸ್ ಇರುತ್ತೆ ಸರ್, ನಾವು ರೆಗ್ಯುಲರ್ ಆಗಿ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಆ ಟೈಮ್ ಬಂದು ವಿಸಿಟ್ ಮಾಡಿಕೊಂಡು ಆ ಟೈಮ್ ಏನಿದೆ, ಏನೇನು ಸ್ಟೇಜ್ ವರ್ಕ್ ಇದೆ, ಏನೇನು ಬೇಕಿದೆ ಎಲ್ಲ ನಾವು ಅಲೋಕೇಟ್ ಮಾಡಿಬಿಟ್ಟು ನಾವು ಎಲ್ಲ ಒಂದು 3-4 ಸೈಟ್ಸ್ ನಾವು ಹ್ಯಾಂಡಲ್ ಮಾಡ್ತಿರ್ತೀವಿ ಸರ್. ನೀವು ಒಂದು ಚೆಕ್ ಲಿಸ್ಟ್ ಏನಾದರೂ ಮಾಡ್ಕೊಂಡಿರ್ತೀರಾ ಈ ಟೈಮಲ್ಲಿ ಇದು ಕಂಪ್ಲೀಟ್ ಆಗಬೇಕು ಆ ಥರ ಏನಾದರೂ? ಹಾಂ ಸರ್, ಪ್ರೀವಿಯಸ್ಲಿನೇ ನಾವು ಇನ್ಫಾರ್ಮ್ ಮಾಡಿರ್ತೀವಿ, ಈಗ ಮೋಲ್ಡ್ ಲಿಂಟಲ್ ಆಗಿರ್ಬೋದು, ಬ್ಲಾಕ್ ವರ್ಕ್ ಆಗಿರ್ಬೋದು, ನಾವು ಮುಂಚೆನೆ ಓನರ್ದು ರಿಕ್ವೈರ್ಮೆಂಟ್ ಕೇಳ್ಕೊಂಡಿರ್ತೀವಿ, ಎಲ್ಲ ಪ್ರೊಸೀಜರ್ ಮಾಡಿ ಅವ್ರಿಗೆ ಒಂದ್ಸಲ ಡೆಮೋ ತೋರಿಸಿ ಇಷ್ಟಿಷ್ಟು ಬರುತ್ತೆ ನಿಮ್ಗೆ ರೂಮ್ ಇಷ್ಟು ಬರುತ್ತೆ ಹಾಲ್ ಇಷ್ಟು ಬರುತ್ತೆ ಎಲ್ಲ ಅವ್ರಿಗೆ ಡೆಮೋ ತೋರಿಸಿ ಅದಾದ್ರ ನಂತರ ನಾವು ಏನಿದೆ ಪ್ರೊಸೆಸ್ ಸ್ಟಾರ್ಟ್ ಮಾಡ್ತಿರ್ತೀರಾ. ಆ್ಯಂಡ್ ಇನ್ನೊಂದು ಮಟೀರಿಯಲ್, ಈಗ ಕೆಲಸ ನಡಿಬೇಕಂದ್ರೆ ಮಟೀರಿಯಲ್ ಬೇಕು. ಸೊ ಆಫೀಸ್ ಕಡೆಯಿಂದ ನಿಮಗೆ ಮಟೀರಿಯಲ್ ಸಪ್ಲೈ ರೆಗ್ಯುಲರ್ ಆಗಿ ಬರ್ತಾ ಇರುತ್ತಾ? ಹಾಂ ಸರ್, ರೆಗ್ಯುಲರ್ ಆಗಿ ಬರುತ್ತೆ. ಇನ್ನೊಂದು ಏನಂದ್ರೆ ನಾವು ಓನರ್ನ ಇನ್ವಾಲ್ವ್ಮೆಂಟ್ ತಗೊಂತೀವಿ, ಯಾಕಂದ್ರೆ ಓನರ್ಗಳಿಗೂ ಅದು ಇರುತ್ತೆ ಮೆಟೀರಿಯಲ್ ಎಲ್ಲೋ ತಂದ್ಬಿಡ್ತಾರೆ ಏನೋ ಮಾಡ್ತಾರೆ ಅಂತ, ನಾವು ಅದಕ್ಕೆ ಓನರ್ಗಳಿಗೇನೋ ಆಪ್ಷನ್ಸ್ನ ಕೊಟ್ಟಿರ್ತೀವಿ. ಈಗ ಇವನ್ ಅವ್ರ ಕಡೆನೂ ಕೆಲವು ವೆಂಡರ್ ಇರ್ತಾರೆ, ಲೋಕಲ್ ಓನರ್ಸ್ ಆದ್ರೆ ಸರ್ ಇವಾಗ ಅವ್ರ ಕಡೆನೂ ವೆಂಡರ್ಸ್ ಇರ್ತಾರೆ. ಹೌದು, ಕರೆಕ್ಟ್. ನಾವು ಅಲ್ಲೂ ಪ್ರಿಫರ್ ಮಾಡ್ತೀವಿ. ಅವ್ರು ಏನ್ ಹೇಳ್ತಾರೆ, ಇಲ್ಲಿ ಐಡೆನ್ಸ್ ಏನಿಲ್ಲ ಸರ್, ಪ್ರತಿಯೊಂದನ್ನು ಅವ್ರು ಚೆಕ್ ಮಾಡ್ಬೋದು, ಅವ್ರು ನಮ್ಗೆ ಬೇರೆ ಇಲ್ಲ ಬೇಡ ಅಂತ ಹೇಳಿದ್ರೆ ನಾವು ಅದನ್ನ ಚೇಂಜ್ ಮಾಡ್ಬೋದು, ಚೂಸ್ ಮಾಡ್ಬೋದು, ಚೂಸ್ ಮಾಡ್ಬೋದು. ನಮ್ದು ಏನಿದೆ ರೇಟ್ಸ್ ಇರುತ್ತೆ, ಎಲ್ಲೇ ಚೂಸ್ ಮಾಡ್ಬೋದು, ಯಾವುದೇ ಮೆಟೀರಿಯಲ್ ಆಗಲಿ ಏನೇ ಹೇಳಿ ನಾವು ಅದಕ್ಕೆ ಫ್ಲೆಕ್ಸಿಬಲ್ ಇದೀವಿ. ಫ್ಲೆಕ್ಸಿಬಲ್ ಇರ್ತೀರಾ, ಬಟ್ ರೆಕಮೆಂಡ್ ಮಾಡೋದು ಅವ್ರ ಕೆಲಸ, ತಗೊಂಬರೋದು ಮಾಡೋದು ಎವ್ರಿಥಿಂಗ್ ನಿಮ್ಮ ಓಣೆ ಇರುತ್ತೆ. ಸೊ ಓನರ್ಗೆ ಯಾವುದೇ ರೀತಿ ವರ್ಕ್ ಕೊಡೋದಾಗ್ಲಿ ಏನಿಲ್ಲ, ಟೆನ್ಷನ್ ಕೊಡೋದಿಲ್ಲ ನೀವು? ಏನಿಲ್ಲ ಸರ್. ನಿಮ್ಗೇನೋ ಟೆನ್ಷನ್ ಕೊಟ್ರ ಅವರು? ಏನು ಟೆನ್ಷನ್ ಕೊಡ್ಲಿಲ್ಲ, ಎಲ್ಲ ಅವರೇ ನೋಡ್ಕೊಂಡ್ರ? ಅವರೇ ಮೇಂಟೈನ್ ಮಾಡ್ಕೊಂಡ್ರು. ಸೂಪರ್ ಸರ್. ಇದು ಆಲ್ ದ ಬೆಸ್ಟ್ ಆರ್ ಸಿ ಸಿ. ಸರ್, ಹಾಲ್ ಸೈಜ್ ಏನು ಬರ್ತಾ ಇದೆ ಸರ್ ಇಲ್ಲಿ? ಸರ್, ಹಾಲ್ ಸೈಜ್ ಬಂದ್ಬಿಟ್ಟು ನಮಗೆ
ವಾಲ್ ಟು ವಾಲ್ 12 ಫೀಟ್ ಸಿಗುತ್ತೆ. ಸರಿ, ನಿಮಗೆ 23 ಫೀಟ್ ಸಿಗುತ್ತೆ ಸರ್. ಉದ್ದ ಬಂದು 23 ಫೀಟ್ ಸಿಗುತ್ತೆ. ಓಕೆ, ಇಲ್ಲೇನೆ ಇವಾಗ ಒಂದ್ ಸ್ಟೆಪ್ ಪ್ರೈಸ್ ಇರೋದ್ರಿಂದ ಮನೆ ಒಳಗಡೆ ಒಂದ್ ಅಡಿ ಹೈಟ್ ಇದೆ ಸರ್. ಇಲ್ಲಿ ಒಂದ್ ಸ್ಟೆಪ್ ಪ್ರೈಸ್ ಮಾಡಿದ್ರ? ಒಂದ್ ಸ್ಟೆಪ್ ಪ್ರೈಸ್ ಇದೆ. ಸೊ ಯಾವ್ದಕ್ಕೆ? ನಮ್ಮ ದೇವ್ರ ಮನೆಗೆ ಮತ್ತೆ ಕಿಚನ್ಗೆ. ಕಿಚನ್ಗೆ ಈ ಎಂಟೈರ್ ಕುಬೇರ್ ಮೂಲೆ ರೈಸ್ ಮಾಡ್ಕೊಂಡು ಅಂತ ತಗೊಂಡಿರೋದು. ಓಕೆ, ಆಮೇಲೆ ಆಸ್ ಪರ್ ವಾಸ್ತು ನಮ್ಗೆ ನಾರ್ತ್ ಈಸ್ಟ್ ಕಾರ್ನರ್ ಡೌನ್ ಇರ್ಬೇಕು ಅಂತ ಹೇಳ್ಬಿಟ್ಟು ಅದೆಲ್ಲ ಒಂದ್ ಏರಿಯಾ ಒಂದ್ ಲೆವೆಲ್ ಇಟ್ಕೊಂಡಿದ್ವಿ. ಸರಿ, ಇಲ್ಲಿ ಬರೋದಕ್ಕೆ ಆಕ್ಚುಲಿ ಇಲ್ಲೇ ಕೊಡಬೋದಾಗಿತ್ತು ಇಷ್ಟೇನೆ, ಬಟ್ ಇದು ಸ್ವಲ್ಪ ಹೊಸ ಟ್ರೆಂಡಿಂಗ್ ಆಗಿ ಇರ್ಲಿ ಅಂತಂತೇಳಿ ಮನೆ ಚಿಕ್ಕದಾಗಿರೋದ್ರಿಂದ ಇಲ್ಲೇ ಒಂದು ಸ್ಮಾಲ್ ಡೈನಿಂಗ್ ಟೇಬಲ್ ಹಾಕೊಂಡು ಕೂಡ ನಾವು ಯೂಸ್ ಮಾಡಬಹುದು. ಎದುರುಗಡೆ ಡೈರೆಕ್ಟ್ ಟಿವಿ ನೋಡಬಹುದು, ಕುಕಿಂಗ್ ಮಾಡ್ಕೊಂಡು ಟಿವಿ ಅಬ್ಸರ್ವ್ ಮಾಡಬಹುದು. ಎಲ್ಲಾ ಕಡೆಯಿಂದ ವಿಸಿಬಿಲಿಟಿ ಸಿಗುತ್ತೆ, ಎಲ್ಲಾ ವಿಸಿಬಿಲಿಟೀಸ್ ಇದೆ. ಓಕೆ, ಇಲ್ಲಿ ಒಂದು ಡಬಲ್ ಡೋರ್ ಫ್ರಿಜ್ ಒಂದು ಪ್ರಾವಿಷನ್ ಕೊಟ್ಟಿದೀವಿ ಆ ಕಡೆ. ಸರ್, ಫಸ್ಟ್ ರೂಫಿಂಗ್ ಹೇಳಿ ಸರ್, ಇದೇನಿದು ಸರ್? ರೂಫಿಂಗ್ ನೋಡಬಹುದು ಸರ್ ನೀವು, ಇದು ಪಿಒಪಿ ಲೇನೆ ಮಾಡಿರೋದು, ಇದೆಲ್ಲ ಕಂಪ್ಲೀಟ್ ಪಿಒಪಿ ಮಾಡಿರೋದು. ಪಿಒಪಿ ಮಾಡಿ ಇದು ಎಸಿಪಿ ನಲ್ಲಿ ಸಿಎನ್ಸಿ ಕಟಿಂಗ್ ಮಾಡಿಸ್ಬಿಟ್ಟು ಹಾಕಿದ್ದೀವಿ, ಮತ್ತೆ ಇದೆಲ್ಲ ಟ್ರೆಂಡಿಂಗ್ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದೀವಿ. ಇವೆಲ್ಲ ಟ್ರೆಂಡಿಂಗ್ ಪ್ರೊಫೈಲ್ ಲೈಟ್. ಓಕೆ, ನೋಡಬಹುದು ಎಲ್ಲೂ ತುಂಬಾ ಓವರ್ ಡಿಸೈನ್ಸ್, ಈ ರೌಂಡ್ ಕಲರ್ ಡಿಸೈನ್ಸ್ ಯಾವ್ದು ಇಲ್ಲ ಸರ್. ಎಲ್ಲ ಟ್ರೆಂಡ್ ಹೊರಟಾಯ್ತು, ಹೊಸ ಟ್ರೆಂಡ್ ಬಂದಿದೆ. ಹೊಸ ಟ್ರೆಂಡ್ ಅಲ್ವಾ ಇದು? ಪೂಜಾ ರೂಮ್ ಅಷ್ಟೇ ನಾರ್ತ್ ಈಸ್ಟ್ ಕಾರ್ನರ್ ಬರಂಗೇನೆ ಪ್ಲಾನ್ ಮಾಡಿದೀವಿ. ಪೂಜಾ ರೂಮ್ ಮೇಲ್ಗಡೆ ಇದು ಮಾಡಿದಿರಲ್ವಾ? ಹೌದು ಸರ್, ಒಂದು ಚಿಕ್ಕದೊಂದು ಗೋಪುರ ತರ, ಗೋಪುರ ತರ ಮಾಡ್ಬಿಟ್ಟಿದ್ರ ಮೇಲ್ಗಡೆ ವುಡ್ ಅಲ್ಲೇ ಮಾಡಿರೋದು. ಅದೇ ಪ್ಲೈವುಡ್ ಅಲ್ಲಿ ಮಾಡಿ ಲ್ಯಾಮಿನೇಟ್ ಹಾಕಿರೋದು. ದೇವ್ರ ಮನೆ ಸೈಜ್ ಏನಿದೆ ಸರ್? ಇದು ಇದು ಚಿಕ್ಕದು ದೇವ್ರ ಮನೆ, 3x3.5 ಇದೆ ಸರ್. 3x3.5 ಇದೆ. ಒಳಗಡೆ ರೆಗ್ಯುಲರ್ ಏನೇನು ಮಾಡ್ತೀವಲ್ಲ ಅದೇ ತರನೇ. ಸೊ ಒಂದು ವೈಟ್ ಕಲರ್ದು ಮಾರ್ಬಲ್ ಫಿನಿಶ್ ಬರಲಿ ಅಂತ ಹೇಳ್ಬಿಟ್ಟು ಟೈಲ್ಸ್ ಹಾಕಿ, ಆಮೇಲೆ ವಾಸ್ತು ಪ್ರಕಾರ ಇರುತ್ತೆ ಅಂತ ವೈಟ್ ಕಲರ್ ಟೈಲ್ಸ್ ಮತ್ತೆ ಗೋಲ್ಡ್ ಬಿಡಿಂಗ್. ಸೂಪರ್ ಆಗಿ ಮಾಡಿದ್ರೆ ಸರ್. ಈ ಡೋರ್ ಕಾಸ್ಟ್ ಏನಾಯ್ತು ಹೊರಗಡೆ ಹಾಕಿದ್ರೆ? ಡೋರ್ ಕಾಸ್ಟ್ ಬಂದ್ಬಿಟ್ಟು ಇದು ಟೀಕ್ ವುಡ್ ಡೋರ್, ಒಂದು 25,000 ರೂಪಾಯಿ ಗಂಟೆ ಆಗಿದೆ. 25,000. ಬಟ್ ಇದು ಹೊನ್ನೆದು ಫ್ರೇಮ್ ಅಲ್ವಾ ಇದು? ಫ್ರೇಮ್ ಹೊನ್ನೆದು ಸರ್. ಸೂಪರ್, ಚೆನ್ನಾಗಿದೆ ಸರ್ ಇದು. ಓಕೆ, ಸೊ ಈ ಕಡೆ ಬಂದ್ರೆ ಈ ಕಿಚನ್ ಸೈಜ್ ಏನ್ ಬರ್ತಾ ಇದೆ ಸರ್? ಕಿಚನ್ ಸೈಜ್ ನಮ್ಗೆ ಇವಾಗ ಅವಾಗಲೇ ನಾನು 12x23 ಹೇಳಿದ್ನಲ್ಲ, ಅದು ಈ ಲೆವೆಲ್ ಹೊರಟೋಯ್ತು. ಸರಿ, ಆಮೇಲೆ ಈ ಉಳಿದಿರೋ ಏರಿಯಾದಲ್ಲಿ ಇಲ್ಲಿಂದ ಈ ಕಡೆನೆ ನಮಗೆ ಒಂದು 8x7 ಸಿಗುತ್ತೆ ಸರ್. 8x7 8x7 ಸಿಗುತ್ತೆ. ಯೂಸ್ ಮಾಡಿರೋ ಫ್ಲೋರಿಂಗ್ ಹೇಳಿ ಸರ್ ಹಾಗೆ. ಸರ್, ಇದು ನಮಗೆ ಫ್ಲೋರಿಂಗ್ ಬಂದ್ಬಿಟ್ಟು ಕಾಸ್ಟ್ ಹೇಳ್ಬಿಡಿ. ಕಾಸ್ಟ್ ಎಷ್ಟು? ಕಾಸ್ಟ್ ಒಂದು 115 ರೂಪಾಯಿ ಆಗಿದೆ ಸರ್. ಈ ಫ್ಲೋರ್ ಈ ಫ್ಲೋರಿಂಗ್ ಸೇಮ್ ಅಲ್ವಾ ಇದು ಸರ್? ಅದು ಇದೆರಡು ಫ್ಲೋರಿಂಗ್ ಸೇಮ್. ಓಕೆ, ಸ್ಟೆಪ್ಸ್ ಗೆ ಸ್ಕಿಡ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಲಪೋತ್ರ ಯೂಸ್ ಮಾಡಿದೀವಿ. ಓಕೆ, ಲಪೋತ್ರದಲ್ಲೂ ಇದು ಇವಾಗ ಲೆದರ್ ಫಿನಿಶ್ಡ್ ಅಂತ ಬಂದಿದೆ. ಲೆದರ್ ಲಫೋತ್ರ? ಹೌದು ಸರ್. ಇದೆಷ್ಟಾಗುತ್ತೆ ಕಾಸ್ಟ್? ಇದು ಅದು ರೆಗ್ಯುಲರ್ ಲೆಫೋತ್ರಕ್ಕಿಂತ ಇದೊಂದು ಒಂದು 15 ರೂಪಾಯಿ ಜಾಸ್ತಿ ಆಗುತ್ತೆ. ಇಂಟರ್ನಲ್ ಯೂಸ್ ಮಾಡಬಹುದು ಕ್ಲೀನಿಂಗ್ ಈಸಿ ಆಗುತ್ತೆ. ಓಕೆ, ಸರ್ ಕಿಚನ್ ಅಲ್ಲಿ ಏನೇನು ಮಾಡಿದ್ದೀರಾ ಸರ್? ಕಿಚನ್ ಅಲ್ಲಿ ಕಂಪ್ಲೀಟ್ 2 ಫೀಟ್ ವಾಲ್ ಟೈಲ್ಸ್ ಹಾಕಿದೀವಿ ಇಲ್ಲಿ ಗಂಟನ. ಓಕೆ, ಆಮೇಲೆ ಇದು ಗ್ಯಾಲಕ್ಸಿ ಕೌಂಟರ್ ಮಾಡಿದೀವಿ. ಗ್ಯಾಲಕ್ಸಿ ಕೌಂಟರ್ ಆಯ್ತು ಸರ್? ಗ್ಯಾಲಕ್ಸಿ ಕೌಂಟರ್ ಮಾಡಿದೀವಿ, ಮತ್ತೆ ಅಲ್ಲಿ ಕಂಪ್ಲೀಟ್ ಮಾಡ್ಯುಲರ್ ಕಿಚನ್. ಕಿಚನ್ ಇದೆಲ್ಲ ನಮ್ಗೆ ಅಕ್ರಾಲಿಕ್ ಶೀಟ್ಸ್ ಸರ್. ಕಂಪ್ಲೀಟ್ ಅಕ್ರಾಲಿಕ್ ಶೀಟ್ ಆಯ್ತು. ಅಕ್ರಾಲಿಕ್ ಮತ್ತೆ ಪ್ರೊಫೈಲ್ ಹ್ಯಾಂಡಲ್ಸ್ ಯೂಸ್ ಮಾಡಿದೀವಿ. ಮೇಲ್ಗಡೆ? ಮೇಲ್ಗಡೆ ಸೇಮ್ ಸರ್, ಇದೆಲ್ಲ ಅಕ್ರಾಲಿಕ್ ಶೀಟ್ಸ್. ಶೀಟ್ಸ್ ತಿಕ್ ಇರೋದು. ಆಮೇಲೆ ಈ ಕಿಚನ್ ಕೂಡ ಫಾಲ್ ಸೀಲಿಂಗ್ ಆಗಿದೆ, ನೋಡಬಹುದು ಸರ್ ನೀವು. ಹೊರಗಡೆ ಮಾಡಿದ್ರಲ್ಲ ನೀವು? ಹೌದು ಸರ್, ಅದೇ ತರ ಅಲ್ವಾ? ಅದೇ ಸರ್, ಪಿವಿಸಿ ಫಾಲ್ ಸೀಲಿಂಗ್. ಪಿವಿಸಿ ಫಾಲ್ ಸೀಲಿಂಗ್ ಸರ್, ಪಿವಿಸಿ ಫಾಲ್ ಸೀಲಿಂಗ್ ಲೈಫ್ ಬರುತ್ತಾ? ಕಂಪ್ಲೀಟ್ ಲೈಫ್ ಇರುತ್ತೆ ಸರ್. ಯಾಕಂದ್ರೆ ಪ್ಲಾಸ್ಟಿಕ್ ಮೆಟೀರಿಯಲ್ ಅಲ್ಲ ಸರ್, ಪಿವಿಸಿ ವಿಂಡೋಸ್ ತರ. ಸೊ ಜಿಪ್ಸಮ್ ಕಿಂತನೂ ಲೈಫ್ ಬರುತ್ತೆ ಅಂತ? ಹೌದು ಸರ್, ಜಿಪ್ಸಮ್ ಹಾಕಿದ್ರೆ ಅದು ಸ್ವಲ್ಪ ಕಲರ್ ಹಿಡ್ಕೊಳ್ಳೋದು ಅದು ಇದಾಗ್ತಾ ಆಗುತ್ತೆ. ಇದಂದ್ರೆ ನಮ್ಗೆ ಗಲೀಜಾದ್ರೂ ಒದ್ದೆ ಬಟ್ಟೆ ಮಾಡ್ಕೊಂಡು ಒರ್ಸಿದ್ರು ಕ್ಲಿಯರ್ ಆಗೋಗ್ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಎಲ್ಲ ಅವೇಗ ಹೊಡೆದ್ರು ಒಂದ್ ಇರ್ಲಿ ಅಂತ ಹೇಳಿ ಹಾಕ್ಬಿಟ್ಟಿದ್ರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ ಸರ್. ನೋಡಬಹುದು ಲಾಬ್ ವೀಕ್ಷಕರೇ, ಲಾಫ್ಟ್ ಕೂಡ ಇರಬಹುದು. ಅಂಡ್ ಈ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಸರ್. ಕಲರ್ ಕಲರ್ ಅಷ್ಟೇ ಸರ್, ಎಂಟೈರ್ ಮನೆಗೆ. ನಮ್ ವೀಕ್ಷಕರು ನಮ್ಗೆ ಲೈಕ್ ಆಫೀಸಿಗೆ ಬಂದವರು ಒಂದಿಬ್ರು ಹೇಳ್ತಾ ಇದ್ರು ಸ್ವಲ್ಪ ಕಲರ್ಸ್ ಜಾಸ್ತಿ ಯೂಸ್ ಆಗ್ತಿದೆ ಅಂತ ಹೇಳ್ಬಿಟ್ಟು, ಬಟ್ ಅದು ಆಲ್ಮೋಸ್ಟ್ 1 ಇಯರ್ ಹಳೆ ವಿಡಿಯೋಸ್ ಅದೆಲ್ಲ. ಓಕೆ, ಸೊ ದಟ್ ಇದ್ರಲ್ಲಿ ನಾವು ಅಬ್ಸರ್ವ್ ಮಾಡಬಹುದು ಎಂಟೈರ್ ಮನೆಗೆ ಒಂದೇ ಕಲರ್, ಒಂದೇ ಕಲರ್ ಸರ್. ಇಲ್ಲಿ ಸಿಂಗಲ್ ಕಲರ್ ಮಾಡಿದ್ವಿ, ಒಂದೇ ಯೂನಿಫಾರ್ಮಿಲಿಟಿ ಇರಲಿ ಅಂತ. ಸರ್, ಈ ಕಡೆ ಬಂದ್ರೆ? ಇಲ್ಲಿ ಬಂದ್ರೆ ಒಂದು ಯುಟಿಲಿಟಿ ಇದೆ ಸರ್. ಡೋರ್ ಯಾವ್ದಿದು? ಡೋರ್ ಬಂದ್ಬಿಟ್ಟು WPC ಡೋರ್ ಸರ್. ವಾಟರ್ ಪ್ರೂಫ್ ಅಲ್ವಾ ಇದು? ವಾಟರ್ ಪ್ರೂಫ್. ಯೂಶಲಿ WPC ಡೋರ್ ಕಾಸ್ಟ್ ಏನಾಗುತ್ತೆ ಸರ್? ನಿಮ್ಮ ಪ್ರಕಾರ 5,000 ರೂಪಾಯಿ ಆಗುತ್ತೆ ಸರ್. 5,000 ರೂಪಾಯಿ ಆಗುತ್ತೆ, ಬಟ್ ವರ್ತ್ ಅಲ್ವಾ ಅದು? ವರ್ತ್ ಸರ್, ಕಂಪ್ಲೀಟ್ ವರ್ತ್ ಸರ್. ಸರ್, ಯುಟಿಲಿಟಿ ಸೈಜ್ ಏನಿದೆ ಸರ್? ಇದು 3x7 ಸಿಗುತ್ತೆ ಸರ್. ಓಕೆ, ಆಮೇಲೆ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ನಾರ್ಮಲ್ ಯುಟಿಲಿಟಿಗಳಿಗೆಲ್ಲ ಇವಾಗ ಬರೀ ಒಂದ್ 3 ಫೀಟ್ ಗೋಡೆ ಕಟ್ಟಿ ಹಂಗೆ ಓಪನ್ ಬಿಡ್ತಾ ಇದ್ವಿ, ಬಟ್ ಇವಾಗ ಸ್ವಲ್ಪ ಎಲ್ಲ ಚೇಂಜಸ್ ಮಾಡ್ಕೊಂಡಿದೀವಿ ಸರ್. ಎಲ್ಲ ಸ್ವಲ್ಪ ಸೇಫ್ಟಿ ಪರ್ಪಸ್ ಗೆ ಒಂದ್ 7 ಫೀಟ್ ಗಂಟೆ ಗೋಡೆ ಕಟ್ಟಿ ಮೇಲ್ಗಡೆ ಎಲ್ಲ ಸೇಫ್ಟಿ ಗ್ರಿಲ್ ಮಾಡಿದ್ದೀರಾ? ಆಮೇಲೆ ಇಲ್ಲೆಲ್ಲ ಮನೇಲಿ ಯಾರು ಲೇಡೀಸ್ ಇರ್ಲಿ ಯಾರಿರ್ಲಿ ಏನಾದ್ರು ಇಲ್ಲಿ ವಾಶ್ ಮಾಡ್ತಿರ್ತಾರೆ ಅದು ಇದು ಅಂತಂದ್ರೆ ಯಾರಿಗೂ ವಿಸಿಬಲ್ ಇರಲ್ಲ ಸರ್, ವಿಸಿಬಲ್ ಇರೋದಿಲ್ಲ. ಎಲ್ಲಾ ರೀತಿಯ ಟ್ಯಾಪ್ ಗಳನ್ನ ಕೊಟ್ಟಿದ್ದೀರಾ? ಔಟ್ಲೆಟ್ ಎಲ್ಲಾ ಟ್ಯಾಪ್ಸ್, ಅಲ್ಲೊಂದೆರಡು ಟ್ಯಾಪು, ಇಲ್ಲೊಂದು ಟ್ಯಾಪು, ಈ ಕಡೆ ಎಲ್ಲ ಕಂಟ್ರೋಲರ್ಸ್ ಸರ್, ಗ್ಯಾಸ್ ಗೀಸರ್ ಗೆ ಟ್ಯಾಪ್ ಎಲ್ಲಾ ಕಡೆ ಇದೆ ಅಲ್ವಾ? ಪ್ರೊವಿಷನ್ಸ್ ಇದೆ ಸರ್. ಆಮೇಲೆ ಅದು ನೀವು ನೋಡಬಹುದು ಸರ್, ಇಲ್ಲಿ ವಾಷಿಂಗ್ ಮಿಷಿನ್ಗೂ ಕೂಡ ಒಂದು ಆಪ್ಷನ್ ಕೊಟ್ಟಿದ್ದೀರಾ? ಚಿಮ್ನಿ ಇಂದ ಹೋಲ್ ಕೂಡ ಬಿಟ್ಬಿಡಿದೆ.
ನೀವು ವಿಂಡೋಗಳ ನೋಡಬಹುದು, ವಿಂಡೋಗಳ ಕಾಣಿಸ್ತಿಲ್ಲ ಕರೆಕ್ಟ್ ಆಗಿ ಹೇಳಿದ್ರೆ. ಹೌದು, ಬಟ್ ಏನಂದ್ರೆ ಎಲ್ಲ ಟಾಪ್ ಅಲ್ಲೇ ಮೇಲ್ಗಡೆ ಮತ್ತೆ ಒಂದ್ ಸೈಡ್ ಇಂದಾನೆ ಮ್ಯಾನೇಜ್ ಮಾಡಿರುವಂತದ್ದು. ಬಟ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಇವೆಲ್ಲ ಥಿಂಕ್ ಮಾಡ್ಬಿಡ್ತೀರಾ? ಎಲ್ಲ ಥಿಂಕ್ ಮಾಡಿನೇ ಮಾಡಬೇಕು. ಚಿಮ್ನಿಗೆ ಹೋಲ್ ಬಿಡಬೇಕು. ಹೌದು ಸರ್. ಟ್ಯಾಪ್ ಗಳನ್ನ ಬಿಡಬೇಕು. ಹೌದು ಸರ್. ಎಂಟರ್ ಥಿಂಗ್ ಪ್ಲಾನ್ ಮಾಡ್ಕೊಂಡೇನೆ ಪ್ಲಾನ್ ಮಾಡಿ. ಪ್ಲಾನ್ ಬಗ್ಗೆ ಒಂದು ವಿಡಿಯೋ ಮಾಡ್ಬಿಡೋಣ ಸರ್ ನಿಮ್ಮ ಆಫೀಸ್ ಅಲ್ಲಿ ಅಲ್ವಾ ಸರ್? ಮುಂದೆ ಹೋಗ್ಬಿಡೋಣ ಇವಾಗ ಸರ್. ಇಲ್ಲಿ ಬಂದ್ವಿ ಅಂತಂದ್ರೆ ಇದೊಂದು ಜನರಲ್ ಟಾಯ್ಲೆಟ್ ಕಮ್ ಅಟ್ಯಾಚ್ ಟಾಯ್ಲೆಟ್ ಸರ್. ಓಕೆ. ಸೈಜ್ ಏನಿದೆ ಇದ್ರದ್ದು? ಈ ಟಾಯ್ಲೆಟ್ ಸರ್ 7x4 ಇದೆ. 7x4 ಇದೆ. ಟೈಲ್ಸ್ ಯೂಸ್ ಮಾಡಿರೋದು 2x4 ಟೈಲ್ಸ್ ಯೂಸ್ ಮಾಡಿದೀವಿ. ಮತ್ತೆ ನಮ್ಗೆ ಕಾಂಬಿನೇಷನ್ ನೋಡಬಹುದು, ತುಂಬಾ ಕಲರ್ ಏನಿಲ್ಲ ಸರ್. ಆಮೇಲೆ 8x8 ಟೈಲ್ಸ್ ಹಾಕಿದೀವಿ. ಮತ್ತೆ ವಿಂಡೋ ನೋಡಬಹುದು ಸರ್, ಅಲ್ಲಿ ಒಂದು ಗ್ರಾನೈಟ್ ಬೀಡಿಂಗ್ ಹಾಕಿದೀವಿ. ಬೀಡಿಂಗ್ ಅನ್ನ ಹಾಕಿದೀರಾ? ಹೌದು ಸರ್. ಗ್ರಾನೈಟ್ ಫಿಟ್ಟಿಂಗ್ಸ್ ಎಲ್ಲ ಯಾವ್ದು ಸರ್ ಇಲ್ಲಿ ಯೂಸ್ ಮಾಡಿರೋದು? ಸರ್ ಫಿಟ್ಟಿಂಗ್ಸ್ ಎಲ್ಲ ಸರ ಯೂಸ್ ಮಾಡಿದೀವಿ. ಸರ ಯೂಸ್ ಮಾಡಿದೀರಾ? ಯೂಸ್ ಮಾಡಿದ್ದೀವಿ. ಇದು WPC ಡೋರ್ ಏನಾ? WPC ಡೋರ್ ಏನಾ? ಒಳ್ಳೇದು. ಇದೆಲ್ಲ ನಮ್ಮಲ್ಲಿ ಕಮೋಡ್ಸ್ ಅದನ್ನ ಇದೆಲ್ಲ ಲೇಟೆಸ್ಟ್ ಟೆಕ್ನಾಲಜಿ ಯೂಸ್ ಮಾಡಿದೀವಿ. ಓಕೆ ಓಕೆ ಓಕೆ. ಸ್ಮೆಲ್ ಗೆ ಏನು ಬರದಿರಂಗೆ. ಇದು ಫ್ರೇಮ್ ಕೂಡ WPC ಏನಾ? WPC ಸರ್. ಫ್ರೇಮು ಮತ್ತೆ ಈ ಶಟರ್ ಎರಡೂ WPC. ನೀರು ಬಿದ್ರೆ ತೊಂದ್ರೆನೆ ಬೇಡ. ಏನು ತೊಂದ್ರೆ ಇಲ್ಲ ಸರ್. ಆಮೇಲೆ ಇದ್ರ ಮೇಲ್ಗಡೆ ನಾವು ಡಿಕೋ ಪೈಂಟ್ ತರ ಪೈಂಟ್ ಕೂಡ ಮಾಡ್ಕೋಬಹುದಲ್ವಾ ಸರ್? ಮುಂದೆ ಹೋಗ್ಬಿಡೋಣ. ಫಸ್ಟ್ ನೆಕ್ಸ್ಟ್ ರೂಮ್ಗೆ ಹೋಗ್ಬಿಡೋಣ. ರೂಮ್ ಡೋರ್ ಬಗ್ಗೆ ಹೇಳಿ ಸರ್. ರೂಮ್ ಡೋರ್ ನಾವು ಅಬ್ಸರ್ವ್ ಮಾಡಬಹುದು. ನಾವು ಕೆಳಗಡೆ ಅಬ್ಸರ್ವ್ ಮಾಡ್ಕೊಂಡ್ ಬಂದ್ರೆ ಎಲ್ಲ ಸೇಫ್ಟಿ ಗ್ರಿಲ್ ಎಲ್ಲ ಸ್ಮೋಕ್ ಗ್ರೇ ಆದ ಪೈಂಟ್ ಯೂಸ್. ಬಟ್ ಎಂಟೈರ್ ಮನೆಗೆ ಇವಾಗ ಎನಮಲ್ ಅಷ್ಟು ಜಾಸ್ತಿ ಕಲರ್ಸ್ ಯೂಸ್ ಮಾಡಿಲ್ಲ ಸರ್. ಡೋರ್ ಫ್ರೇಮ್ಸ್ ನೋಡಬಹುದು, ಡೋರ್ ಡಿಸೈನ್ಸ್ ನೋಡಬಹುದು. ಕರೆಕ್ಟ್. ಈ ಗ್ರೇ ಕಲರ್ ಪೈಂಟ್ ಯಾರು ಹೊಡೆದಿರಲ್ಲ. ಹೌದು ಹೌದು ಹೌದು. ಇದು ಕಾಂಬಿನೇಷನ್ ಪ್ಲಾನ್ ಮಾಡಿ ಇರ್ಲಿ ಅಂತ ಅಲ್ವಾ ಪೈಂಟ್ ಮಾಡಿದ್ವಿ. ಸಾಲುಡ್ದಲ್ವಾ ಇದು ಫ್ರೇಮ್? ಆಮೇಲೆ ಈ ಫ್ರೇಮು ಅಷ್ಟೇ, ಅಲ್ಲಿಂದ ಡೈರೆಕ್ಟ್ ಇಲ್ಲಿ ಟಾಯ್ಲೆಟ್ ಇರೋದ್ರಿಂದ ಹೌದು ನಮ್ಗೆ ಎದುರುಗಡೆ ವಿಸಿಬಿಲಿಟಿ ಬೇಡ ಅಂತ ಹೇಳಿ ಇದರಲ್ಲೆಲ್ಲ ಲೈಟ್ ಪ್ರೊವಿಷನ್ಸ್ ಇದೆ. ನಮ್ಗೆ ಇನ್ ಫ್ಯೂಚರ್ ಬೇಕಂದ್ರೆ ಇದರಲ್ಲಿ ಸ್ವಲ್ಪ ಡ್ರಾಪರ್ಸ್ ಬರುತ್ತಲ್ಲ ಸರ್, ಹೌದು ಲೈಕ್ ಕವರ್ ಆಗೋದಕ್ಕೆ ಯೂಸ್ ಮಾಡಬಹುದು. ಅದನ್ನ ಹಾಕೊಬಹುದು ಬೇಕಾದ್ರೆ. ಮಲ್ಟಿ ಯೂಸ್ಗೆ ಒಂದು ಹ್ಯಾಂಡ್ ವಾಶ್ ಕೊಟ್ಬಿಟ್ಟಿದ್ವಿ. ಇಲ್ಲೇ ಹ್ಯಾಂಡ್ ವಾಶ್ ಕೊಟ್ಬಿಟ್ಟಿದ್ರಾ? ಹೌದು ಸರ್. ಓಕೆ. ಏನಂದ್ರೆ ಇಲ್ಲಿ ಡೈನಿಂಗ್ ಏರಿಯಾ ಆಗುತ್ತೆ, ವಾಶ್ರೂಮ್ಗೂ ಆಗುತ್ತೆ. ಸರಿ, ವ್ಯಾನಿಟಿ ಎಲ್ಲ ನೀವೇ ಮಾಡ್ಕೊಟ್ಟಿರೋದು? ಎಲ್ಲ ನಾವು ಮಾಡ್ಕೊಟ್ಟಿರೋದು. ವ್ಯಾನಿಟಿ ಒಂದು, ಹ್ಯಾಂಡ್ ವಾಶ್, ಸ್ಟೋರೇಜ್. ಸ್ಟೋರೇಜ್ ಹ್ಯಾಂಡಲ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ತುಂಬಾ ಚೆನ್ನಾಗಿದೆ ಸರ್. ಇದೆಲ್ಲ ಲೇಟೆಸ್ಟ್ ಇವಾಗ ಟ್ರೆಂಡಿಂಗ್ ಅಲ್ಲಿ ಹ್ಯಾಂಡಲ್ಸ್. ರೂಮ್ ಸೈಜ್ ಹೇಳಿ ಸರ್ ಹಾಗೆ? ಸರ್ ರೂಮ್ ಸೈಜ್ ಇದು 10x9 ಅಷ್ಟೇ. 10x9 ಸರ್. 10x9. ಬಟ್ ಏನ್ ಮಾಡಿದೀವಿ, ಹಿಂದೆಗಡೆ ಆಫ್ಸೆಟ್ ಬಿಡೋದ್ರಲ್ಲಿ ಫುಲ್ ಬಿಲ್ಡಿಂಗ್ ಗೆ ನಾವು ಒಂದೂವರೆ ಆಫ್ಸೆಟ್ ಬಿಟ್ಟಿಲ್ಲ ಸರ್, ಯಾಕಂದ್ರೆ ಜಾಗನೇ ಇಲ್ಲ ಇಲ್ಲಿ ಬಿಡೋದಕ್ಕೆ. ಸರಿ. ಅದಕ್ಕೋಸ್ಕರ ಏನ್ ಮಾಡಿದೀವಿ, ಇಲ್ಲಿ ಗಂಟ ಈ ವಾಲ್ ಇದೆಯಲ್ಲ ಸರ್, ಈ ಗಂಟ ಮಾತ್ರ ಒಳಗ್ ತಗೊಂಡಿದೀವಿ ಇಲ್ಲಿ ವಿಂಡೋ ಪ್ರೊವಿಷನ್ ಮಾಡೋದಕ್ಕೆ ಅಂತ. ಸರಿ. ಬಟ್ ಅಗೇನ್ ಇದು ಕುಬೇರಮಲ್ಲಿ ಬರೋದ್ರಿಂದ ನಮ್ಗೆ ವಾಲ್ ರೂಫ್ ಸೈಜ್ ಏನ್ ಬೇಕಲ್ಲ ಅದನ್ನ ಮತ್ತೆ ಜೀರೋ ಮಾಡಿದೀವಿ ಸರ್. ಜೀರೋ ಮಾಡಿದ್ರೆ ಜೀರೋ ಮಾಡಿದೀವಿ ಒಳಗಡೆ ತಗೊಂಡ್ಬಿಡಿದ್ರೆ ಆ ಕಡೆ ಹಾಕ್ಬಿಡಿದ್ರೆ? ಹೌದು ಸರ್. ಓಕೆ ಓಕೆ. ಕಡೆ ತಳ್ಬಿಟ್ಟು ಇದ್ರ ಒಳಗಡೆ ಕಂಪ್ಲೀಟ್ ವಾಲ್ ರೂಫ್ ಗೆ ಅಂತ ವಾರ್ಡ್ ರೂಪ್ ಅಂತ ಮಾಡ್ಕೊಟ್ಟಿದ್ರೆ ಒಂದ್ ಪ್ರೊವಿಷನ್ ಆಯ್ತು ವಾರ್ಡ್ ರೂಪ್ ಇರೋದ್ರಲ್ಲಿ. ಹೌದು ಸರ್, ಯಾಕಂದ್ರೆ ಜಾಗ ಟೈಟ್ ಆಗ್ಬಾರ್ದು ಅಂತ ಹೇಳಿ. ಓಕೆ. ಪ್ಲಾನ್ ಮಾಡಿದೀವಿ. ನೀವು ನೋಡಬಹುದು ಒಂದು ರೆಗ್ಯುಲರ್ ಕಾಟ್ ಹಾಕಿ ಎಷ್ಟು ಜಾಗ ಇದೆ, ಜಾಗ ಉಳ್ಕೊಂಡಿದೆ ನೋಡಿ. ಒಂದ್ ಕ್ವೀನ್ ಸೈಜ್ ಕಾಟ್ ಹಾಕಿ ಜಾಗ ಉಳ್ಕೊಂಡಿದೆ. ಒಂದು ವಾಲ್ ರೂಪ್ ಇಟ್ಕೊಂಡಿದ್ದಾರೆ. ಓಕೆ. ಈ ಕಡೆನೂ ಒಂದು ವಾರ್ಡ್ ರೂಪ್ ಹಾಕೊಂಡಿದ್ದಾರೆ ಮನೇಲಿ ಹಳೇದು ಯೂಸ್ ಮಾಡ್ಕೊಂಡು. ಸರಿ ಸರಿ ಸರಿ. ಸ್ಪೇಷಿಯಸ್ ಆಗಿದೆ. ಸರಿ ಸರಿ. ಕಲರ್ ನಾನು ಹೇಳದಂಗೆ ಸಿಂಗಲ್ ಕಲರ್. ಸಿಂಗಲ್ ಕಲರ್ ಇಡೀ ಮನೆಗೆ. ಸರ್, ಈಗ ಮೇನ್ ಏರಿಯಾ ಹಾಲ್ ಏರಿಯಾ ವೀಕ್ಷಕರು ಕಾಯ್ತಾ ಇದಾರೆ ನೋಡಕ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಹಾಲ್ ಏರಿಯಾದಲ್ಲಿ ಏನೇನ್ ಮಾಡಿದೀರಾ? ಏನ್ ನೋಡಬಹುದು ಸರ್? ನೀವು ಅಲ್ಲಿಂದ ನೀವು ಕಿಚನ್ ಇಂದ ಅಬ್ಸರ್ವ್ ಮಾಡಿದ್ರು ಟಿವಿ ಕಾಣುತ್ತೆ. ಟಿವಿ ಯೂನಿಟ್ ನೋಡಬಹುದು ನೀವು ಫುಲ್ ಎಂಡ್ ಟು ಎಂಡ್ ಅಲ್ಲಿಂದ ಅಲ್ಲಿವರೆಗೂ ತಗೊಂಡ್ಬಿಟ್ಟು. ಹೆವಿ ಇದೆ ಸರ್ ಇದು ಟಿವಿ ಯೂನಿಟ್ ಇದೆ. ಅಂಡ್ ಇದೆಲ್ಲ ಕಂಪ್ಲೀಟ್ ಪ್ಲೇವುಡ್ ಅಲ್ಲಿ ಮಾಡಿ ಅದು ಕಾಂಬಿನೇಷನ್ಸ್ ಅಂತಂದೇ ಪ್ಲಾನ್ ಮಾಡಿದ. ಅಲ್ಲಿ ಚಿಕ್ಕದು ಇದಕ್ಕೆ ಸೂಟ್ ಆಗಲ್ಲ ಅಂತಂತ ಹೇಳಿ ಇದೆಲ್ಲ ಡಿಕೋ ಫಿನಿಶ್ ತರನೇ ಕಾಣಲಿ ಅಂತಂತ ಹೇಳಿ ಲ್ಯಾಮಿನೇಟಾ ಇಲ್ಲ ಅಂತಂದ್ರೆ ಪೈಂಟ್ ಅಂತಂತ ಕನ್ಫ್ಯೂಸ್ ಆಗ್ಬೇಕು. ಏನಿದೆ ಆಕ್ಚುಲಿ? ಇದು ಆಕ್ಚುಲಿ ಲ್ಯಾಮಿನೇಟ್. ಲ್ಯಾಮಿನೇಟ್ಸ್ ಏನಾದ್ರು ಒಳಗಡೆ ಎಲ್ಲ ಲೈಟ್ಸ್ ಬರಬೇಕು. ಒಳಗಡೆ ಬರಬೇಕಾ? ಇನ್ನು ಸರ್ ಇನ್ನು ಫಿಟ್ಟಿಂಗ್ಸ್ ಮುಗಿದಿಲ್ಲ. ಸೊ ಇದು ಕೂಡ ಮಾರ್ಬಲ್ ಲ್ಯಾಮಿನೇಟ್ ಅಲ್ವಾ ಇದು? ಹೌದು ಸರ್. ಈ ಕಡೆ ಹಾಕಿರೋ ಲ್ಯಾಮಿನೇಟ್ ಸರ್ ಇದು. ಇದು ಕೆಳಗಡೆ ಇದು ಹ್ಯಾಂಡಲ್ಸ್ ಮಾತ್ರ ತುಂಬಾ ಚೆನ್ನಾಗಿ ಹಾಕಿದ್ರು ಸರ್. ಇದೆಲ್ಲ ವಿ ಹ್ಯಾಂಡಲ್ ಆಯ್ತು ಹ್ಯಾಂಡಲ್ಸ್ ಸರ್. ಓಕೆ. ರೋಸ್ ಗೋಲ್ಡ್? ಅವು ರೋಸ್ ಗೋಲ್ಡ್ ಹ್ಯಾಂಡಲ್ಸ್. ಇಲ್ಲಿ DTH ಗೆ ಓಪನ್ ಬಿಟ್ಟಿರೋದು? ಹೌದು ಸರ್, DTH ಗೆ. ಮತ್ತೆ ಕೆಳಗಡೆ ಡ್ರಾಯರ್ಸ್ ಇದೆ. ಕೆಳಗಡೆ ಲೆಗ್ಸ್ ಇಲ್ಲ ಅಲ್ವಾ? ಲೆಗ್ಸ್ ಏನಿಲ್ಲ ಸರ್, ಯಾಕಂದ್ರೆ ಕ್ಲೀನಿಂಗ್ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಡ್ರಾವರ್ ಸರ್? ಇದು ಡ್ರಾವರ್. 1, 2, 3, 4 4 ಡ್ರಾವರ್ಸ್, ಕಂಪ್ಲೀಟ್ ಡ್ರಾವರ್ಸ್. ಹೌದು ಸರ್. ಸ್ಟೋರೇಜ್ ತುಂಬಾ ಸಿಗುತ್ತೆ, ಇಲ್ಲೂ ಸ್ಟೋರೇಜ್ ಸಿಗುತ್ತೆ. ಆಮೇಲೆ ಇರೋ ಮನೇನ ಎಲ್ಲೋ ಜಾಗ ವೇಸ್ಟ್ ಮಾಡಿಲ್ಲ ಸರ್. ಇಲ್ಲಿ ಕೆಳಗಡೆ ನೋಡಬಹುದು ಸ್ಟೇರ್ಕೇಸ್ ಕೆಳಗಡೆನೂ ಕೂಡ ಸ್ಟೋರೇಜ್ ಮಾಡ್ಕೊಟ್ಟು. ಇದು ಕಂಪ್ಲೀಟ್ ಸ್ಟೋರೇಜ್ ಮಾಡಿದ್ರಾ? ಸ್ಟೋರೇಜ್ ಸರ್, ಎಂಡ್ ಟು ಎಂಡ್ ಎಲ್ಲ ಕಂಪ್ಲೀಟ್ ಸ್ಟೋರೇಜ್. ಓಕೆ. ಮತ್ತೆ ಮೇಲ್ಗಡೆ ಹತ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಚೈನ್ ಸ್ಟೆಪ್ ಅಲ್ವಾ ಇದು? ಸ್ಟೆಪ್ಸ್ ಇದೆ. ಓಕೆ. ಇಲ್ಲಿ ಸೀಲಿಂಗ್ ನೋಡಬಹುದು ಸರ್ ನೀವು, ಡಬಲ್ ಸೀಲಿಂಗ್. ನಮ್ಮ ವೀಕ್ಷಕರಿಗೆ, ವೀಕ್ಷಕರೇ ಈ ಸೀಲಿಂಗ್ ತೋರಿಸಲೇಬೇಕು. ಡಬಲ್ ಸೀಲಿಂಗ್ ಹೈಟ್ ಇದೆ ಸರ್, ತುಂಬಾ ಚೆನ್ನಾಗಿ ಬಂದಿದೆ ಸರ್. ಅದು ಒಂದ್ ಕಡೆ ಸ್ಕೈಲೈಟ್, ಒಂದ್ ಕಡೆ ಅಲ್ಲಿ ಯಾಕಂದ್ರೆ ನ್ಯಾಚುರಲ್ ಲೈಟ್ ಬೇಕಲ್ವಾ ಸರ್, ಆಲ್ ಟೈಮ್ ಲೈಟ್ ಹಾಕೊಂಡು ಇರಕ್ಕಾಗಲ್ಲ. ಸರಿ. ಆಮೇಲೆ ಎಲ್ಲೂ ವಿಂಡೋಗಳು ಜಾಸ್ತಿ ಇಲ್ಲ. ಹೌದು. ಎಲಿವೇಶನ್ ಒಂದು
ಬರಬೇಕು, ಕಂಪ್ಲೀಟ್ ಬೆಳಕು ಬರುತ್ತೆ. ಆಮೇಲೆ ಅದು ಫಾಲ್ ಸೀಲಿಂಗು ಪ್ರೊಫೈಲ್ ಲೈಟ್ ಲೈಟ್ ಹಾಕಿರೋದಲ್ವ? ಅದು ಪ್ರೊಫೈಲ್ ಲೈಟ್ ಹಾಕಿ ಫಾಲ್ ಸೀಲಿಂಗ್ ಮಾಡಿದೀವಿ. ಇಲ್ಲೊಂದು ನಮಗೆ ಒಂದು ಶಾಂಡಿಲಿಯರ್ ಹಾಕಿ, ಒಂದು ಚಿಕ್ಕದಾಗ ಶಾಂಡಿಲಿಯರ್ ಹಾಕಿದ್ದೀರಾ? ಹೌದು. ಆ್ಯಂಡ್ ಈ ಕಡೆ ಗೋಡೆಗಳಿಗೆಲ್ಲ ಪೇಂಟಿಂಗು? ಸರ್, ಗೋಡೆಗಳಿಗೆಲ್ಲ ಇದೆಲ್ಲ ಜಸ್ಟ್ ನಾವು ಪಟ್ಟಿನಲ್ಲಿ ಫುಲ್ ಫಿನಿಶ್ ಆದ್ಮೇಲೆ ಪಟ್ಟಿನಲ್ಲಿ ಸ್ಪ್ರೇ ಮಾಡಿ ಆದ್ಮೇಲೆ ಗೋಲ್ಡ್ ಟಚ್ ಕೊಟ್ಟಿದ್ದೀವಿ ಸರ್. ಗೋಲ್ಡ್ ಟಚ್, ಅದು ಗೋಲ್ಡ್ ಟಚ್ ಅಷ್ಟೇ, ಬೇರೆ ಕಲರ್ಸ್ ಯೂಸ್ ಮಾಡಿಲ್ಲ. ಅದೇನದು ಉದ್ದು ದೊಡ್ಡದಾಗಿ ಮಾಡಿದ್ರೆ ಸರ್, ಇವಾಗ ಫೋಟೋ ಫ್ರೇಮ್ ಡಿಸ್ಪ್ಲೇ ಅಂತ ಮಾಡ್ಕೊಂಡಿದ್ದೀವಿ. ಫೋಟೋ ಫ್ರೇಮ್, ಅದು ಇದ್ರೊಳಗಡೆ ಬಾಕ್ಸ್ ಬಾಕ್ಸ್ ಇದೆಯಲ್ಲ ಈ ಸ್ಪೇಸ್ ಏನ್ ಬರುತ್ತಲ್ಲ, ಹೌದು, ಇದ್ರೊಳಗಡೆ ಓನರ್ಸ್ ಫೋಟೋ ಫ್ರೇಮ್ಸ್ ಅವ್ರನ್ನ ಬೇಕಾಗಿರೋ ಫೋಟೋಸ್ ಯಾವ ಬೇಕಾರ ಯಾವ್ದು ಬೇಕಾರ ಡಿಸ್ಪ್ಲೇ ಮಾಡ್ಕೋಬಹುದು, ಅದನ್ನ ತೆಗಿಬಹುದು. ಇದನ್ ಪ್ಲಾನ್ ಏನಕ್ಕೆ ಮಾಡಿದ್ವಿ ಅಂದ್ರೆ ಸರ್, ಲಾಸ್ಟ್ ಒಂದು ವಿಡಿಯೋ ನೋಡಿದ್ರಿ ನೀವು, ಯಾವ್ದು ಮಾಲತಿ ಮೇಡಮ್ ಮತ್ತೆ ಅಶೋಕ್ ಸರ್ ಅಂತ ಹೇಳ್ಬಿಟ್ಟು, ಸರಿ, ಅವ್ರ ಮನೆ ಮಾಡ್ಬೇಕಾದ್ರೆ ಅವರು ಫೋಟೋಗೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಹೌದು ಹೌದು ಹೌದು. ಆ ಟೈಮಲ್ಲಿ ನಾವು ಏನು ಫೋಟೋಗೆ ಇದ್ ಮಾಡ್ಕೊಂಡಿರ್ಲಿಲ್ಲ, ಇಂಪ್ಲಿಮೆಂಟ್ ಮಾಡ್ಕೊಂಡಿರ್ಲಿಲ್ಲ. ಅದಕ್ಕೆ ನೀವು ನಮ್ಗೆ ಡಬಲ್ ಸೀಲಿಂಗ್ ಸಿಗ್ತಾ ಇದೆ, ಹೈಲೈಟ್ ಆಗಿರುತ್ತೆ ಅಂತ ಹೇಳಿ ಪ್ಲಾನ್ ಮಾಡೋದು. ಡಬಲ್? ಹೌದು ಸರ್, ಫೋಟೋ ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. 8 ಫೋಟೋ ಹಾಕ್ಬೋದು ಅಲ್ವಾ? ಹೌದು ಸರ್, ಎಲ್ಲ ಫೋಟೋಸ್ ಹಾಕ್ಬೋದು. ಆಮೇಲೆ ನೀವು ಇದೊಳ್ 60-40 ಸೈಟ್ ಕೊಟ್ಟಂಗೆ ಕಟೌಟ್ ಕೊಟ್ಟಿದೀವಿ ಸರ್. 60-40 ತರ ಕಟೌಟ್ ಕೊಟ್ಟಿದ್ರೆ ಇದಕ್ಕೆ? ಹೌದು ಸರ್, ನೀವು ಕಟೌಟ್ ನಮ್ಗೆ ಆಲ್ಮೋಸ್ಟ್ ಒಂದು 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 ಕಾಲ್ ಚದರ ಬರುತ್ತೆ ಸರ್ ಇದ್ರೆ ಮೇಲ್ಗಡೆ ಕಟೌಟ್. ಹೌದು ಸರ್. ವಾ, ತುಂಬಾ ಚೆನ್ನಾಗಿ ಮಾಡಿದ್ರೆ ಸರ್. ಅಂಡ್ ಈ ಕಡೆಗೂ ಕೂಡ ಒಳ್ಳೆ ಸೇಮ್ ಫಾಲ್ ಸೀಲಿಂಗ್ ಕಂಟಿನ್ಯೂ, ಅಲ್ಲೂ ಇಲ್ಲೂ ಸೇಮ್ ಇದೆ ಅಲ್ವಾ? ಸೇಮ್ ಫಾಲ್ ಸೀಲಿಂಗ್ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಆಗಲಿ ಮತ್ತೊಂದಾಗಲಿ ಡಿಫ್ರೆನ್ಸ್ ಆಗದೆ ಇರಂಗೆ. ಬಟ್ 700 ಸ್ಕ್ವೇರ್ ಫೀಟ್ ಅಂದ್ರೆ ಸ್ಪೇಸಿಯಸ್ ಅನಿಸ್ತಾ ಇದೆ ನೋಡಿ. ಹೌದು ಸರ್, ಅಲ್ವಾ, ಒಂದು ಕಂಪ್ಲೀಟ್ ಹೌಸ್ ತರ ಇದು ಮಾಡಿದೀವಿ ಸರ್. ಓಕೆ, ಸ್ಟೆಪ್ಸ್ ನೋಡಿ ಸರ್, ಜಾಗ ಇಲ್ಲದೆ ಇರೋದಕ್ಕೆ ಇಲ್ಲೇ ಒಂದು ವೈಂಡರ್ ಸ್ಟೆಪ್ಸ್ ಪ್ಲಾನ್ ಮಾಡಿದೀವಿ ಹತ್ತೋದಿಕ್ಕೇನೆ. ಓಕೆ, ಮತ್ತೆ ಇಲ್ಲಿ 3 feet ಸ್ಪೇಸ್ ಕೊಟ್ಟಿದ್ದೀವಿ. ಬಟ್ ಅಗೇನ್ ಏನಾದ್ರೂ ರೈಲಿಂಗ್ ಇದ್ರ ಮೇಲ್ಗಡೆ ಬಂದಿತ್ತು ಅಂತಂದ್ರೆ ನಾವು ಮತ್ತೆ ಒಂದು 3 inches ಕಡಿಮೆ ಆಗೋದು. ಹೌದು, ಅದಕ್ಕಿಂತ ಸ್ವಲ್ಪ ಕಾಸ್ಟ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೈಡ್ ಬಟನ್ ಮಾಡ್ಕೊಂಡಿದೀವಿ. ಮತ್ತೆ ಇದು ಗ್ಲಾಸ್ ಕೂಡ 4 feet ತಗೊಂತೀವಿ ಸರ್. ಹೈಟ್ 4 feet ಅಂತಂದ್ರೆ 4 feet ಬರುತ್ತೆ ಕೆಳಗಡೆ, ಕಾಸ್ಟ್ ಡಿಫ್ರೆನ್ಸ್ ಬರುತ್ತೆ. ಓಕೆ, ಬಟ್ ತುಂಬಾ ಚೆನ್ನಾಗಿರುತ್ತೆ ಸರ್, ಇಲ್ಲೆಲ್ಲ ನೋಡಬಹುದು ರಾಯಲ್ ಲುಕ್ ಬಂದ್ಬಿಡಿದೆ ಸರ್ ಇದು. ಹೌದು ಸರ್, ಅಲ್ವಾ, ಕಂಪ್ಲೀಟ್ ರಾಯಲ್. ಇದೆಲ್ಲವೂ 49 lakhs. ನಿಜವಾಗ್ಲೂ 49 lakhs ವೀಕ್ಷಕರೇ, ಅನ್ಬಿಲೀವೇಬಲ್. ನಿಜವಾಗ್ಲೂ ಸರ್, ಅನ್ಬಿಲೀವೇಬಲ್. ಇದೆಲ್ಲಾನು ಸರ್ ಬರೀ ಒಬ್ಬ ಡಮ್ಮಿ ಪೈಂಟರ್ ಇಂದ ಮಾಡಿಸಿರೋದು ಸರ್. ಇದನ್ನ ಹೌದಾ ಸರ್, ಇದು ಐಡಿಯಾಸ್ ಕೊಟ್ಟು ನಾವು ಇದೇ ತರ ಯೂಟ್ಯೂಬ್ ಅಲ್ಲಿ ರೆಫರ್ ಮಾಡಿ ಅದರ ಅದೇ ತರ ಡಿಸೈನ್ಸ್ ಮಾಡಿಸಿ ಹೊಸದು ಟ್ರೈ ಮಾಡಿದ್ದು. ಸೂಪರ್ ಸರ್, ಮುಂದೆ ಹೋಗ್ಬಿಡಣ. ಹಾಂ ಸರ್, ಓಕೆ. ಅಂಡ್ ಇದು ಈ ಸ್ಟೆಪ್ಸ್ ಅಲ್ಲೂ ಕೂಡ ಏನ್ ಸರ್, ಇದು ಲೈನ್ ಗೇನೆಲ್ಲ ಕೊಟ್ಬಿಟ್ಟಿದ್ದಾರೆ, ಏನಿದು ಸರ್? ಇದೆಲ್ಲಾನು ಲೈಕ್ ಇದು ಟೈಲ್ಸ್ ಸರ್ ಒಳಗಡೆ. ಅದಾದ್ಮೇಲೆ ಇದು ಸ್ಯಾಂಡ್ವಿಚ್ ಅಂತ ಮಾಡಿದ್ದು. ಸ್ಯಾಂಡ್ವಿಚ್ ಅದೇ ಸ್ಯಾಂಡ್ವಿಚ್ ಏನು ಮಾಡಿದೀವಿ ಅಂತಂದ್ರೆ ಬಾಟಮ್ ಟಾಪ್ 2 40mm ಮಾಡಿ ಅದ್ರೊಳಗಡೆ ಒಂದು ವೈಟ್ ಕಲರ್ ಏನೋ ಒಂದ್ ಚಿಕ್ಕದೊಂದು ಗ್ರಾನೈಟ್ ಪೀಸ್ ವೇಸ್ಟ್ ತಂದು ಸ್ಯಾಂಡ್ವಿಚ್ ಅಂತ ಪ್ಲಾನ್ ಮಾಡಿದೀವಿ. ವಾಹ್, ಒಂಥರ ಲುಕ್ ಕೊಡುತ್ತೆ ನೋಡಿ, ಇದು ಚೆನ್ನಾಗಿದೆ. ಹೌದು, ವಾಹ್, ಇದೆಲ್ಲ ನೀವೇ ಥಿಂಕ್ ಮಾಡಿರೋದ ಸರ್? ಇದೆಲ್ಲ ನಾವೇ ಮಾಡ್ಕೊಂಡಿರೋದು. ಓಕೆ ಓಕೆ. ಇಲ್ಲೆಲ್ಲ ನಮಗೆ ಸ್ಟೇರ್ ಕೇಸ್ ಹತ್ತೋದಕ್ಕೆ ಅಂತಂತೇಳಿ ನೈಟ್ ವ್ಯೂ ಮಾತ್ರ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಅಲ್ವಾ? ಹತ್ತೋದಕ್ಕೆ ಸ್ಪೇಸ್ ಇರುತ್ತೆ. ಇದೆಲ್ಲ ಶಾಂಡಿಲಿಯರ್ ಲೈಟ್ಸ್ ಎಲ್ಲಾನು ನೈಟ್ ತುಂಬಾ ಚೆನ್ನಾಗಿ, ನೈಟ್ ವ್ಯೂ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಸೂಪರ್ ಆಗಿರುತ್ತೆ. ಓಕೆ ವೀಕ್ಷಕರೇ, ಅವೈಲೇಬಲ್ ಇದ್ರೆ ಸಿಕ್ಕಿದ್ರೆ ನಾನು ಇದರ ನೈಟ್ ವ್ಯೂ ಕ್ಲಿಪ್ ಒಂದು ಹಾಕ್ಬಿಡ್ತೀನಿ. ಖಂಡಿತ ಸಿಕ್ಕಿದ್ರೆ ಹಾಕೋಣ ಸರ್, ಖಂಡಿತ, ಗ್ಯಾರಂಟಿ ಇಲ್ಲ. ಸೊ ವೀಕ್ಷಕರೇ, ಹಾಗೆ ಮುಂದೆ ಬಂದ್ಬಿಡೋಣ. ಇಲ್ಲಿ ಒಂದು ವೈಂಡರ್ ಮಾಡ್ಕೊಂಡಿದೀವಿ. ರೆಗ್ಯುಲರ್ ಆಗಿ ಏನಂದ್ರೆ ಸರ್, ಪ್ಲಾನಿಂಗ್ ಅಲ್ಲಿ ಸೊ ದಟ್ ನಾವು ಹಿಂಗೆ ಕಂಟಿನ್ಯೂಸ್ ಸ್ಟೇರ್ ಕೇಸ್ ಕೊಟ್ಬಿಡ್ತೀವಿ. ಓಕೆ, ಹಂಗ್ ಕೊಟ್ಟಾಗ ಏನಾಗುತ್ತೆ, ಈ ಸೀಲಿಂಗ್ ಡಬಲ್ ಸೀಲಿಂಗ್ ಅಂತ ಅನ್ಸಲ್ಲ, ಬರೋದಿಲ್ಲ. ಹೌದು, ಅದಕ್ಕೆ ಇದು ಡಿಫ್ರೆಂಟ್ ಆಗಿ ಪ್ಲಾನ್ ಮಾಡಿ. ಅಲ್ಲಿ ಇಲ್ಲಿ ಇಷ್ಟಕ್ಕೆ ಓನರ್ ರಿಕ್ವೈರ್ಮೆಂಟ್ ಇದ್ದಿದ್ದು ಫಸ್ಟ್. ಸರಿ, ಓಕೆ. ಅಂಡ್ ಇದಾದ್ಮೇಲೆ ಸ್ಟೇರ್ ಕೇಸ್ ಕೂಡ ಡಿಫ್ರೆಂಟ್ ಆಗಿದೆ ಸರ್ ಮೇಲೆ. ಹೌದು, ಇನ್ನೊಮ್ಮೆ ಡಿಫ್ರೆಂಟ್ ಆಗಿದೆಯಾ? ಮುಂದೆ ಹೋಗ್ಬಿಡೋಣ ಸರ್ ಇವಾಗ. ಹಾಂ ಸರ್. ಸರ್, ಇವಾಗ ಮೇಲ್ಗಡೆ ಎಕ್ಸ್ಪ್ಲೇನ್ ಮಾಡೋಣ. ಮೇಲ್ಗಡೆ ಎಂಟರ್ ಆಗಿದ್ದೀವಿ. ಮೇಲ್ಗಡೆ ಎಂಟರ್ ಆದ್ರೆ ಇದು ನೋಡಬಹುದು, ಚಿಕ್ಕದಾಗ ಒಂದು ಮಿನಿ ಹಾಲ್ ತರ ಇದೆ. ಮಿನಿ ಹಾಲ್ ತರ ಅಲ್ವಾ ಇದು? ಲಾಂಜ್ ಏರಿಯಾ, ಲಾಂಜ್ ಏರಿಯಾ. ಹೌದು ಸರ್. ಓಕೆ, ಇಲ್ಲಿ ನೋಡಿ ಸರ್, ಇಲ್ಲೇನು ಸೋಫಾ ಹಾಕಕ್ ಜಾಗ ಎಲ್ಲ ಏನಿಲ್ಲ. ಓಕೆ, ನಾವು ಇಂಟೀರಿಯರ್ ಅಲ್ಲೇ ಆರಾಮಾಗಿ ಕುತ್ಕೊಳ್ಳಂಗೆ ಒಂದು ಬೆಂಚ್ ರೆಡಿ ಮಾಡ್ಬಿಟ್ಟಿದ್ರ. ಇಲ್ಲಿ ಕುತ್ಕೊಂಡು ಸ್ಟೇರ್ ಕೇಸ್ ಮೇಲೆ ಒಂದಿಬ್ರು ಕುತ್ಕೊಂಡು ಹೊಡಿಬಹುದು, ಟೈಮ್ ಪಾಸ್ ಮಾಡಬಹುದು. ಸೊ ಇದು ಸ್ಟೋರೇಜ್ ವಿತ್ ಸ್ಟೋರೇಜ್. ಆಮೇಲೆ ಈ ಏರಿಯಾ ಬಂದ್ಬಿಟ್ಟು ಒಂದು ಸ್ಟಡಿ ಕಮ್ ಒಂದು ನಾವೇನಾದ್ರು ವರ್ಕ್ ಮಾಡೋದಕ್ಕಾಗ್ಲಿ, ಈ ವರ್ಕ್ ಫ್ರಮ್ ಹೋಮ್ ಇರೋರ್ಗಾಗ್ಲಿ, ಮತ್ತೆ ಒಂದು ಆಫೀಸ್ ಸ್ಪೇಸ್ ತರ ಇರುತ್ತೆ ಸಪರೇಟ್ ಆಗಿ. ಲೈಬ್ರರಿ ತರ ಯುಟಿಲೈಸ್ ಮಾಡಿದ್ದೀರಾ? ಯುಟಿಲೈಸ್ ಮಾಡಿದ್ದೀವಿ. ಇದ್ರ ಮೇಲೆ ರಾಫ್ಟರ್ಸ್ ಬರುತ್ತೆ ಸರ್, ಹಾಕಿಲ್ಲ, ಹಾಕೊಡ್ತಿರಲ್ವ? ಅದೊಂದು ಹಾಕ್ಬೇಕು ಸರ್, ಲೈಟ್ಸ್ ಎಲ್ಲ ಬರುತ್ತೆ. ಓಕೆ ಓಕೆ, ಪ್ಲಾನ್ ಮಾಡಬೇಕು. ಓಕೆ, ಇದ್ಬಿಟ್ರೆ ಸೀಲಿಂಗು ಸರ್, ಸೀಲಿಂಗ್ ಕೂಡ ಬರೀ ಜಸ್ಟ್ ಪ್ರೊಫೈಲ್ ಲೈಟ್ಸ್. ನೀವು ನೋಡುವ ಸೀಲಿಂಗ್ ಅಲ್ಲಿ ಏನು ಡಿಸೈನ್ ಇಲ್ಲ ಸರ್, ಜಸ್ಟ್ ಪ್ಲೇನ್ ಸೀಲಿಂಗ್, ಪ್ರೊಫೈಲ್ ಲೈಟ್ಸ್. ಬಟ್ ಬೆಟರ್ ಸರ್, ಇದು ಅಷ್ಟೇನೆ ಸರ್, ಹಳೆ ಕಾಲ ಮುಗಿತ್ ಸರ್ ಅದು ಅಲ್ವಾ? ಇವಾಗ ಇದೆ ಪ್ರೊಫೈಲ್ ಲೈಟ್ ಅಲ್ಲೇ ಚೆನ್ನಾಗಿ ಬರುತ್ತೆ. ಓಕೆ ಸರ್, ಈ ಏರಿಯಾ ಎಷ್ಟಿರ್ಬೋದು ಲಾಂಜ್ ಏರಿಯಾ ಸರ್? ಇದು ನಮ್ಗೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದು 8 feet ಸಿಗ್ಬೋದು. 8 feet ಸಿಗ್ಬೋದು ಸಿಗ್ಬೋದು. ಬಟ್ ಆದ್ರೆ ಒಂಥರ ಸ್ಪೇಸಿಯಸ್ ಅನಿಸ್ತಾ ಇದೆ. ಸೂಪರ್ ಆಗಿ ಹೇಳಿದ್ರೆ ಇದ್ರಲ್ಲೇ ಸರ್, ಇದ್ ಮೇಲ್ಗಡೆ ಸ್ಟೆಪ್ಸ್ ಮೇಲಕ್ಕೆ ಹೋಗ್ತಿವಿ. ಬಟ್ ಇಲ್ಲಿ ಕೆಳಗಡೆ ನೋಡಿ ಸರ್,
ಎಲ್ಲ ಸ್ಟೋರೇಜ್ ಎಲ್ಲ ಫೆಸಿಲಿಟಿ ಕಂಪ್ಲೀಟ್ ಸ್ಟೋರೇಜ್. ಹೌದು ಸರ್, ಅವ್ರಿಗೆ ಹೋಗಿ ನೋಡಿ ಅಲ್ಲಿ ಮನೆ ಕ್ಲೀನ್ ಮಾಡಿ ಐಟಮ್ ಇಟ್ಕೊಂಡು ಎಲ್ಲ ಒಳಗಡೆ ಹಾಕ್ಬಿಡ್ತಾರೆ ಅಲ್ವಾ, ಇಟ್ಕೊಳ್ಳೋಕೆ ಪ್ರಾವಿಷನ್. ಸೂಪರ್ ಸರ್, ಓಕೆ. ಮತ್ತೆ ಇಲ್ಲಿ ಈ ಲಾಂಜ್ ಏರಿಯಾ ಥರನೇ ಮಾಡ್ತಿರೋದ್ರಿಂದ ಇಲ್ಲೂ ಒಂದು ನಾವು ಒಂದು ಟೇಬಲ್ ಟಾಪ್, ಒಂದು ಮಿರರ್, ಒಳ್ಳೆ ಕೆಲಸ ವ್ಯಾನಿಟಿ ಕೊಟ್ಬಿಟ್ಟಿದ್ರೆ ಇಲ್ಲಿ ಕೌಂಟರ್ ಎಲ್ಲ ಇಲ್ಲೇ ಕೊಟ್ಬಿಟ್ಟಿದ್ವಿ. ಸರಿ ಸರ್, ಒಳಗಡೆ ಸ್ಟೋರೇಜಸ್ ಅನ್ನ ಕೊಟ್ಟಿದ್ದೀರಾ? ಆರಾಮ ಕೂತ್ಕೊಂಡು ಪ್ಲಾನ್. ಬನ್ನಿ ಸರ್, ಇಲ್ಲಿ ಒಳಗಡೆ ಹೋಗ್ಬಿಡೋಣ ಇವಾಗ. ಹಾಂ ಸರ್, ಓಕೆ. ಈ ಕಡೆ ಬಂದ್ರೆ ರೂಮ್ ಸೈಜ್ ಏನಿದೆ ಸರ್? ಇದು ಸರ್, ಇದು ರೂಮ್ ಸೈಜ್ ಬಂದ್ಬಿಟ್ಟು ಅಲ್ಲಿ ಕೆಳಗಡೆ ಏನಿತ್ತಲ್ಲ 9x10. ಹೌದು, ಇಲ್ಲಿ ಏನಾಗಿದೆ ಅಂದ್ರೆ ಕೆಳಗಡೆ ಕಿಚನ್ ಇತ್ತು, ಕಿಚನ್ ಇದಕ್ಕೆ ಅಲ್ಲಿ 8x ಮೈನಸ್ ಆಗಿತ್ತು. ಸರಿ, ಇಲ್ಲಿ ಏನಂದ್ರೆ ಕಿಚನ್ ಇಲ್ದೇ ಇರೋದಕ್ಕೆ ಸ್ಟೇರ್ ಕೇಸ್ ಬರೀ 5x ಇಟ್ಟಿದೀವಿ, ಬಿಕಾಸ್ ಆಫ್ ಅದು ರೇರ್ಲಿ ಯೂಸ್ ಇರೋದ್ರಿಂದ. ಈ ರೂಮ್ ಬಂದ್ಬಿಟ್ಟು 9x ನಮ್ಗೆ ಒಂದು 14x ಸಿಗುತ್ತೆ. 9x14 ದೊಡ್ಡದಾಗ ಸಿಗುತ್ತೆ. ಸಿಗುತ್ತೆ ಫಸ್ಟ್ ಡೋರ್ ಅನ್ನ ನಮ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ಡೋರ್ ಇದನ್ನ ನೋಡಬಹುದು ಸರ್, ಕೆಳಗಡೆ ಒಂದು ಡಿಫ್ರೆಂಟ್ ಡೋರ್ ನೋಡಿದ್ರೆ. ಹೌದು, ಇಲ್ಲಿ ನೋಡಿದ್ರೆ ಇದು ನೋಡಿ ಸರ್, ನಮ್ಗೆ ಇವಾಗ ಇವಾಗ ಲೇಟೆಸ್ಟ್ ಟ್ರೆಂಡಿಂಗ್ ಅಲ್ಲಿ ಇರೋದು ಬಂದ್ಬಿಟ್ಟು ವಿನಿಯರ್ ಡೋರ್. ವಿನಿಯರ್ ಡೋರ್, ಬಟ್ ಇದು ವಿನಿಯರ್ ಅಲ್ಲ, ವಿನಿಯರ್ ಫಿನಿಶ್ ಲ್ಯಾಮಿನೇಟ್ ಏನೇ ಸರ್, ಬಟ್ ವಿನಿಯರ್ ತರ ಕಾಣಿಸುತ್ತೆ. ಇದು ಕಲರ್ ಅಷ್ಟೇನೆ, ಇದು ಕಾಂಬಿನೇಷನ್ ಆಗೋ ತರನೇ ಮ್ಯಾಕ್ಸಿಮಮ್ ಮಾಡ್ಬಿಟ್ಟಿದ್ದಾರೆ ಅಲ್ವಾ. ಓಪನ್ ಮಾಡಿ ಸರ್ ಇವಾಗ. ಸೊ 9x14 ಅಂದ್ರೆ ಅಲ್ವಾ ಇದು? 9x14 ಸರ್. ಸೊ ದೊಡ್ಡದಾಗ ಸಿಗುತ್ತೆ, ಇದು ದೊಡ್ಡದಾಗ ಸಿಗುತ್ತೆ. ಕಾಟ್ ನೀವು ಅಬ್ಸರ್ವ್ ಮಾಡ್ಬೋದು ಸರ್, ಕಿಂಗ್ ಸೈಜ್ ಆಗ್ಬಿಟ್ಟಿದ್ದಾರೆ ಇಲ್ಲಿ. ಹೌದು ಸರ್, ದೊಡ್ಡದಾಗಿದೆ. ಓಕೆ, ದೊಡ್ಡ ಸ್ಪೇಷಿಯಸ್ ಆಗಿದೆ. ಬಟ್ ವಾಲ್ ರೂಫ್ ಮಾತ್ರ ಸೇಮ್ ಕೆಳಗಡೆ ಏನ್ ಪ್ಲಾನ್ ಮಾಡಿದ್ವಲ್ಲ ಅಷ್ಟೇ ವಾಲ್ ರೂಫ್ ಸಿಕ್ಕಿದೆ. ಬಟ್ ಇದನ್ನು ಹಿಂದೆ ತಳ್ಳಿಬಿಟ್ಟಿದ್ದೀರಾ? ಹೌದು ಸರ್, ಹಿಂದೆ ಕಡೆ ಬಿಲ್ಡಿಂಗ್ ಒಳಗಡೆ ನಾಚೆ ತಳ್ಳಿ. ಇಲ್ಲಿ ನೋಡಬಹುದು 2x ವಾಲ್ ರೂಫ್ ಅಲ್ಲ, ಬರೀ ಒಂದು 6x ಮಾತ್ರ ಇಲ್ಲಿ ಮಾತ್ರ ಇದೆ. ಹೌದು ಹೌದು, ಇಲ್ಲಾಂದ್ರೆ ಈ ಜಾಗನೂ ಟೈಟ್ ಆಗ್ಬಿಡುತ್ತೆ. ಟೈಟ್ ಆಗ್ಬಿಡುತ್ತೆ ಸರ್, ಬೆಡ್ ಹಾಕಕ್ಕೆ ಜಾಗ ಇರುತ್ತೆ. ಹೌದು, ಕರೆಕ್ಟ್ ಆಗಿ ಹೇಳಿದ್ರಿ. ಹೌದು ಸರ್, ಓಕೆ. ಸೊ ವೀಕ್ಷಕರೇ, ಈ ಕಡೆ ಇಲ್ಲಿ ಬಂದ್ವಿ ಅಂತಂದ್ರೆ ಇಲ್ಲೂ ಕೂಡ ಈ ವಿಂಡೋ ಎಷ್ಟು ಬಿಟ್ಟಿದೀವಲ್ಲ ಸರ್, ಮಾತ್ರ ಒಳಗೆ ತಗೊಂಡು ಇದನ್ನು ಆಚೆ ತಳ್ಳಿದೀವಿ. ತಳ್ಳಿಬಿಟ್ಟಿದ್ರೆ ಹಿಂದ್ಗಡೆ ನಮಗೆ ನೋಡಿ ಸರ್, ಫುಲ್ ಲೆಂತ್ ಮಿರರ್, ಫುಲ್ ಲೆಂತ್ ಮಿರರ್ ಸಿಗ್ತಾ ಇದೆ ಅಲ್ವಾ ಎಲ್ಲದಕ್ಕೂ. ಮತ್ತೆ ಇಲ್ಲಿ ನಮಗೆ ಒಂದು ಸ್ಟೋರೇಜ್ ಯೂನಿಟ್, ಎಲ್ಲ ಸ್ಟೋರೇಜ್ ಕೊಟ್ಬಿಟ್ಟಿದ್ದೀವಿ. ಸ್ಟೋರೇಜ್ ಕೊಟ್ಟಿದ್ದೀವಿ, ಯಾಕಂದ್ರೆ ಮೇಲ್ಗಡೆನೂ ಸ್ಟೋರೇಜ್ ಮಾಡಿ ಲಾಫ್ಟ್ ಹಾಕೋಬೋದಲ್ವಾ ಮೇಲೆ? ಅದಕ್ಕೆ ಸರ್, ಬೇಡ ಅಂತಂತೇಳಿ ಸ್ವಲ್ಪ ಮಾಡ್ಕೊಂಡಿರೋದು ಇರಲಿ ಅಂತಂತೇಳಿ. ವಾಶ್ರೂಮ್ ಸೈಜ್ ಹೇಳಿ. ಟಾಯ್ಲೆಟ್ ವಾಶ್ರೂಮ್ ಕೂಡ ಸ್ವಲ್ಪ ದೊಡ್ಡದಾಗಿದೆ ಸರ್. ಇದು ನಮಗೆ 4x8 ಸೈಜ್ ಸಿಗುತ್ತೆ. 4x8 ಆಯ್ತು ಸಿಗುತ್ತೆ. ಹೌದು ಸರ್. ಇಲ್ಲಿ ಯೂಸ್ ಮಾಡಿರೋ ಟೈಲ್ಸ್ ಸರ್ ನಾರ್ಮಲ್ 2x4 ವಿಟ್ರಿಫೈಡ್ ಏನೇ ಸರ್. ಕೆಳಗಡೆ ಒಂದು ಸಾದ್ರಲ್ಲಿ ಹಾಕ್ಬಿಟ್ಟಿದ್ರೆ ಇದು ಎಲ್ಲ ಬಾತ್ರೂಮಲ್ಲೂ ಒಂದೊಂದು ಹಾಕ್ಬಿಟ್ಟಿದ್ದೀವಿ. ಹಾಕೊಟ್ಬಿಡ್ತೀರಾ? ಹಾಂ ಸರ್, ಕಾಲ್ ತೊಳ್ಕೊಳಕ್ಕೆ ಅದಕ್ಕೆ ಇದಕ್ಕೆಲ್ಲ ಕಂಪ್ಲೀಟ್ ಆಗಿರ್ಲಿ ಅಂತ. ಅಂಡ್ ಹೈಲೈಟ್ ವಾಲ್ ಒಂದು ಮಾಡ್ಕೊಂಡಿದೀವಿ, ಮಿಕ್ಕಿದೆಲ್ಲ ಒಂದು ಲೈಟ್ ಕಲರ್ ಕಾಂಬಿನೇಷನ್ ಟೈಲ್ಸ್ ಅಲ್ಲಿ ಪ್ಲಾನ್ ಮಾಡ್ಕೊಂಡು. ಫಿಟ್ಟಿಂಗ್ಸ್ ಎಲ್ಲ ಯಾವ್ದಂದ್ರೆ ಸರ್ ಇಲ್ಲಿ ನೀವು ಯೂಸ್ ಮಾಡಿರೋದು? ಸರ್ ಎಲ್ಲ ಸರ, ಕಂಪ್ಲೀಟ್ ಸರ್ ಅನ್ನ. ಹೌದು ಸರ್. ಸೂಪರ್ ಸರ್. ಸರ್ ಬನ್ನಿ, ಇಲ್ಲ ಇನ್ನೊಂದು ರೂಮ್ ಕೂಡ ಇದೆ. ಸೊ ಇನ್ನೊಂದು ರೂಮ್ ವಿಸಿಟ್ ಮಾಡ್ಬಿಡೋಣ. ಇನ್ನೊಂದು ರೂಮ್, ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್, ಅಬ್ಸರ್ವ್ ಮಾಡಬಹುದು. ಬಟ್ ಡೋರ್ಸ್ ಎಲ್ಲ ಸೇಮ್, ಇವಾಗ ಅದು ಏನಿತ್ತಲ್ಲ ಅದೇ ತರ ಸೇಮ್ ಡೋರ್. ಸೇಮ್ ಇದು, ಸೇಮ್ ಡೋರ್ ಇಲ್ಲ ಪಕ್ಕ ಪಕ್ಕದಲ್ಲೇ ಇರುತ್ತಲ್ಲ, ಡೋರ್ಸ್ ಚೆನ್ನಾಗಿ ಕಾಣುತ್ತೆ, ಪ್ಲಾನ್ ಮಾಡಿದೀವಿ. ಆಮೇಲೆ ಒಳಕ್ಕೆ ಎಂಟರ್ ಆದ್ರೆ ನೋಡಬಹುದು ಸರ್. ಬಟ್ ಈ ಬಿಲ್ಡಿಂಗ್ ಅಲ್ಲಿ ಏನು ಬಾಲ್ಕನಿ ಗಿಲ್ಕನಿ ಕೊಡಕ್ ಆಗಿಲ್ಲ. ಓಕೆ, ಬಟ್ ಇಲ್ಲಿ ಕೂತ್ಕೊಂಡ್ರೆ ಯಾವ ಬಾಲ್ಕನಿ ಬೇಕಾಗಿಲ್ಲ. ಎಷ್ಟು ದೊಡ್ಡ ವಿಂಡೋ ಸರ್ ಇದು? ಕಂಪ್ಲೀಟ್ ಆಗಿ ನೋಡಬಹುದು. ಎಷ್ಟು ದೊಡ್ಡ ಸೈಜ್ ಏನಿರ್ಬೋದು ಸರ್? ಸೈಜ್ ನಮಗೆ 8x8 ಇದೆ ಸರ್. 8x8 ಗೆ 8x ಆಗಲೇ ಇದೆ. ಇಷ್ಟು ಅಗಲ ಕೊಡೋದ್ರಿಂದ ಬಿಲ್ಡಿಂಗ್ ಸ್ಟ್ರೆಂತ್ ಅಫೆಕ್ಟ್ ಆಗಲ್ವಾ ಸರ್? ಏನು ಅಫೆಕ್ಟ್ ಆಗಲ್ಲ, ಯಾಕಂದ್ರೆ ಇದೆಲ್ಲ ಫ್ರೇಮ್ಡ್ ಸ್ಟ್ರಕ್ಚರ್ ಸರ್. ನಮ್ಗೆಲ್ಲ ಬೀಮ್ ಬಾಟಮ್ ವರೆಗೂ ಕೊಡಬೇಕು ಸರ್. ಈ ತರದೇನ ಕೊಟ್ಟಾಗ ನಾವು 7x ಅಲ್ಲಿ ಮತ್ತೆ ಲಿಂಟಲ್ ಹಾಕ್ತಿವಿ ಅದಾಗ್ತಿವಿ ಅಂತ ಮಾಡಿದ್ರೆ ಸರಿ ಅವ್ರು ಸ್ಟ್ರೆಂತ್ ನಿಂತ್ಕೊಳ್ಳಲ್ಲ. ಬಿಕಾಸ್ ಅದು ಬೀಮ್ ಅಂತಂದ್ರೆ ಫುಲ್ ಹೆವಿ ರಾಡ್ಸ್ ಇರುತ್ತೆ, ರೂಫ್ ಜೊತೆಗೆ ಲಿಂಕ್ ಇರುತ್ತೆ, ಸರಿ ಅಲ್ಲಿ ನಿಂತ್ಕೊಳ್ಳುತ್ತೆ ಸರ್. ನಾವೇನು ರೆಗ್ಯುಲರ್ 7x ಒಂದು ಲಿಂಟಲ್ ಹಾಕ್ತಿವಿ ಅಂತ ಹಾಕಿದಾಗ ಲಿಂಟಲ್ ಒಳಗಡೆ ಇರೋದೇ ಒಂದು 6 ಹೈಟ್ ಇರುತ್ತೆ ಅದರಲ್ಲಿ, ಆಮೇಲೆ ಅಷ್ಟು ಸ್ಟ್ರೆಂತ್ ಇರಲ್ಲ. ಸೊ ಇಂಥವನ್ನೆಲ್ಲ ಏನು ಮಾಡೋಕ್ಕಾಗಲ್ಲ, ಹಂಗಾಗಿ ಬೀಮ್ ಬಾಟಮ್ ಇಂದನೇ ತಗೊಂಡ್ಬಿಟ್ಟಿದೀವಿ. ತಗೊಂಡ್ಬಿಟ್ಟಿದ್ರೆ ಕೆಳಗಡೆ ನಾವು ಬರೀ ಒಂದು 2x ಒಂದು ಕಟ್ಟೆ ಕಟ್ಕೊಂಡಿದೀವಿ. ಕಟ್ಟೆ ಕಟ್ಕೊಂಡು ಆಲ್ಮೋಸ್ಟ್ ಗ್ರಿಲ್ಲು ಅಷ್ಟೇನೆ ಸರ್, ಇದು ರೆಗ್ಯುಲರ್ ಗ್ರಿಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ಈ ತರದ್ದು ಹೆವಿ ಗೇಜ್ ಮಾಡ್ಬಿಟ್ಟಿದ್ರು. ಪೈಪ್ ಸ್ಟ್ರಕ್ಚರ್ ಅಲ್ವಾ ಇದು? ಮಾಡಿದೀವಿ. ಓಕೆ, ಇದರಲ್ಲಿ ಮೆಸ್ಟ್ರ್ ಹಾಕಿದೆ, ಮತ್ತೆ ಎರಡು ಸ್ಲೈಡಿಂಗ್ ವಿಂಡೋಸ್ ಇದೆ. ಇದು ಅಲ್ಯೂಮಿನಿಯಂ UPVC ಸರ್? ಕಂಪ್ಲೀಟ್ UPVC ಯೂಸ್ ಮಾಡೋದಿಲ್ಲ, UPVC ಇದೆಲ್ಲ. ಆಮೇಲೆ ಕಂಪನಿಯಿಂದ ಒಂದು 15 ಫ್ರೇಮ್ ವಾರಂಟಿ. ಸೂಪರ್ ಸೂಪರ್ ಸರ್ ಇದು. ಆಮೇಲೆ ಸರ್ ನೀವು ವಾಲ್ ರೂಫ್ ಅಬ್ಸರ್ವ್ ಮಾಡಬಹುದು ಸರ್, ಇದ್ರಲ್ಲಿ ನೋಡಬಹುದು ಸರ್ ಡಿಸೆಂಟ್ ಕಲರ್ಸ್ ಸರ್. ಓಕೆ, ಲೈಕ್ ಎಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ಸ್ ಯೂಸ್ ಮಾಡಿರೋದು, 2 ಕಲರ್. ಆಮೇಲೆ ಅದಕ್ಕೆ ಒಂದು ರೋಸ್ ಗೋಲ್ಡ್ ಬೀಡಿಂಗ್ ಬೀಡಿಂಗ್ ಬರ್ತಾ ಇದೆ, ಅಷ್ಟೇ ಯೂಸ್ ಮಾಡಿರೋದು. ಇಲ್ಲಿ ಅವ್ರಿಗೆ ಓನರ್ ಮಗನಿಗೆ ವರ್ಕ್ ಸ್ಟೇಷನ್ ಅಂತ ಒಂದು ಚಿಕ್ಕದಾಗ ಒಂದು ಆ ಕಡೆ ವರ್ಕ್ ಸ್ಟೇಷನ್ ಮಾಡಿಸಿದೀರಾ? ಹೌದು ಸರ್. ಓಕೆ, ಅಂಡ್ ಈ ಕಡೆ ಬಂದ್ರೆ ಒಂದು ಕಾಟ್ ಸರ್, ಕಾಟ್ ಮಾಡ್ಕೊಟ್ಟಿದ್ದೀರಾ? ಕಾಟ್ 6 ಮಷ್ಟು ದೊಡ್ಡದಿಲ್ಲ, 1 ಕಮ್ಮಿ ಇದೆ ಸರ್. ಅದಕ್ಕೆ ಇದರೊಳಗಡೆ ಸ್ಟೋರೇಜ್ ಏನಾದರೂ ಇದೆಯಾ? ಸ್ಟೋರೇಜ್ ಎಲ್ಲ ಕಂಪ್ಲೀಟ್ ಇದೆ ಸರ್, ಇದರಲ್ಲ ಹೈಡ್ರಾಲಿಕ್ ಹೈಡ್ರಾಲಿಕ್ ಹಾಕಿದೀವಿ. ಓಕೆ ಓಕೆ ಓಕೆ, ಹೋಗೋದು ಎಲ್ಲ ಯೂಸ್ ಮಾಡಬಹುದು. ಇಲ್ಲಿ ಬಂದ್ರೆ ಸ್ವಲ್ಪ ಇಲ್ಲೂ ಕೂಡ ಸ್ವಲ್ಪ ಸ್ಪೇಸ್ ಇದೆ ಸರ್, ಇಲ್ಲೇ ಟೈಟ್ ಆಗಿ ಟಾಯ್ಲೆಟ್ ಇದ್ದಂಗೆ ಇಲ್ಲ, ಒಂದ್ ಏರಿಯಾ ಸಪರೇಟ್ ಆಗಿದೆ. ಕೊಟ್ಟಿದ್ದೀರಾ ಜಾಗ? ಓಕೆ ಓಕೆ ಓಕೆ, ನಿಂತ್ಕೊಂಡು ರೆಡಿ ಆಗ್ಬೋದು. ಮತ್ತೆ ಕರೆಕ್ಟ್ ಆಗಿ ಎಕ್ಸ್
ಬನ್ನಿ ಸರ್, ಇಲ್ಲೊಂದು ಗ್ರಾನೈಟ್ ಸ್ಟೆಪ್ ಸರ್ ನೀರ್ ಒಳಗಡೆ ಮತ್ತೆ ಬರ್ದಿರಂಗೆ ಏನು ಮಾಡಿದ್ರೆ ಡಬಲ್ ಹೈಟ್ ಅನ್ನು ಒಂದ್ಸತಿ ತೋರಿಸ್ಬಿಡೋಣ ವೀಕ್ಷಕರಿಗೆ, ಇಲ್ಲಿಂದ ಒಂದ್ಸತಿ ತೋರಿಸ್ಬಿಡೋಣ. ಸೊ ವೀಕ್ಷಕರೆ, ಅಲ್ಲಿ ಮೇಲ್ ನೋಡಿ ನಿಮ್ಮ ಸ್ಕೈ ವ್ಯೂ. ಸ್ಕೈ ವ್ಯೂ ಪೀಸ್ ಅಂದ್ರೆ ಚಿಕ್ಕ ಚಿಕ್ಕ ಚಿಕ್ಕದಾಗ ಮಾಡಿರೋದ ಹೇಗದು ಕಂಪ್ಲೀಟ್ ಆಗಿ ಮಾಡಿ ಯಾವ ತರ ಅದೇನಾದ್ರೂ ಬೀಮ್ಸ್ ಕೊಟ್ಕೊಂಡು ಆಮೇಲೆ ಆಕ್ಚುಲಿ ಎಲ್ಲರೂ ಸ್ಕೈಲೈಟ್ ಕೊಡ್ಬೇಕಾದ್ರೂ ಮಿಸ್ಟೇಕ್ಸ್ ಒಂದ್ ಏನ್ ಮಾಡ್ತಾರೆ ಅಂದ್ರೆ ಸರ್ ಮದ್ದಿ ಕೊಟ್ಬಿಡ್ತಾರೆ. ಹೌದು, ಮದ್ದಿ ಕೊಟ್ಬಿಟ್ರೆ ನಾವ್ ಅದನ್ನ ಅಲ್ಲಿಗೆ ಯಾಕೆ ಕೊಟ್ಟಿದೀವಿ ಅಂತಂದ್ರೆ ನಮ್ಗೆ ಅಲ್ಲಿ ಎಂಟ್ರೆನ್ಸ್ ಗಂಟ ಬರ್ಲಿ, ಆಮೇಲೆ ಆ ಪಾರ್ಟಿಗೆ ಬೆಳಕ್ ಬರ್ಲಿ, ಅಷ್ಟೇ ಜಾಗ ಸಾಕು ಅಂತಾನ? ಓಕೆ ಓಕೆ, ಹೈಲೈಟ್ ಆಗಿ ಬೀಳಿ, ವಾಲೆಟ್ ವಾಲೆಲ್ಲ ಇದಾಗ್ಲಿ ಅಂತ. ಓಕೆ ನೋಡಿ ಸರ್, ಅದ್ ಮೂಲೆ ಕೊಟ್ಟಿದ್ದಕ್ಕೆ ನಮ್ ಶಾನ್ಲಿಯರ್ ಹಾಕಕ್ಕೂ ಜಾಗ ಇದೆ, ಈ ಕಡೆ ಸ್ವಲ್ಪ ಸೀಲಿಂಗ್ ಅಂತ ಮಾಡಕ್ಕೂ ಆಗುತ್ತೆ. ಸೆಂಟ್ರಲ್ ಕೊಟ್ಬಿಟ್ರೆ ಇವೆಲ್ಲ ಏನು ಮಾಡಕ್ಕಾಗಲ್ಲ. ಒಳ್ಳೆ ಒಳ್ಳೆ ಐಡಿಯಾ ಮಾಡಿದ್ರ ಸರ್ ಇದು. ಬಟ್ ಡಬಲ್ ಹೈಟ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸರ್ ಈ ಮನೆಗೆ. ಸೂಪರ್ ಸರ್, ಕ್ಲೀನಿಂಗ್ ತಲೆನೋವು ಮೇಂಟೈನ್ ಮಾಡ್ಬೇಕಾದ್ರೆ ಅಲ್ವಾ. ಟೆರೆಸ್ ಗೋಬಿಡನ ಇವಾಗ ಸರ್, ಟೆರೆಸ್ ಗೋಬಿಡನ ಇಲ್ಲಿ ನೀವು ನೋಡಬಹುದು ತುಂಬಾ ಚಿಕ್ಕ ಸ್ಟೇರ್ ಕೇಸ್. ಹೌದು, ಬರೀ 2.5 feet ಇದೆ ಸರ್. 2.5? ಹೌದು ಸರ್, ಇದು ಓಲ್ಡ್ ಮೆಥಡ್ ಇತ್ತಲ್ಲ 5 feet ಸ್ಟೇರ್ ಕೇಸ್. ಹೌದು, ಆ ಮೆಥಡ್ ಮಾಡಿದೀವಿ. ಏನಕ್ಕಂದ್ರೆ ಇಲ್ಲಿ ಗಂಟನೆ ಓನರ್ ಜಾಸ್ತಿ ಯೂಸ್ ಮಾಡ್ತಾರೆ. ಕರೆಕ್ಟ್, ಮೇಲ್ಗಡೆಗೆ ಜಾಸ್ತಿ ಹೋಗಲ್ಲ ಅಂತ. ಓಕೆ 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 ಓಕೆ, ಇಲ್ಲಿ ಮಾಡಿದೀವಿ. ಬಟ್ ರೇಲಿಂಗ್ ಗಿಲಿಂಗ್ ಎಲ್ಲ ಏನು ಡಿಸ್ಟರ್ಬೆನ್ಸ್ ಏನಿಲ್ಲ ಸರ್. ಪ್ರಾಪರ್ ಆಗಿ ಮಾಡ್ಬಿಟ್ಟಿದ್ದೀರಲ್ವ ಈಗ? ಆಚೆಗಡೆ ಹಾಕೊಂಡ್ಬಿಟ್ಟಿದ್ದೀವಿ, ಸೈಡಲ್ಲಿ ಹಾಕ್ಬಿಟ್ಟಿದ್ದೀರಾ ಇದು? ಓಕೆ, ಅಂಡ್ ಇಲ್ಲೂ ಕೂಡ ಸ್ಯಾಂಡ್ವಿಚ್ ಮೆಥಡ್ ಯೂಸ್ ಮಾಡಿದ್ದೀರಾ? ಮೆಥಡ್ ಅವರು ಚೆನ್ನಾಗಿ ಕಾಣಿಸುತ್ತೆ ಸ್ಯಾಂಡ್ವಿಚ್ ಮಾಡಿದ್ರೆ. ಇಲ್ಲಿ ನೋಡ್ಬೋದು ಸರ್, ಇಲ್ಲಿಗೂ ಜೀರೋನೇ ಇದೆ. ಇಲ್ಲೂ ಒಂದು ವೆಂಟಿಲೇಷನ್ ಬೆಳಕ್ ಬರಕ್ಕೆ ಅಂತ ಒಂದು ವಿಂಡೋ ಕೊಟ್ಟಿದ್ದೀವಿ. ವಿಂಡೋ ಕೊಟ್ಬಿಟ್ಟಿದ್ದೀರಾ ಇಲ್ಲಿ ಅಲ್ವಾ? ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಇಲ್ಲಿ ಡಬಲ್ ಸೀಲಿಂಗ್ ಏನೇ. ಓಕೆ, ಡಬಲ್ ಸೀಲಿಂಗು ಜೊತೆಲಿ ಸ್ಕೈಲೈಟ್. ಸ್ಕೈಲೈಟು ಮೇಲ್ಗಡೆ ಒಂದು ಎಂಟಿ ಹಾಲ್ ತರ ಇದೆ. ಇದ್ರಲ್ಲಿ ಏನಂದ್ರೆ ವಾಷಿಂಗ್ ಮಿಷಿನ್, ವಾಷಿಂಗ್ ಏರಿಯಾ ಅದಿದೆಲ್ಲ ಮಾಡ್ಕೊಳ್ಳಿ. ಇಲ್ಲಿ ಕಟ್ಟೆ ಕಟ್ಬಿಟ್ಟಿದ್ರಲ್ವ? ಇಲ್ಲಿ ಕಟ್ಟೆ ಕಟ್ಟಿದ್ದೀವಿ ಸರ್, ಸೇಫ್ಟಿಗೆ ಅಂತ. ಇಲ್ಲಿ ಬಟ್ಟೆ ಬೈ ಚಾನ್ಸ್ ಒಳಗಡೆನೆ ಬಟ್ಟೆ ಒಣಗಾಕಂತೀರಾ ಅಂತಂತಂದ್ರು ಅದಕ್ಕೊಂದು ಪ್ರಾವಿಷನ್ ಮಾಡ್ಕೊಟ್ಟಿದ್ದೀರಾ. ಮತ್ತೆ ಇಲ್ಲೊಂದು ಚಿಕ್ಕದೊಂದು ಸರ್ಜನ್ ಹಾಕಿಟ್ಟಿದ್ವಿ ಸರ್, ಏನಾರ ಎಕ್ಸ್ಟ್ರಾ ಲೋಡ್ ಹಾಕೊಳ್ಳೋದಕ್ಕೆ, ಲಾಫ್ಟ್ ಹಾಕೊಳ್ಳೋದಿದ್ರೆ ಬೇಕಾದ್ರೆ ಅಲ್ವಾ. ಇಲ್ಲದ ಒಂದು ದೊಡ್ಡ ವಿಂಡೋ ಕೊಟ್ಟಿದೀವಿ. ಇದು ಸ್ವಲ್ಪ ಡಿಸೈನ್ ನೋಡ್ಬೋದು ಸರ್, ಕೆಳಗಡೆ ಬೇರೆ ನೋಡಿದ್ರೆ ಬೇರೆ ಡಿಸೈನ್ ಮಾಡಿ. ಎಲ್ಲ ಕಡೆ ಪೈಪ್ ಡಿಸೈನ್ಸ್ ಅನ್ನ ಕೊಟ್ಬಿಟ್ಟಿದ್ದೀವಿ, ಡಿಸೈನ್ ಮಾಡಿದ್ವಿ. ಕರೆಕ್ಟ್ ಆಗಿ ಹೇಳಿದ್ರೆ. ಅಂಡ್ ಇಲ್ಲಿ ರೂಮ್ ಇದೆಯಾ? ಆಮೇಲೆ ಇಲ್ಲೊಂದು ರೂಮ್ ಇದೆ, ಜಸ್ಟ್ ಅವ್ರಿಗೆ ಗೆಸ್ಟ್ ರೂಮ್. ಇದು ನಾರ್ಮಲ್ 9x10 ಸೈಜ್ ಅಷ್ಟೇನೆ ಸರ್ ಇರೋದು. ಓಕೆ, ಟೋಟಲ್ 4 ಬೆಡ್ರೂಮ್ ಇದೆ ಮನೆಯಲ್ಲಿ. 4 ಬೆಡ್ರೂಮ್ ಇದೆ ಸರ್. ಓಕೆ ಓಕೆ, ಇದು ಮಾಮೂಲಿ ಚಿಕ್ಕದಾಗಿರೋದ್ರಿಂದ ಗೆಸ್ಟ್ಗೆ ಅಂತ ಮಾಡಿದ್ದಾರೆ. ಗೆಸ್ಟ್ಗೆ ಅಂತ ಮಾಡಿರೋದು. ಬಟ್ ಇಲ್ಲೂ ಒಂದು ವಾಲ್ರೂಮ್ ಮಾಡ್ಕೊಟ್ಟಿದ್ದೀವಿ. ಸರಿ, ಲಾಫ್ಟ್ ಕೊಟ್ಟಿದ್ದೀವಿ. ಸರಿ ಸರಿ ಸರಿ. ಇಲ್ಲಿ ಒಂದು ಚಿಕ್ಕದೊಂದು ಡ್ರೆಸ್ಸಿಂಗ್ ಏರಿಯಾ ಇದೆ ಸರ್. ಸೊ ಇಲ್ಲೇ ಡ್ರೆಸ್ಸಿಂಗ್ ಏರಿಯಾ ಹಾಕೊಟ್ಬಿಟ್ಟಿದ್ದೀರಾ ವಿತ್ ಸ್ಟೋರೇಜ್? ವಿತ್ ಸ್ಟೋರೇಜ್. ಸೂಪರ್. ಉಳಿದಿರೋ ಮೆಟೀರಿಯಲ್ ಅಲ್ಲಿ ಇದೆಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ ಸರ್. ಇದೆಲ್ಲ ಲೆದರ್ ಫಿನಿಶ್ ಲ್ಯಾಮಿನೇಟ್ ಇದು. ಚೆನ್ನಾಗಿದೆ ಸರ್ ಇದು. ಉಳಿದಿರೋ ಮೆಟೀರಿಯಲ್ ಮಾಡಿರೋದು. ಸೇಮ್ ಡೋರ್ ಅಲ್ವಾ ಇಲ್ಲಿ? ಡೋರ್ ಬಂದ್ಬಿಟ್ಟು ಅದಕ್ಕೆ ಫಸ್ಟ್ ಎಂಟ್ರೆನ್ಸ್ ಅಲ್ಲಿ ಇತ್ತಲ್ಲ ಸರ್. ಹೌದೌದು, ಗ್ರೇ ಡೋರು ಮತ್ತೆ ಕಾಂಬಿನೇಷನ್ ಮಾಡಿರೋದು. ಓಕೆ, ಇಲ್ಲಿ ಬಾತ್ರೂಮ್ ಮಾಡಿದ್ರೆ ಜನರಲ್ ಟಾಯ್ಲೆಟ್ ಇದೆ ಸರ್. ಇದು ಹೈಟ್ ಮಾಡಿದ್ರೆ ಅಲ್ಲಿ ಹೈಟ್ ತಗೊಂಡಿದೀವಿ ಸರ್, ವಾಷಿಂಗ್ ಮಿಷಿನ್ ಎಲ್ಲ ಇರುತ್ತಲ್ಲ. ಸರಿ, ಓಕೆ, ಹೈಟ್ ತಗೊಂಡಿದೀವಿ. ಇಲ್ಲಿ ಟಾಯ್ಲೆಟ್ ನೋಡ್ಬೋದು ಸರ್, ಸ್ವಲ್ಪ ಚಿಕ್ಕದಾಗಿ ಕಾಂಪ್ಯಾಕ್ಟ್ ಆಗಿ ಮಾಡಿದಿರಲ್ವ ಇದು? ಕಾಂಪ್ಯಾಕ್ಟ್ ಆಗಿ ಇಂಡಿಯನ್ ಟಾಯ್ಲೆಟ್ ಸರ್. ಅಲ್ಲಿಂದ ಯಾರನ್ನು ಬಂದವ್ರು ಯೂಸ್, ಅಲ್ಲಿಂದ ಬಂದ್ರೆ ಕರೆಕ್ಟ್. ಚಿಕ್ಕದಾಗಿ ಒಂದು ಸ್ನಾನ ಮಾಡೋಕೆ ಒಂದು ಪ್ರಾವಿಷನ್, ಮತ್ತೆ ಒಂದು 7-8 ಗಂಟೆ ಟೈಲ್ಸ್ ಹಾಕ್ಬಿಟ್ಟು ಇದನ್ನೆಲ್ಲ ಪ್ರಾವಿಷನ್ ಮಾಡಿ. ಮೇಲ್ ಸ್ಟೋರೇಜ್ ಇದೆ ಮತ್ತೆ? ಮೇಲ್ ಸ್ಟೋರೇಜ್ ಇದೆ ಸರ್. ಓಕೆ, ಚಿಕ್ಕ ಟಾಯ್ಲೆಟ್ ಸರ್, ಒಂದು WPC ಡೋರ್ ಕೂಡ. ಓಕೆ, ಸೊ ಇಲ್ಲಿಂದ ನಾವು ಟೆರೆಸ್ ಹೋಗ್ತೀವಿ. ಇಲ್ಲಿಂದ ಸರ್ ನಮಗೆ ಹೋಗಿದೆ ಒಂದು 60% ಏರಿಯಾದಲ್ಲಿ ಬಿಲ್ಡ್ ಆಗಿದೆ. ಹೌದು, ಇದು ಮಿಕ್ಕಿದ್ದು ಓಪನ್ ಟೆರೆಸ್ ಸರ್. ಮುಂದೆಗಡೆ ಟೆರೆಸ್ ಬರೋದಕ್ಕೆ ಇಲ್ಲಿ ನೋಡ್ಬೋದು ನಾವು ಸೇಫ್ಟಿ ಗ್ರಿಲ್. ಸೇಫ್ಟಿ ಗ್ರಿಲ್ ಇಲ್ಲಿ ಕೆಳಗಡೆ ಎಲ್ಲ ಕಂಪ್ಲೀಟ್ ಶೀಟ್ ಅಲ್ಲಿ ಕ್ಲೋಸ್ ಮಾಡ್ಬಿಟ್ಟಿದೀವಿ. ಮೇಲ್ಗಡೆ ವೆಂಟಿಲೇಷನ್ ಪರ್ಪಸ್ಗೆ ಅಂತ ಹೇಳ್ಬಿಟ್ಟು ಓಪನ್ ಇಟ್ಕೊಂಡಿದ್ದೀವಿ. 49 lakh ಅಲ್ಲಿ ಇದು ಆಡ್ ಆಯ್ತಾ? ಎಲ್ಲ ಆಡ್ ಆಗಿದೆ. ಇದು ಆಡ್ ಆಯ್ತಾ? ಆಮೇಲೆ ಇದೇ ಆಡ್ ಆಯ್ತಾ? ಇದನ್ನು ಅಷ್ಟೇ ಆಡ್ ಆಗಿದೆ ಸರ್. 49 lakh ಇದು ಆಡ್ ಮಾಡ್ಬಿಟ್ರ? ಆಡ್ ಮಾಡ್ಬಿಟ್ಟಿದ್ದೀವಿ ಸರ್. ಓ ವಾವ್. ಇದೇನಂದ್ರೆ ಇದು ಎಂಟರ್ ಆಗಿದ ತಕ್ಷಣ ಇಲ್ಲಿ ಸ್ವಲ್ಪ ಏರಿಯಾ ಕುತ್ಕೊಳ್ಳೋದಕ್ಕೆ ಅದೆಲ್ಲ ಸಫಿಶಿಯಂಟ್ ಆಗಿ ಮಕ್ಕಳಿದ್ರೆ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ ಇರ್ಲಿ ಅಂತ ಹೇಳಿ ಮಾಡಿದೀವಿ.
ಆಮೇಲೆ ಈ ಸ್ಕೈಲೈಟ್ ಬಂದ್ಬಿಟ್ಟು ಕೆಳಗಡೆ ಬಂದಿರುತ್ತಲ್ಲ ಸರ್, ಹೌದು ಹಾಲ್ ಅಲ್ಲಿ ಇದೆಯಲ್ಲ, ಹೌದು ಆ ಸ್ಕೈಲೈಟ್ ರೂಫ್ ಇಲ್ಲಿ ಬಂದಿದೆ. ಓಕೆ, ಗ್ಲಾಸಸ್ ಕೂಡ ನೋಡಬಹುದು ಎಲ್ಲಾನು. ಶಾರ್ಪ್ ಎಡ್ಜಸ್ ಏನಿದೆ 12 mm ಅಲ್ವಾ ಇದು, 12 mm ಟಫ್ ಒನ್, ಅದನ್ನೆಲ್ಲಾನು ಶಾರ್ಪ್ ಎಡ್ಜಸ್ ಇಲ್ಲದೆ ಇರಂಗ. ಅಲ್ಲಿ ಮೇಲ್ಗಡೆ ರೂಫ್ ಬಗ್ಗೆನೂ ಸ್ವಲ್ಪ ಹೇಳಿ ಸರ್, ಏನೇನು ಮಾಡಿದ್ರೆ ಇಲ್ಲಿ ಸರ್? ಇದು ಎಂಎಸ್ ಸ್ಟ್ರಕ್ಚರ್ ಮಾಡ್ಬಿಟ್ಟು, ಇದು ಫೈಬರ್ ಶೀಟ್ ಸರ್, ನಾವು ಇದು ಮಂಗಳೂರು ಟೈಸ್ ತರ ಕಾಣಿಸ್ತದೆ, ಕಾಣಿಸುತ್ತೆ ಇದು ನೋಡಿದ್ರೆ ಅಲ್ವಾ, ಫೈಬರ್ ಶೀಟ್ ಸರ್. ಓಕೆ ಓಕೆ ಓಕೆ, ಅದೇ ತರ ಲುಕ್ ಬರ್ಲಿ ಅಂತ ಮಾಡಿದೀವಿ. ಅಲ್ಲಿ ಅದಕ್ಕೆ ಮುಂದೆಗಡೆ ಗಟರ್ ಹಾಕ್ಬಿಟ್ಟು, ಯಾಕಂದ್ರೆ ಇಲ್ಲಿಂದ ಸೀದಾ ಕೆಳಗಡೆ ಓಡೋದು ನೀರು ಬಂದ್ಬಿಡುತ್ತಲ್ಲ ಸರಿ, ಹೌದು ಹೌದು ಹೌದು, ಎಂಟ್ರೆನ್ಸ್ ಅಲ್ಲಿ ನೀರು ಬೀಳುತ್ತೆ ಅಂತ ಹೇಳಿ ಒಂದು ಗಟರ್ ಹಾಕಿ ಅಲ್ಲಿ ಕೆಳಗಡೆ ಇಳಿಸ್ಕೊಂಡು ಈ ಕಡೆಗೆ ಬಿಟ್ಟಿದ್ವಿ. ಅದು ಪ್ಲಂಬಿಂಗ್ ಮಾಡಿದ್ರೆ ಅದಕ್ಕೆ ಪ್ರಾಪರ್ ಆಗಿ ಬಿಟ್ಟಿದ್ವಿ. ಹೌದು ಸರ್, ಆಮೇಲೆ ಎಲ್ಲ ಬಟ್ಟೆ ಒಗೆಯಕ್ಕೆ ಏನೋ ಈಗ ಟೆರೆಸ್ ವಾಶ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಎಲ್ಲ ಪ್ಲಾನ್ ಮಾಡಿ ಟ್ಯಾಪ್ ಕೊಟ್ಟಿದ್ರೆ ಇಲ್ಲಿ. ಹೌದು ಸರ್. ಸರ್, ಪ್ಲಂಬಿಂಗ್ ಎಲ್ಲ ಯಾವ ಐಟಮ್ ಅನ್ನ ಯೂಸ್ ಮಾಡಿರೋದು ನೀವು? ಸರ್, ಪ್ಲಂಬಿಂಗ್ ಎಲ್ಲ ಪೈಪ್ಸ್ ಎಲ್ಲ ಆಶೀರ್ವಾದ ಸರ್. ಆಶೀರ್ವಾದ ಕಂಪ್ಲೀಟ್ ಆಶೀರ್ವಾದ. ಅಂಡ್ ವೈರಿಂಗ್ ಎಲ್ಲ ಯಾವ್ದು ಯೂಸ್ ಮಾಡ್ತೀರಾ? ವೈರಿಂಗ್ ಎಲ್ಲ ಫಿನೋಲೆಕ್ಸ್ ಸರ್. ಫಿನೋಲೆಕ್ಸ್ ಯೂಸ್ ಮಾಡ್ತೀರಾ? ಅಂಡ್ ಇಲ್ಲಿ ಇಲ್ಲಿ ಸರ್ ಇದನ್ನ ಅಬ್ಸರ್ವ್ ಮಾಡಬಹುದು, ಸ್ವಲ್ಪ ಟೆರೆಸ್ ದೊಡ್ಡದಾಗಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಸೇಫ್ಟಿ ಇರಲು, ಸ್ವಲ್ಪ ಸೈಡ್ ಸ್ಟೇ ಹ್ಯಾಂಡಲ್ಸ್ ಅದು ಇದನ್ನೆಲ್ಲ ನಾರ್ಮಲ್ ಪ್ರಾಪರ್ ಆಗಿ ಮಾಡಿಬಿಟ್ಟಿದ್ದೀರಾ ಅಲ್ವಾ? ಹೋಗಿ ಸರ್, ಮೇಲೆ ಹೋಗಿ, ನಾನು ಬರ್ತೀನಿ ಮೇಲ್ಗಡೆ. ಸೊ ಎಷ್ಟು 2 feet ಅಗಲ ಇದೆ ಇದು? 2 feet. ಹೌದು ಸರ್, 2 feet ಅಷ್ಟೇ. 2 feet ಅಗಲ ಇದೆ ಅಲ್ವಾ? ಅಂದ್ರೆ ಜಾಗ ಇಲ್ಲವಲ್ಲ ಸರ್. ಓಕೆ, ಬಟ್ ಸಫಿಶಿಯಂಟ್ ಸರ್. ತುಂಬಾ ಜನ ಚಿಕ್ಕದೊಂದು ಏಣಿ ಕೊಟ್ಬಿಡ್ತಾರೆ. ಹೌದು ಸರ್, ಕಂಪ್ಲೀಟ್ ಆಗಿ ಸ್ಟೇರ್ ಕೇಸೆ ಕೊಟ್ಬಿಟ್ಟಿದ್ದೀರಾ. ಹೌದು, ಟೆರೆಸು ಇದರಲ್ಲಿ ಒಂದು 2.5 feet ಗೋಡೆ ಕಟ್ಟಿ, ಮತ್ತೆ ಎಮ್ ಎಸ್ ಅಲ್ಲಿ ಆಂಗಲ್ ರೈಲಿಂಗ್ಸ್ ಮಾಡ್ಬಿಟ್ಟಿದೀವಿ. ಮತ್ತೆ ಇಲ್ಲಿ ಇಲ್ಲೂ ಕೂಡ ಬಟ್ಟೆ ಒಣಗಕ್ಕೆ ಅಂತ ಒಂದ್ 2 ಯು ಆಂಗಲ್ಸ್ ಹಾಕಿದ್ದೀರಾ? ಹೌದು ಸರ್, ನೀವು ಸೋಲಾರ್ ಮೇಲ್ಗಡೆ ಐತೆ. ಸೋಲಾರ್ ಗೆ ಪ್ರೊವಿಷನ್ ಕೊಟ್ಟಿರ್ತೀರಾ? ಪ್ರೊವಿಷನ್ ಕೊಟ್ಟಿರ್ತೀವಿ. ಹೌದು. ಓಕೆ ಓಕೆ ಓಕೆ. ಅಂಡ್ ಈ ಕಡೆ ಸ್ಕೈಲೈಟ್ ಅಲ್ವಾ ಇದು? ಇದು ಇವಾಗ ನಾವು ಸೆಕೆಂಡ್ ಸ್ಕೈಲೈಟ್ ಬಂತಲ್ಲ. ಹೌದು ಸರ್, ಬಟ್ ಬೈ ಚಾನ್ಸ್ ಏನಾದ್ರೂ ಯಾರು ಇಲ್ದೇ ಇರೋ ಟೈಮಲ್ಲಿ ಇದನ್ನ ಕಿತ್ತು ಒಳಗಡೆ ಇಳಿದು ಬಿಟ್ಟರು ಅಂತ ಹೇಳಿ ಸೇಫ್ಟಿ ಗ್ರಿಲ್ ಕೂಡ ಮಾಡಿದೀವಿ. ಒಳ್ಳೆ ಕೆಲಸ ಸರ್ ಅದು. ಸರ್, ಅಂಡ್ ಈ ಕಡೆ ಬಂದ್ರೆ ಟ್ಯಾಂಕ್ ರೂಮ್? ಇಲ್ಲಿ ಬಂದ್ರೆ ಸರ್ ಟ್ಯಾಂಕ್ ರೂಮ್ ಸ್ವಲ್ಪ ದೊಡ್ಡದಾಯ್ತು, ಯಾಕಂದ್ರೆ ವಾಲ್ ಮೇಲೆ ವಾಲ್ ಬರ್ಲಿ ಅಂತ ಹೇಳ್ಬಿಟ್ಟು, ಇಲ್ಲ ಕಾಲಮ್ ಗಂಟೆ ಸಿಗ್ಲಿ ಅಂತ ಹೇಳಿ ಸ್ವಲ್ಪ ದೊಡ್ಡ ತಗೊಂಡ್ವಿ. ಬಟ್ ಆರಾಮಾಗಿ 2 ಕಂಫರ್ಟಬಲ್ ಆಗಿರೋ ಟ್ಯಾಂಕ್ ಇದೆ. ಕೆಳಗಡೆ ನೋಡ್ಬೋದು, ಏನಾರ ಡಮ್ ಸ್ಟೋರೇಜ್ ಐಟಮ್ ಇಟ್ಕೊಳ್ಳೋದಕ್ಕೆ ಜಾಗನೂ ಐತೆ. ಟ್ಯಾಂಕ್ ಎಷ್ಟಿದೆ ಲೀಟರ್? ಸರ್, 2 ಸರ್, 1000 ಲೀಟರ್ಸ್ 2. ನಿಮ್ಮ ಕಡೆಯಿಂದ ಎಷ್ಟು ಪ್ರೊವೈಡ್ ಮಾಡ್ತೀರಾ? ನಮ್ಮ ಕಡೆಯಿಂದ ಒಂದಿರುತ್ತೆ, ಒಂದು ಎಕ್ಸ್ಟ್ರಾ ಚಾರ್ಜ್. ಅವ್ರು ಹಾಕ್ಸ್ಕೊಂಡಿರೋದಾ? ಹೌದು ಸರ್. ಅದಕ್ಕೂ ರೈಲಿಂಗ್ಸ್ ಹಾಕ್ಬಿಟ್ಟಿದ್ದೀರಾ? ರೈಲಿಂಗ್ಸ್, ಯಾಕಂದ್ರೆ ಮೇಲ್ಗಡೆ ಸ್ವಲ್ಪ ಹೈಟ್ ಜಾಸ್ತಿ ಇದೆಯಲ್ಲ ಸರ್. ಕ್ಲೀನಿಂಗ್ ಗೀನಿಂಗ್ ಇಳಿದಾಗ? ಹೌದು ಸರ್, ಬೇಕಾಗುತ್ತೆ ಅಲ್ವಾ? ಸೂಪರ್ ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ ರಂಗಸ್ವಾಮಿ ಆ್ಯಂಡ್ ಚಂದ್ರಲತಾ ಅವ್ರ ಮನೇನ. ಸೊ ನಿಮಗೂ ಕೂಡ ಇದೇ ರೀತಿ ಹಾಫ್ ಸೆಟ್ ಇರಲಿ, ಫುಲ್ ಸೆಟ್ ಇರಲಿ, ಡಬಲ್ ಇರಲಿ, ಕಮರ್ಷಿಯಲ್ ಇರಲಿ, ಯಾವುದೇ ರೀತಿಯ ಮನೆಗಳು ಇಡೀ ಮಾರ್ಕೆಟಲ್ಲಿ ಯಾರೂ ಕೊಡ್ತಾ ಇಲ್ಲ. 1575 rupees ಪರ್ ಸ್ಕ್ವೇರ್ ಫೀಟ್ ಅಲ್ಲಿ ಕಟ್ಟಬೇಕು ಅಂತಂದರೆ RCC ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಯಲ್ಲಿ ಇಂಟೀರಿಯರ್ ಕೂಡ ಅವೈಲೇಬಲ್ ಇದೆ. ಸೊ ಎಲ್ಲೂ ಹೋಗೋ ಅಗತ್ಯ ಇಲ್ಲ. ಇವ್ರ ಜೊತೆ ಬಂದರೆ ಪ್ರತಿಯೊಂದು ಕೆಲಸವನ್ನು ಇವರು ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಮೈಂಡಲ್ಲಿ ಕನ್ಸ್ಟ್ರಕ್ಷನ್ ಇದೆ ಅಂತಂತಂದರೆ ದಯವಿಟ್ಟು ಒಂದು ಬಾರಿ ನೀವು RCC ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದನ್ನು ಮರಿಬೇಡಿ. ಡಿಸ್ಕ್ರಿಪ್ಷನ್ ಫಸ್ಟ್ ಕಮೆಂಟ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಇದನ್ನು ನೀವು ಯಾವಾಗಲೂ ಬೇಕಾದರೂ ಕಾಲ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ತೊಗೊಬೋದು. ನೋಡಿದ್ರಲ್ಲ ನಿಮಗೋಸ್ಕರ ಅಷ್ಟು ಉದ್ದಮವಾದ ವೀಡಿಯೋ ತಂದು, ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಏನಾದರೂ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು, ಯಾಕಂದರೆ ಕನ್ನಡಿಗರೇ ಕನ್ನಡಿಗರನ್ನು ಬೆಳೆಸಬೇಕು. ನಮಸ್ಕಾರ.